ನಮಸ್ಕಾರ. ಸ್ವಪ್ನವಾಸದತ್ತ ಸ್ವಾರಸ್ಯ ಸಮಾಲೋಕನದ 6ನೇ ದಿವಸಕ್ಕೆ ನಾವು ಬಂದಿದ್ದೇವೆ. 6ನೆಯ ಅಂಕದಲ್ಲಿದ್ದೇವೆ. 6ನೆಯ ಅಂಕದಲ್ಲಿ ರಾಜ ಉದಯನನ್ನ ಕಾಣುವುದಕ್ಕೆ ಅಂತ ರೈಭ್ಯಸ ಗೋತ್ರದ ಒಬ್ಬ ಕಂಚುಕಿ ಮತ್ತೆ ವಾಸವದತ್ತೆಯ ಚಿಕ್ಕ ವಯಸ್ಸಿನ ಪಾಲಕಿಯಾದಂತ ವಸುಂಧರೆ ಎನ್ನುವ ಧಾತ್ರಿ ಅವರಿಬ್ಬರು ಬಂದಿದ್ದಾರೆ. ಪದ್ಮಾವತಿಯ ಒಂದು ಉಪಸ್ಥಿತಿಯು ಕೂಡ ಅಲ್ಲಿದೆ. ಆ ಒಂದು ಹಿನ್ನೆಲೆಯಿಂದ ನಾವು ಮುಂದುವರಿತಾ ಇದ್ದೀವಿ. ಅವನು ಹೇಳ್ತಾನೆ, ನಿನ್ನ ಕಾಣದೇ ಇದ್ರೆ ಒಳ್ಳೆಯದಾಗೋದಿಲ್ಲ, ನಮ್ಮ ಒಂದು ಮರ್ಯಾದೆಗೆ ನಮ್ಮ ಸಜ್ಜನಿಕೆಗೆ ಭಂಗ ಬರುವುದಲ್ಲದೆ ಬಂದವರನ್ನು ನಾವು ಶಂಕಿಸದಂತೆ ಆಗುತ್ತದೆ ಅಂತ ಅವಳು ಒಪ್ಪಿಕೊಳ್ತಾಳೆ. ಯದ್ ಆರ್ಯಪುತ್ರ ಅಜ್ಞಾಪಯತಿ, ಆರ್ಯಪುತ್ರ ತಾತೋ ವ ಅಂಬ ವ ಕಿನ್ನು ಖಲು ಬಣಿಷ್ಯಂತೀತಿ ಆ ವಿಘ್ನಾಯಿವ ಸಂವೃತ್ತ. ನೋಡಿ, ಇವಳು ಹೇಳ್ತಾಳೆ ವಾಸುದತ್ತೆಯ ತಂದೆ ಪ್ರದ್ಯೋತ ಚಂಡಮಹಾಸೇನ ಮತ್ತೆ ತಾಯಿ ಅಂಗಾರವತಿ ಅವರ ಕಡೆಯಿಂದ ಸಂದೇಶ ಬಂದಿದೆ. ಪ್ರದ್ಯೋತನ ಸಂದೇಶವನ್ನ ಅವನು ರಭ್ಯಸ ಗೋತ್ರದ ಕಂಚುಕಿ ಮತ್ತೆ ಅವನ ಪಟ್ಟಮಹಿಷಿ ಅಂಗಾರವತಿ ಅವಳ ಸಂದೇಶವನ್ನ ವಸುಂಧರ ತೆಗೆದುಕೊಂಡು ಬರ್ತಿದ್ದಾರೆ. ಅವಳು ಹೇಳುವ ರೀತಿ ನೋಡಿ, ಸ್ವಾಮಿ ತಂದೆ ಮತ್ತು ತಾಯಿ ಯಾವ ಮಾತನ್ನ ಹೇಳಿ ಕಳಿಸಿದ್ದಾರೋ ಆ ಕುತೂಹಲ ಆ ಕಾತರ ನನಗಿದೆ ಅಂತ. ಅವಳು ವಾಸುದತ್ತೆ ತಂದೆ ತಾಯಿ ಅಂತನ್ನೋಲ್ಲ, ಅದಕ್ಕಿಂತ ತಟಸ್ಥವಾಗಿ ಪ್ರದ್ಯೋತ ಮತ್ತು ಅವನ ಪಟ್ಟಮಹಿಷಿ ಅಂತನ್ನೋಲ್ಲ, ನಮ್ಮ ತಂದೆ ತಾಯಿ ಯಾವ ಸಂದೇಶ ಕಳಿಸಿದ್ದಾರೋ ಅಂತ ಕೇಳೋದಕ್ಕೆ ಕಾತರತೆ ಇದೆ ಅಂತ. ಈ ಒಂದು ಮಾತಿನಿಂದ ಅವಳ ದೊಡ್ಡತನ ಏನು ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಳು ತನ್ನ ತಾಯಿ ತಂದೆಗಳನ್ನ ಮಾತ್ರವಲ್ಲದೆ ವಾಸವದತ್ತೆಯರ ತಂದೆ ತಾಯಿ ತಂದೆಗಳು ತಾಯಿ ತಂದೆಯರನ್ನ ಮತ್ತೆ ಇನ್ಯಾರ ತಾಯಿ ತಂದೆಯರನ್ನೂ ಕೂಡ ಗೌರವಿಸಬಲ್ಲಂತ ಒಂದು ದೊಡ್ಡತನ ಅವಳಲ್ಲಿ ಇದೆ ಅಂತ. ನಮಗೆ ತುಂಬಾ ಬಾರಿ ಸಂಕುಚಿತತೆ ಎಲ್ಲಿವರೆಗೆ ಬರುತ್ತೆ ಅಂತಂದ್ರೆ, ಬೇರೊಬ್ಬರನ್ನ ಆ ಬಾಂಧವ್ಯದ ವರಸೆಗಳಿಂದ ಕೂಡ ಕರೆಯೋದಕ್ಕೆ ಇಷ್ಟವಾಗೋದಿಲ್ಲ, ಅದಕ್ಕೆ ಬೇರೆ ಬೇರೆ ಆದಂತ ಕಟ್ಟೆಗಳನ್ನು ಹಾಕಿಕೊಂಡು ಬಿಟ್ಟಿರ್ತೀವಿ. ತುಂಬಾ ಜನಕ್ಕೆ ಹೆಣ್ಣುಮಕ್ಕಳನ್ನ ಅಕ್ಕ ಅಂತಲೋ ತಾಯಿ ಅಂತಲೋ ಕರೆಯೋದಕ್ಕೆ ಸಂಕೋಚ ಆಗುತ್ತೆ. ಸಹಜವಾಗಿ ಬರದೇ ಇದ್ರೆ ಬೇಡ, ಆದರೆ ಸಹಜವಾಗಿ ಬರುವಂತಹ ಸಂದರ್ಭ ಇದ್ರೆ ಯಾಕೆ ನಾವು ತಡೆಯಬೇಕು? ಒಬ್ಬರನ್ನ ಅಣ್ಣ ಅಂತ ಕರೆಯೋಣ ಅಂತನ್ನುವಂಥದ್ದಾಗಲಿ, ಏನ್ ತಮ್ಮ ಅಂತ ಕರೆಯೋದು, ನಮ್ಮ ಹಳ್ಳಿಗರಲ್ಲಿ ಅದೆಲ್ಲ ಉಂಟು, ವರಸೆಗಳು ಉಂಟು, ಬಾಂಧವ್ಯವನ್ನ ಹೇಳಿಕೊಳ್ಳುವಂತಹ ರೀತಿ ಉಂಟು, ಅದು ಯಾವುದೂ ಬೇಡ. ಈಗ ಎಲ್ಲಕ್ಕೂ ಒಂದು ಸ್ಪೆಸಿಫಿಕ್ ಆದಂತಹ ಅವರವರ ಹೆಸರು ಉಪನಾಮ ಇಲ್ಲದೆ ಇದ್ರೆ ಎಲ್ಲಕ್ಕೂ ಒಂದೇ ಒಂದು ಏಕಮೂಲೆಯ ಪ್ರಯೋಗದ ಅಂಕಲ್ ಆಂಟಿ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತೆ ಇವಳು ಹೇಳುವ ಆ ಫೀಲಿಂಗ್ ಕೂಡ ಎಷ್ಟು ದೊಡ್ಡದು ಅನ್ನುವುದನ್ನ ನಾವು ಗಮನಿಸಬೇಕು. ಒಂದೊಂದು ಚಿಕ್ಕ ಚಿಕ್ಕ ಮಾತಿನಿಂದಲೇ ಅವನು ತೋರ್ಪಡಿಸಿಬಿಡ್ತಾನೆ. ಹೇಳಬಹುದಾಗಿತ್ತು, ತತ್ರ ಭವಾನ್ ಪ್ರದ್ಯೋತಃ ಮಹಾರಾಜ ಕಿಮಿವ ಅಜ್ಞಾಪಯತಿ, ತತ್ರ ಭವತಿ ದೇವಿ ಅಂಗಾರವತಿ ಅಂತೆಲ್ಲ ಹೇಳಬಹುದು. ಅದರಿಂದ ಗೌರವ ಹೆಚ್ಚಾಗುತ್ತೆ ಹೊರತುನುವೆ ಇವಳ ವ್ಯಕ್ತಿತ್ವ ಪ್ರಕಾಶ ಆಗೋದಿಲ್ಲ. ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕವಿ ಗಮನಿಸತಕ್ಕಂಥದ್ದು ನೋಡಬಹುದು. ಮುಂದೆ ರಾಜ ಹೇಳ್ತಾನೆ, ಪದ್ಮಾವತಿ ಏವಮೇತತ್ ಕಿಂ ವಕ್ಷ್ಯತೀತಿ ಹೃದಯಂ ಪರಿಶಂಕಿತಮ್ಮೇ ಕನ್ಯಾ ಮಯಾಪ್ಯಪಹೃತ ನಚ ರಕ್ಷಿತಾಸ ಭಾಗ್ಯೈಶ್ಚಲೈರ್ ಮಹದವಾಪ್ಯ ಗುಣೋಪಘಾತಂ ಪುತ್ರ ಪಿತೃ ಜನಿತ ರೋಷ ಇವಾಸ್ಮಿ ಭೀತಃ. ನನಗೂ ಅದೇ ಕಾತರ ಇದೆ, ಏನ್ ಹೇಳ್ತಾನೋ ಏನೋ, ಯಾವ ಸಂದೇಶ ಕಳಿಸಿದ್ದಾನೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ತಾನೇ ಅಪಹರಣ ಮಾಡಿಕೊಂಡು ಬಂದ ಅವರ ಮಗಳನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ. ಕೆಲವೊಮ್ಮೆ ತವ್ರ ಮನೆಗಿದ್ದಕ್ಕಿಂತ ಮಗಳು ಗಂಡನ ಮನೆಗೆ ಬಂದು ಚೆನ್ನಾಗಿರಬಹುದು, ಆ ಪರಿಸ್ಥಿತಿ ಅಲ್ವಲ್ಲ. ಅಲ್ಲಿಂದ ಉದ್ಧಾರ ಆಗ್ತಾಳೆ ಅಂತ ಅನ್ನುವಂತೆ ಕರ್ಕೊಂಡು ಬಂದ್ರೆ ಇಲ್ಲಿ ಅವಳು ಬದುಕದೇನೆ ಹೋಗ್ಬಿಟ್ಲು. ತನ್ನ ಚಂಚಲವಾದ ಭಾಗ್ಯಗಳಿಂದ, ತನ್ನ ಒಂದು ಅವಿವೇಕದಿಂದ ಅವಳು ನಾಶವಾಗಿಬಿಟ್ಲು ಅನ್ನುವಂಥ ದುಃಖ ಅವನನ್ನ ಕಾಡ್ತಾ ಇದೆ. ಹಾಗಾಗಿ ಮುನಿದ ತಂದೆಯ ಎದುರು ಮಗ ಉತ್ತರ ಕೊಡಕ್ಕೆ ಆಗದಂತ ಪರಿಸ್ಥಿತಿ ಇದೆ ಅಂತ. ಇದು ಅವನ ದೊಡ್ಡತನ. ಶಾಕುಂತಲದಲ್ಲಿ ದುಷ್ಯಂತ ಮುಂದೆ ಮಾರೀಚಾಶ್ರಮದಲ್ಲಿ ಹೇಳ್ತಾನೆ, ನಿಮ್ಮ ಗೋತ್ರದವರೇ ಆದಂಥ ಕಣ್ವರಿಗೆ ನಾನು ಅಪಚಾರ ಮಾಡಿದೆ ಅನ್ನುವ ಒಂದು ಕಳವಳ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿಬಿಟ್ಟಿದ್ರು. ಆದರೆ ಅದನ್ನು ಹೇಳುವಾಗ ಅವನು ಈ ಥರದ ಬಾಂಧವ್ಯದ ಪ್ರಸ್ತಾವ ತರೋದಿಲ್ಲ. ಒಬ್ಬ ದೊಡ್ಡ ಮಹರ್ಷಿಗೆ ನಿಮ್ಮ ಗೋತ್ರ ಪ್ರವರ್ತನದ ಪರಂಪರೆಯಲ್ಲಿ ಒಬ್ಬರಿಗೆ ನಾನು ಮಾಡಿದ ಅಪಚಾರ ಅಂತ ಸಂಕೋಚ ಪಡ್ತಾನೆ ಹೊರತು ತನ್ನ ಮಾವ ಅನ್ನುವ ವರಸೆಯನ್ನು ಬಳಸ್ಕೊಳ್ಳೋದಿಲ್ಲ. ಕಾಳಿದಾಸನಿಗೂ ಭಾಸನಿಗೂ ಇಲ್ಲಿ ವ್ಯತ್ಯಾಸ. ಕಾಳಿದಾಸ ತತ್ವಕ್ಕೆ ಪ್ರಾಶಸ್ತ್ಯ ಕೊಟ್ಟರೆ, ಭಾಸ ಇಲ್ಲಿ ಸಹಜವಾದ ಮಾನವ ಭಾವನೆಗಳಿಗೆ ಮಾನವ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ. ಕಾಳಿದಾಸ ಅದು ಋಷಿಗೆ ಮಾಡಿದ ಅಪಚಾರ ಅನ್ನುವ ಮಟ್ಟದಲ್ಲಿ ನೋಡ್ತಾನೆ. ನಿಜ, ಅದು ಒಂದು ಅರ್ಥದಲ್ಲಿ ಸರಿ.
ಆದರೆ ಅದನ್ನು ಒಂದು ಬಾಂಧವ್ಯದ ಮಟ್ಟದಲ್ಲಿಯೂ ನೋಡೋದಕ್ಕೆ ಸಾಧ್ಯ ಇದೆ. ಇವನಾದರೆ ಹಾಗಲ್ಲ, ಒಬ್ಬ ಮಹಾರಾಜನಿಗೆ ಮಾಡಿದಂಥ ಅಪಚಾರ ಅಂತನ್ನುವುದಲ್ಲದೆ ತನ್ನ ತಂದೆಯ ಎದುರು, ಮುನಿದ ತಂದೆ ಎದುರು ಮಗ ತಪ್ಪಿತಸ್ಥನಾದವನು ಹೇಗೆ ನಿಂತುಕೊಳ್ಳಕ್ಕಾಗುತ್ತೆ ಅನ್ನುವ ದೃಷ್ಟಿಯಿಂದ ನೋಡ್ತಾನೆ. ಈ ಸೂಕ್ಷ್ಮತೆಗಳನ್ನು ನಾವು ಗಮನಿಸಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳ ಕೈ ಹಿಡಿದ ಮೇಲಿಂದ ಆಕೆಯ ತಂದೆ ತಾಯಂದಿರನ್ನ ಅಪ್ಪ ಅಮ್ಮ ಅನ್ನುವಂತೆ ಕರೆಯೋದು ಇಲ್ಲ, ಆದರೆ ಹೆಂಡತಿ ಮಾತ್ರ ತನ್ನ ತಾಯಿ ತಂದೆಯರನ್ನು ಅಪ್ಪ ಅಮ್ಮ ಅಂತ ಕರೀಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ. ಅದು ಹೇಗೆ ಸಾಧ್ಯವಾಗುತ್ತೆ? ಈಚೆಗೆ ನಾನು ನನ್ನ ಸ್ನೇಹಿತನ ಮನೆಗೆ ಹೋದೆ, ಅವನ ಅತ್ತೆ ಮಾವಂದರನ್ನು ಕೂಡ ನೋಡಿದೆ. ಅವರನ್ನು ಅವನು ಎಷ್ಟು ಪ್ರೀತಿಯಿಂದ ತಂದೆ ತಾಯಿಗಳಂತೆಯೇ ಕಾಣ್ತಾ ಇದ್ದಿದ್ದಲ್ಲದೆ ಆ ವರಸೆಯಿಂದ ಕರೀತಾ ಇದ್ದ, ಅದು ಸಹಜವಾಗಿಯೂ ಇತ್ತು. ಈಗ ಎಲ್ಲಿಯೋ ಬಂದಂತೆ ಹೆಣ್ಣು ಮಗಳು ಈ ತರ ಎಲ್ಲ ಮಾಡಬಹುದು ಅಂದ್ರೆ ಗಂಡು ಮಗ ಯಾಕೆ ಮಾಡಬಾರದು? ಮಾಡಬೇಕು, ಬೆಳೆಸಿಕೊಳ್ಳಬಹುದು. ಈ ಔದಾರ್ಯ ಬರಬೇಕಾಗುತ್ತದೆ. ಆ ಔದಾರ್ಯಕ್ಕೆ ವಿಶಾಲವಾದ ದೃಷ್ಟಿ, ಇದನ್ನು ನಾವು ಇಲ್ಲಿ ಉದಯನನ ವರ್ತನೆಯಲ್ಲಿ ಕಾಣ್ತೀವಿ. ಮತ್ತೆ ಪದ್ಮಾವತಿ ಹೇಳ್ತಾಳೆ, ನಾನು ಕಿಂ ಶಕ್ಯಂ ರಕ್ಷಿತುಂ ಪ್ರಾಪ್ತ ಕಾಲೇ. ಏನು ಮಾಡೋದು, ನಮ್ಮ ಅವಕಾಶ ಆಗಿರಲಿಲ್ಲ, ಏನು ಮಾಡೋದು, ಬರಲಿಲ್ಲ, ನಮಗೆ ಆ ಭಾಗ್ಯ ಇರಲಿಲ್ಲ, ಅದಕ್ಕೆ ಹೆಚ್ಚು ದುಃಖ ಪಡಬೇಡಿ, ಆಗಿದ್ದಾಗೋಯ್ತು ಅನ್ನುವಂಥ ಸಮಾಧಾನ ಹೇಳ್ತಾಳೆ. ಕಾಲ ಬಂದಾಗ ಎಲ್ಲವೂ ಕೈಗೂಡುತ್ತೆ, ಕಾಲ ಹದಗೆಟ್ಟಾಗ ಯಾವುದನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ಒಂದು ಫಿಲಾಸಫಿ ಹೇಳಿ ಸಮಾಧಾನ ಮಾಡ್ತಾಳೆ. ಅಷ್ಟೊತ್ತಿಗೆ ಪ್ರತಿಹಾರಿ ಕರ್ಕೊಂಡು ಬರ್ತಾಳೆ ಅವರಿಬ್ಬರನ್ನು. ಕಂಚುಕಿ ಬರ್ತಲೇ ಹೇಳ್ತಾನೆ, ಸಂಬಂಧಿ ರಾಜ್ಯ ಮಿದಮೇತ್ಯ ಮಹಾನ್ ಪ್ರಹರ್ಷಃ ಸ್ಮೃತ್ವಾ ಪುನರ್ ನೃಪಸುತ ನಿಧನಂ ವಿಷಾದಃ ಕಿಂ ನಾಮ ದೈವ ಭವತಾ ನಕೃತಂ ಯದಿ ಸ್ಯಾತ್ ರಾಜ್ಯಂ ಪರೈರಪಹೃತಂ ಕುಶಲಂಚ ದೇವ್ಯಾಃ. ಅಯ್ಯೋ, ನಮ್ಮ ಮಹಾರಾಜನ ಅಳಿಯನಿಗೆ ಮತ್ತೆ ಲುಪ್ತ ರಾಜ್ಯ ಪ್ರಾಪ್ತವಾಯಿತು ಅಂತ ಸಂತೋಷವಾಗ್ತಾ ಇದೆ, ಆದರೆ ಇವನಿಗೆ ಸಂಬಂಧ ಕಾರಣವಾದ ನಮ್ಮ ರಾಜಕುಮಾರಿಯೇ ಬದುಕಿಲ್ಲ ಅನ್ನೋದನ್ನು ನೆನೆದು ದುಃಖವಾಗ್ತಾ ಇದೆ. ಏನು ಮಾಡೋದು, ಈಗ ರಾಜ್ಯ ಬಂತು, ಆದರೆ ಅವನ ಪತ್ನಿ ಇಲ್ಲದ ದುಃಖ ಮಾತ್ರ ಹಾಗೆ ಉಳಿದಿದೆ. ಈ ಕಳವಳ ನಮ್ಮನ್ನು ಕಾಡ್ತಾ ಇದೆ, ಅವನನ್ನು ಹೇಗೆ ಮಾತಾಡಿಸೋದು ಗೊತ್ತಾಗ್ತಾ ಇಲ್ಲ ಅಂತ. ಆ ಹೊತ್ತಿಗೆ ಅವರೆಲ್ಲರೂ ಕೂಡ ಒಟ್ಟು ಸೇರ್ತಾರೆ. ರಾಜ ತುಂಬಾ ಗೌರವದಿಂದ ಅವನನ್ನು ಕಾಣ್ತಾನೆ. ಪೃಥಿವ್ಯಾಂ ರಾಜವಂಶ್ಯಾನಾಂ ಉದಯಾಸ್ತಮಯ ಪ್ರಭುಹು ಅಪಿ ರಾಜಾ ಸ ಕುಶಲಿ ಮಯಾ ಕಾಂಕ್ಷಿತ ಬಾಂಧವ. ಈ ಭೂಮಿಯ ರಾಜರುಗಳ ಅಭ್ಯುದಯ ಮತ್ತು ಅವಸಾನ ಎರಡಕ್ಕೂ ಕೂಡ ಪ್ರಭುವಾದವನು ಚಂಡಮಹಾಸೇನ ಪ್ರದ್ಯೋತ. ಅವನು ನನಗೆ ತುಂಬಾ ಬಯಕೆ ಇರುವಂತ ಬಂಧು, ಬಯಸಿ ಅವನ ಬಾಂಧವ್ಯ ಮಾಡಿಕೊಂಡಂತೆ ಆಯಿತು, ಆತ ಗೌರವನಾಗಿ ಚೆನ್ನಾಗಿ ಇದಾನ ಅಂತ. ಅದನ್ನು ಕೇಳೋದ್ರೊಳಗೆ ಅವನಿಗೆ ಎಷ್ಟು ಆದರ ಉಂಟು. ಮತ್ತೆ ತುಂಬಾ ಸಂತೋಷದಿಂದ ಹೇಳ್ತಾನೆ, ಹೌದು ಅವನು ಕುಶಲನಾಗಿದ್ದಾನೆ, ನಿಮ್ಮ ಕುಶಲವನ್ನು ಕೇಳ್ತಾನೆ ಅಂತ. ಆಮೇಲೆ ಇವನು ಎದ್ದು ನಿಂತು ಅವನ ಸಂದೇಶ ಏನು ಅಂತಾನೆ, ಕಿಮ್ ಆಜ್ಞಾಪಯಿತಿ ಮಹಾಸೇನ ಅಂತ. ಇವನು ಮುರ್ದಾಭಿಷಿಕ್ತನಾದ ರಾಜ, ಚಂಡಮಹಾಸೇನನಿಗೆ ಸಾಮಂತ ಅಲ್ಲ, ಈಗ ಅವನ ಮಗಳು ಬದುಕಿಲ್ಲ ಅಂತಲೇ ಇವನ ಭಾವನೆ. ಹಾಗಾಗಿ ಬಾಂಧವ್ಯದ ಯಾವ ಜೀವ ತಂತುವೂ ಇಲ್ಲ. ಅಷ್ಟಿದ್ದರೂ ಅವನ ಸಂದೇಶವನ್ನು ಕೇಳುವಾಗ ಇವನು ಎದ್ದು ನಿಂತುಕೊಳ್ತಾನೆ. ಕಂಚು ಕೇಳ್ತಾನೆ, ಸದೃಶಮೇತತ್ ವೈದೇಹಿ ಪುತ್ರಸ್ಯ, ಇವನ ತಾಯಿ ವೈದೇಹಿ, ವಿದೇಹ ದೇಶದವಳು, ಹಾಗಾಗಿ ವೈದೇಹಿ ಪುತ್ರ ಅಂತ. ನಾನು ಆಸನಸ್ಥೇನೇವ ಭವತ ಶ್ರೋತವ್ಯೋ ಮಹಾಸೇನಸ್ಯ ಸಂದೇಶ. ನಮ್ಮ ಇಷ್ಟ ಏನಂದ್ರೆ ನಮ್ಮ ಒಡೆಯನ ಸಂದೇಶವನ್ನು ನೀನು ಕುಳಿತೇ ಕೇಳಬೇಕು ಅಂತ. ಅವರ ವರ್ತನೆಯೂ ಅಷ್ಟೆ, ಭಾಸನಲ್ಲಿ ಮತ್ತು ಬಾಣನಲ್ಲಿ ಈ ಒಂದು ಸಹಜವಾದ ಮಾನವರ ಪ್ರೀತಿ ವಿಶ್ವಾಸಗಳ ಸಂಬಂಧಗಳ ರೀತಿ ನಯಗಳು ಕಾಣಿಸುತ್ತವೆ. ಶೇಕ್ಸ್ಪಿಯರ್ ನಾಟಕಗಳಲ್ಲಿ ನೋಡಿ ಅಂಥ ನಯ ಕಾಣಿಸೋಲ್ಲ, ಇಬ್ಸನ್ನ ನಾಟಕಗಳಲ್ಲಿ ನೋಡಿ ಅದು ಇಲ್ಲವೇ ಇಲ್ಲ, ಬರ್ನಾಡ್ ಶಾ ನಾಟಕದಲ್ಲಿ ನೋಡಿ ಸಿನಿಕತನ ಬಿಟ್ಟರೆ ಬೇರೆ ಯಾವುದೂ ಕಾಣಿಸೋದಿಲ್ಲ. ಗ್ರೀಕ್ ಟ್ರಾಜಿಡೀಸಲ್ಲಿ ನೋಡಿ, ಅದು ಸೋಫೋಕ್ಲೇಸ್ ಇರ್ಬೋದು, ಯೂರಿಪಿಡೀಸ್ ಇರ್ಬೋದು, ಅಥವಾ ಐಸ್ಕಲಸ್ ಇರ್ಬೋದು, ಅಲ್ಲಿ ಎಲ್ಲಿಯೂ ಕೂಡ ಈ ಮಾನವ ಲೋಕ ವ್ಯವಹಾರದ ಸುಸಂಸ್ಕೃತ ನಯ ಅನ್ನೋದು ಕಾಣಿಸೋಲ್ಲ. ಅದು ಸಂಸ್ಕೃತ ನಾಟಕಗಳಲ್ಲೇ ವಿಶೇಷವಾಗಿ ಕಾಣಿಸುವುದು. ಬೇಕಾದರೆ ನೀವು ನಮ್ಮ ರಾಜ್ಯದ, ನಮ್ಮ ಪಕ್ಕದ ರಾಜ್ಯಗಳ, ಈ ಭಾರತ ದೇಶದ ಬೇರೆ ಬೇರೆ ದೇಶ ಭಾಷೆಗಳ ನಾಟಕವನ್ನೇ ತೆಗೆದುಕೊಳ್ಳಿ, ಎಲ್ಲಿ ಇದೆ? ಯಾವ ಕುವೆಂಪುರ ನಾಟಕದಲ್ಲಿದೆ, ಯಾವ ಕೈಲಾಸಂ ನಾಟಕದಲ್ಲಿದೆ, ಯಾವ ಶ್ರೀರಂಗರ ನಾಟಕದಲ್ಲಿದೆ, ಯಾವ ಗಿರೀಶ್ ಕಾರ್ನಾಡ್ ನಾಟಕದಲ್ಲಿದೆ, ಯಾವ ಬಾದಲ್ ಸರ್ಕಾರ್ ನಾಟಕದಲ್ಲಿದೆ, ಯಾವ ತೆಂಡೂಲ್ಕರ್ ನಾಟಕದಲ್ಲಿದೆ, ಎಲ್ಲಿ ತೋರಿಸಿ? ಯಾವ ಭಾಷೆನಲ್ಲೂ ಅಷ್ಟೇ, ನಾನು ಸಾಕಷ್ಟು ನಾಟಕಗಳನ್ನು ಆಧುನಿಕ ಕಾಲದಲ್ಲಿ ನೋಡಿದ್ದೀನಿ. ಈ ಸೌಕುಮಾರ್ಯ ಇತ್ಯಾದಿ ಇಲ್ಲ, ಈ ಕಾಲದಲ್ಲೇ ಇಲ್ಲ ಅಂತ ಅನ್ಬಹುದು. ಸರಿ, ಲೋಕ ಹೇಗೆ ಇರಬೇಕು ಅನ್ನೋದನ್ನು ತೋರಿಸೋದು ಒಂದು ಕವಿಯ ಬಾಧ್ಯತೆ ಅಲ್ವೇ? ಇರುವುದನ್ನಷ್ಟೇ ತೋರಿಸೋದಕ್ಕೆ ಅವನು ಯಾಕೆ ಬೇಕು? ಬೀದಿಯೇ ಸಾಕು. ಇರಬೇಕಾದ ಆದರ್ಶವನ್ನು ಹೇಳಬೇಕಲ್ಲ, ಸಾಧ್ಯತೆಯನ್ನು ತೋರ್ಪಡಿಸಬೇಕಲ್ಲ. ಸಂಸ್ಕೃತ ಕವಿಗಳಲ್ಲಿ ಇದು ಕಾಣಿಸುತ್ತೆ. ಸನಾತನ ಧರ್ಮ ಅದನ್ನೊಂದು ವಿಶೇಷವಾದ ನಯವಾಗಿ, ಹದವಾಗಿ
ಮೈಗೂಡಿಸಿಕೊಂಡು ಬಂದಂಥದ್ದು. ಆಮೇಲೆ ಯದಾಜ್ಞಾಪೈತಿ ಮಹಾಸೇನಃ ಅಂತ ಕೂತ್ಕೋತಾನೆ. ಕಂಚುಕಿ ಹೇಳ್ತಾನೆ, ದಿಷ್ಟ್ಯಾ ಪರೈರಪಹೃತಂ ರಾಜ್ಯಂ ಪುನಃ ಪ್ರತ್ಯಾನೀತಂ ಇತಿ ಕುತಃ ಕಾತರಾ ಏಪ್ಯಶಕ್ತಾವ ನೋತ್ಸಾಹಸ್ತೇಷು ಜಾಯತೆ ಪ್ರಾಯೇಣ ಹಿ ನರೇಂದ್ರ ಶ್ರೀಹಿ ಸೋತ್ಸಾಹೈರೇವ ಭುಜ್ಯತೆ. ಯಾರು ಅಶಕ್ತರಾಗಿ ಕಾತರರಾಗಿ ಇದ್ದಾರೆ, ಉತ್ಸಾಹ ಯಾರಲ್ಲಿ ಇಲ್ಲ ಅವರಿಗೆ ಖಂಡಿತ ಸಂಪತ್ತು ಒಲಿಯೋದಿಲ್ಲ. ಪ್ರಾಯಶಃ ರಾಜರುಗಳಿಗೆ ಸಂಪತ್ತು ಬರಬೇಕು, ಅಭ್ಯುದಯ ಬೇಕು ಅಂದರೆ ಉತ್ಸಾಹ ಶಕ್ತಿ ಇರಬೇಕು ಅಂತ. ಎಂಥ್ಯೂಸಿಯಾಸಮ್ ಅನ್ನೋದು ತುಂಬ ತುಂಬ ಮುಖ್ಯ. ನಾವು ಎಷ್ಟು ಬಿದ್ದರೂ ಸರಿ ಮತ್ತೆ ಬಾಳಿ ಬರ್ತೀವಿ, ಏಳ್ತೀವಿ ಎನ್ನುವಂಥ ಒಂದು ಪಾಸಿಟಿವ್ ಹೋಪನ್ನು ಇಟ್ಟುಕೊಳ್ಳಲೇಬೇಕು. ಆ ಉತ್ಸಾಹ ಶಕ್ತಿಯಿಂದ ಮಂತ್ರಶಕ್ತಿ, ಮಂತ್ರಶಕ್ತಿಯಿಂದ ಪ್ರಭುಶಕ್ತಿ, ಹೀಗೆ ಶಕ್ತಿತ್ರಯ ಸಮಾಹಾರದಿಂದ ರಾಜ್ಯದ ಅಭಿವೃದ್ಧಿ ಆಗುತ್ತದೆ. ನೀನು ಉತ್ಸಾಹ ಶಕ್ತಿಯನ್ನು ಬೆಳೆಸಿಕೊಂಡೆ ಅಂತ. ಇನ್ಫ್ಯಾಕ್ಟ್ ರುಮಣ್ವಾನ್ ಮತ್ತು ಯೌಗಂಧರಾಯಣಾದಿಗಳು ಇವನಲ್ಲಿ ಬೇಕು ಅಂತ ನಿರೀಕ್ಷೆ ಮಾಡಿದ್ದು ಅದೇನೆ. ಇವನ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿಗಳೆಲ್ಲ ಕೂಡ ಧರ್ಮಾತಿರಿಕ್ತವಾದ ಅರ್ಥಕಾಮದಲ್ಲಿ, ಅದರೊಳಗೂ ಕಾಮದಲ್ಲಿ ಹ್ರಾಸವಾಗ್ತಾ ಇದ್ದಿದ್ದನ್ನು ಗಮನಿಸಿ ಮಾಡಿದಂಥ ಎಚ್ಚರ. ರಾಜ ಹೇಳ್ತಾನೆ, ಆರ್ಯ ಸರ್ವಮೇತನ್ ಮಹಾಸೇನಸ್ಯ ಪ್ರಭಾವ, ಇದೆಲ್ಲ ಮಹಾಸೇನನ ಪ್ರಭಾವವೇ. ಅಹಂ ಅವಜಿತಃ ಪೂರ್ವಂ ತಾವತ್ ಸುತೈಹಿ ಸಹ ಲಾಲಿತು ದೃಢಮಪಹೃತ ಕನ್ಯಾ ಭೂಯೋ ಮಯಾ ನಚರಕ್ಷಿತ ನಿಧನಮಪಿ ಚ ಶ್ರುತ್ವಾ ತಸ್ಯಾಸ್ತಥೈವ ಮಯಿ ಸ್ವತ ನನು ಯದುಚಿತಾನ್ ವತ್ಸಾನ್ ಪ್ರಾಪ್ತುಂ ನೃಪೋತ್ರ ಹಿ ಕಾರಣಂ. ಮತ್ತೆ ತನ್ನ ಒಂದು ಅಶಕ್ತಿಯನ್ನೇ ಅವನು ಮಾರ್ಮಿಕವಾಗಿ ಹೇಳ್ಕೊಳ್ತಾ ಇದ್ದಾನೆ. ಅಪರಿಸಿದ ಕನ್ಯೆಯನ್ನ ಉಳಿಸಿಕೊಳ್ಳಕ್ಕಾಗಲಿಲ್ಲ, ಅವಳ ಸಾವನ್ನ ಕಂಡು ಕೂಡ ಅದನ್ನು ಅನುಭವಿಸಿಯೂ ಕೂಡ ಏನೂ ಅದಕ್ಕೆ ಪ್ರತೀಕಾರವನ್ನು ಕೈಗೊಳ್ಳಕ್ಕಾಗಲಿಲ್ಲ. ಅಂದರೆ ಮಗಳನ್ನು ಕಳ್ಕೊಂಡ ತಂದೆ ತಾಯಿಗಳಿಗೆ ಪ್ರದ್ಯೋತ ಮತ್ತು ಅಂಗಾರವತಿಯರಿಗೆ ಯಾವುದೇ ಪರಿಹಾರವನ್ನು, ಸಾಂತ್ವನವನ್ನು ತನ್ನ ಕಡೆಯಿಂದಲೂ ಏನು ಹೇಳೋಕ್ಕಾಗಲಿಲ್ಲ. ಆದರೂ ಮಹಾಸೇನ ಇಂದು ಸುಮುಖನಾಗಿದ್ದರಿಂದ ತಾನು ರಾಜನಾಗಿದ್ದೀನಿ ಅಂತ. ಏನಿರಬಹುದು, ಇವನಂತೂ ಮಾವನ ಸಹಾಯ ಕೇಳಲಿಲ್ಲ, ಆದರೆ ತನ್ನ ಮಗಳನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂತಲೋ, ಅಪಹರಣ ಮಾಡದು ಅಂತಲೋ ಅವನು ಕೋಪ ಮಾಡಿಕೊಂಡು ಆರುಣಿಗೆ ಸಹಾಯ ಮಾಡಬಹುದಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ ಈ ದೃಷ್ಟಿಯಿಂದ ಅಂತಿದ್ದಾನೆ. ಮತ್ತೆ ಮಗಳನ್ನು ಕಳ್ಕೊಂಡ ಮೇಲೂ ಅದೇ ಹಳೆಯ ವಿಶ್ವಾಸ ಪ್ರೀತಿಯನ್ನು ಉಳಿಸಿಕೊಂಡಿದ್ದಾನೆ. ಎಷ್ಟೋ ಮದುವೆಗಳಲ್ಲಿ ಗಂಡ ಹೆಂಡರಿಗೆ ಮಕ್ಕಳಿಲ್ಲ, ಹೆಂಡತಿ ಸತ್ತೋದಳು ಅಂತಂದ್ರೆ ತುಂಬ ಸುಲಭವಾಗಿ ಅತ್ತೆ ಮಾವಂದರು, ಅಂದ್ರೆ ಆ ಹುಡುಗಿಯ ತಾಯಿ ತಂದೆಯರು ಅಳಿಯನ ಪಾಲಿಗೆ ಶತ್ರುಗಳೇ ಆಗಿಬಿಡ್ತಾರೆ. ಅಳಿಯನದು ತಪ್ಪಿಲ್ಲದೆ ಇರಬಹುದು, ಆದರೆ ಅವರಂತೂ ತಪ್ಪುಗಾರ ಎಂಬಂತೆ ನೋಡ್ತಾರೆ, ಅಥವಾ ಇವನೇ ಅವರ ಬಗ್ಗೆ ಉದಾಸೀನನೂ ಆಗುವಂತಹ ಸಾಧ್ಯತೆ ಉಂಟು. ಏನಿಲ್ಲ ಸಂಬಂಧ, ಇನ್ನು ಮುಗೀತಲ್ವಾ ಅಂತ. ನನ್ನ ಬಂಧುವರ್ಗದಲ್ಲಿಯೇ ಇದನ್ನು ಯಥೇಷ್ಟವಾಗಿ ನೋಡಿದ್ದೀನಿ. ಆಯಿತು, ಎಂಟೋ ಹತ್ತೋ ವರ್ಷವೋ ಏನೋ ಬಾಳದಿಲ್ವ ಒಟ್ಟಿಗೆ, ಆ ಬಾಂಧವ್ಯ ಇದ್ದೇ ಇರುತ್ತಲ್ಲ, ಅಲ್ಲಿ ಎಷ್ಟೋ ಆತ್ಮೀಯತೆಯನ್ನು ಹಂಚಿಕೊಂಡಿರ್ತೀವಲ್ಲ, ಅದನ್ನು ಒಂದು ಮಟ್ಟದಲ್ಲಾದರೂ ಉಳಿಸಿಬಾರದೆ, ಮಾಡುವುದಿಲ್ಲ ಹೋಯಿತು ಅಂತ. ಇವರು ಅಷ್ಟೇ ಶುರು ಮಾಡ್ತಾರೆ, ನಮ್ಮ ಹುಡುಗಿಗೆ ನಾವು ಕೊಟ್ಟಿದ್ದೆಲ್ಲ ಕೊಟ್ಟುಬಿಡಿ ಅಂತ. ಅಲ್ಲಿಂದ ಶುರುವಾಗುತ್ತೆ, ಬೆಳ್ಳಿ ಚೊಂಬು ಕೊಟ್ಟಿದ್ವಿ, ನೀವು ತಿಕ್ಕಿ ತಿಕ್ಕಿ ಸವಸ್ಬಿಟ್ಟಿದ್ದೀರಾ, ಬಂಗಾರದ ಸರ ಕೊಟ್ಟಿದ್ವಿ, ಅಲ್ಲಿ ಎರಡು ಗುಂಡು ಕಡಿಮೆ ಆಗಿಬಿಟ್ಟಿದೆ, ಈ ತರಹ ಆರಂಭ ಆಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ನನ್ನ ಬಂಧುವರ್ಗದಲ್ಲಿ ಒಂದು ಕಡೆ ಆ ವಧು ತೀರಿಕೊಂಡ್ಲು, ಮದುವೆ ಆಗಿ 12-15 ವರ್ಷ ಆಗಿತ್ತು, ಮಕ್ಕಳಿರಲಿಲ್ಲ, ಒಡವೆ ಎಲ್ಲ ಕೊಟ್ಟರು, ಆದರೆ ಆ ವಧು ತೀರಿಕೊಂಡಂಥವಳು ಮೂಗುಬಟ್ಟನ್ನು ಹಾಕಿದ್ರು, ಆ ವಜ್ರದ ಮೂಗುಬಟ್ಟನ್ನು ಶವದಿಂದ ಕತ್ತರಿಸಿ ತೆಗೆದುಕೊಳ್ಳುವಾಗ ಕೆಳಗಿನ ತಿರುಪು ಮೂಗೊಳಗೆ ಉಳಿದುಬಿಡ್ತು, ಮೇಲಿನ ವಜ್ರದ ಆ ಒಂದು ತುದಿ ಮಾತ್ರ ಇವರು ತೆಗೆದುಕೊಟ್ರು. ಅದಕ್ಕೆ ನೋಡಿ, ಕೆಳಗಡೆ ಆ ಬಂಗಾರ ತುಂಡು ಹಾಗೆ ಇಟ್ಕೊಂಡು ಬಿಟ್ಟಿದ್ದಾರೆ ಅಂತ. ಮಗಳೇ ಹೋದಳು, ಇನ್ನು ಆ ಮೂಗೊಳಗೆ ಹೋಗಿದಂತ ಬಂಗಾರ ತುಂಡನ್ನು ಇಟ್ಕೊಂಡು ಏನು ಉಸಿರಾಡ್ತಾರೆ, ಈ ರೀತಿಯಾಗಿ ಬರುತ್ತೆ. ಆ ಥರದ್ದು ಎಲ್ಲೂ ಇಲ್ಲ. ಇದು ಈ ನಿರ್ಮಲವಾದ ಪ್ರೀತಿ ವಿಶ್ವಾಸಗಳ ಸಾಧ್ಯತೆ ಈ ಕವಿ ಕೊಡತಕ್ಕಂಥ ನಿಧಿ ನಮ್ಮ ಪಾಲಿಗೆ. ಆಮೇಲೆ ಕಂಚುಕಿ ಸಂದೇಶವನ್ನು ಹೇಳ್ತಾನೆ. ಆಗ ಇವನು ರಾಜ ತುಂಬ ಗೌರವದಿಂದ, ಷೋಡಶಾಂತಃಪುರ ಜ್ಯೇಷ್ಠ ಪುಣ್ಯಾ ನಗರ ದೇವತಾ ಮಮ ಪ್ರವಾಸ ದುಃಖಾರ್ಥ ಮಾತಾ ಕುಶಲಿನಿ ನನು ಅಂತಂದ ಕೇಳ್ತಾನೆ. 16 ಜನ ರಾಣಿಯರು ಚಂಡಮಹಾಸೇನನಿಗೆ, ಅವರಲ್ಲಿ ಜ್ಯೇಷ್ಠಳಾದವಳು ಅಂಗಾರವತಿ, ಆ ಉಜ್ಜಯಿನಿಯ ನಗರ ದೇವತೆಯಂತೆ ಇದ್ದಾಳೆ. ಈ ಉದಯನ ಮತ್ತು ವಾಸವದತ್ತೆಯರಿಬ್ಬರು ಅಲ್ಲಿಂದ ಓಡಿ ಹೋದಾಗ ಅವಳು ಸಂಕಟದಿಂದ ಅರಮನೆಯ ಮಹಡಿ ಅಟ್ಟಾಲಿಕೆಯ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊಳ್ಬೇಕು ಅಂತ ಇದ್ದಳು ಅಂತ ಗೊತ್ತಾಗುತ್ತೆ ಪ್ರತಿಜ್ಞಾ ಯೋಗಂಧರಾಯಣ ನಾಟಿಕೆಯಿಂದ. ಆಮೇಲೆ ಅವರಿಬ್ಬರ ಚಿತ್ರಪಟಗಳನ್ನು ಬರೆಯಿಸಿ ಅದಕ್ಕೆ ಮದುವೆ ಮಾಡಿದಳು ಅಂತೆಲ್ಲ ಬರುತ್ತೆ. ಆ ಮಟ್ಟದ ಪ್ರೀತಿಯನ್ನು ಉಳಿಸಿಕೊಂಡವಳಿಗೆ ಕ್ಷೇಮತಾನೆ ಅಂತ ಕೇಳ್ತಾನೆ. ಆಗ
ಅರೋಗ ಭಟ್ಟಿನಿ ಭರ್ತಾರಂ ಸರ್ವಗತಂ ಕುಶಲಂ ಪೃಚ್ಛತಿ ಅಂತ ಆ ವಸುಂಧರೆ ಹೇಳ್ತಾಳೆ. ಇಲ್ಲ, ಚೆನ್ನಾಗಿದ್ದಾಳೆ, ನಿಮ್ಮ ಕುಶಲವನ್ನು ಕೇಳಿದ್ದಾಳೆ ಅಂತ. ಆಗ ರಾಜ ಹೇಳ್ತಾನೆ, ಸರ್ವಂ ಕುಶಲಂ ಇತಿ ಅಂಬ ಈದೃಶಂ ಕುಶಲಂ. ಅಮ್ಮ, ನಮ್ಮದೆಲ್ಲ ಕುಶಲ ಅಂದಿಲ್ಲ, ಇಷ್ಟೇ ನಮ್ಮ ಕುಶಲತೆ, ನಮ್ಮ ನೆಮ್ಮದಿ ಇಷ್ಟೇ, ರಾಜ್ಯ ಇದೆ ಅಷ್ಟೇ, ವಾಸವದತ್ತ ಇಲ್ಲ ಅಂತ ಅಳ್ತಾನೆ. ಆಗ ಅವಳು ಹೇಳ್ತಾಳೆ, ಮೇಧಾನಿಂ ಭರ್ತ ಅತಿಮಾತ್ರಂ ಸಂತಪ್ತು. ಆಯಿತು, ದುಃಖ ಇನ್ನು ಹೆಚ್ಚು ಪಟ್ಟು ಪ್ರಯೋಜನವಿಲ್ಲ, ಬರೋದಿಲ್ಲಪ್ಪ ಅವಳು, ಅದಕ್ಕೆ ಯಾತಕ್ಕೆ ಸಂಕಟ ಪಡ್ತೀಯ ಅಂತ. ಹೀಗೆ ಎಲ್ಲರೂ ಸಮಾಧಾನ ಹೇಳ್ತಾರೆ. ಆ ಕಂಚು ಕೇಳ್ತಾನೆ, ಕಹ್ಕಂ ಶಕ್ತೋ ರಕ್ಷಿತು ಮೃತ್ಯುಕಾಲೇ ರಜ್ಜುಚ್ಛೇದೆ ಕೇ ಘಟಂ ಧಾರಯಂತಿ ಏವಂ ಲೋಕಸ್ತುಲ್ಯ ಧರ್ಮೋ ವನಾನಾಂ ಕಾಲೇ ಕಾಲೇ ಛಿದ್ಯತೆ ರುಹ್ಯತೆ ಚ. ಸಾವನ್ನ ಯಾರು ಹಿಡಿದಿಡೋಕ್ಕಾಗೋದಿಲ್ಲ. ಬಾವಿಗೆ ಹಗ್ಗದಿಂದ ಕಟ್ಟಿ ಮಡಿಕೆಯನ್ನು ಬಿಟ್ಟಾಗ ಸೇತ್ತಾ ಇರ್ತೀವಿ, ಒಂದು ಕಾಲಕ್ಕೆ ಹಗ್ಗ ಮುದಿಯಾಗಿ ದುರ್ಬಲವಾಗಿ ತುಂಡಾಗಿ ಬಾವಿಯಿಂದ ಬಾವಿ ಒಳಕ್ಕೆ ಆ ಪಾತ್ರೆ ಬೀಳುತ್ತೆ ಅಂದರೆ ಮಧ್ಯದಲ್ಲಿ ನಾವು ಹಾರಿ ಹೋಗಿ ಹಿಡ್ಕೊಳಕ್ಕಾಗೋದಿಲ್ಲ, ಅದು ಹೋಗುವಂಥದ್ದೇ ವಿಧಿ. ಹಾಗೇನೆ ಯಾವಾಗ ಮೃತ್ಯು ಬರುತ್ತೆ ಅಂತ ತಿಳಿಸೋಕ್ಕಾಗೋದಿಲ್ಲ. ಕಾಡನ್ನು ಒಂದು ಕಡೆಯಿಂದ ಕಡಿತಾರೆ, ಮತ್ತೊಂದು ಕಡೆಯಿಂದ ಚಿಗುರುತ್ತದೆ ಬೆಳೆಯುತ್ತೆ, ಒಂದು ಕಡೆಯಿಂದ ಮರ ಉರುಳುತ್ತೆ, ಇನ್ನೊಂದು ಕಡೆಯಿಂದ ಮೊಳೆಯುತ್ತದೆ, ಇದು ವಿಧಿಯಲ್ಲಿ ಇರುವಂಥದ್ದು, ನಾವು ಏನೂ ಮಾಡೋಕ್ಕಾಗೋಲ್ಲ, ನೀನು ತಪ್ಪು ಮಾಡಲಿಲ್ಲ ಅಂತ. ಆಮೇಲೆ ರಾಜ ಹೇಳ್ತಾನೆ, ಮಹಾಸೇನಸ್ಯ ದುಹಿತ ಶಿಷ್ಯ ದೇವಿ ಚಮೇ ಪ್ರಿಯ ಕಥಂ ಸಾ ನ ಮಯಾ ಶಕ್ಯ ಸ್ಮರ್ತುಂ ದೇಹಾಂತರೇಶ್ವಪಿ. ಇನ್ನೊಂದು ಜನ್ಮದಲ್ಲಾದರೂ ನಾನು ಮರೆಯಲಾದೀತೆ ವಾಸವದತ್ತೆಯನ್ನ, ಅವಳು ಶಿಷ್ಯಳಾಗಿದ್ದಳು, ಸ್ನೇಹಿತೆಯಾಗಿದ್ದಳು, ಸಖಿಯಾಗಿದ್ದಳು, ಎಲ್ಲ ಆಗಿದ್ದಳು ಅಂತ. ಕಾಳಿದಾಸನ ಗೃಹಿಣೀ ಸಚಿವ ಸಖೀಮಿತ ಪ್ರಿಯ ಶಿಷ್ಯ ಲಲಿತೆ ಕಲಾವಿಧವು ಅಂತ ಯಾವ ಅಜವಿಲಾಪದ ಮಾತಿದೆ ಅದನ್ನು ನೆನೆಯಬೇಕು. ಸುಮಾರು ಮಾತುಗಳಿಗೆ ಭಾಸನ ಈ ನಾಟಕದ ಪ್ರೇರಣೆ ಇದ್ದಿರಬಹುದು ಅಂತ ಗೊತ್ತಾಗುತ್ತೆ. ಹಾಗವನು ಬಹುವಿಧದಲ್ಲಿ ಆ ಸಂಬಂಧವನ್ನು ಕಂಡುಕೊಂಡಿದ್ದ. ಅದರಿಂದಲೇ ನಾವು ಒಂದೇ ಮುಖದ ಸಂಬಂಧ ಇಟ್ಟುಕೊಂಡ್ರೆ ಸ್ನೇಹ ಗಟ್ಟಿಯಾಗೋಲ್ಲ, ಹಲವು ಬಗೆಯಲ್ಲಿ ಇಟ್ಟುಕೊಳ್ಬೇಕು, ಮಲ್ಟಿಪರ್ಪಸ್ ಆಗಿರಬೇಕು ಫ್ರೆಂಡ್ಶಿಪ್. ಇಲ್ಲವಾದರೆ ಅವ್ರ ಹತ್ರ ಇಷ್ಟೇ ಮಾತಾಡ್ತಾರೆ, ಇವರಷ್ಟೇ ಇದ್ರೆ ಇಷ್ಟೇ ಮಾತಾಡ್ತಾರೆ. ಸಿನಿಮಾಗೆ ಹೋಗೋದಕ್ಕೆ ಒಬ್ಬರು ಫ್ರೆಂಡು, ಹೋಟ್ಲಿಗೆ ಹೋಗೋದಕ್ಕೆ ಒಬ್ಬರು ಫ್ರೆಂಡು, ಪಟ್ಟಾಂಗ ಹೊಡೆಯೋದಕ್ಕೆ ಒಬ್ಬರು ಫ್ರೆಂಡು, ಇನ್ನು ಯಾವುದಕ್ಕೋ ಮತ್ತೊಬ್ಬರು. ಹೀಗಾದಾಗ ಏನಾಗುತ್ತೆ, ಸ್ನೇಹದಲ್ಲಿ ಸಮಗ್ರತೆ ಬರೋದಿಲ್ಲ. ಎಲ್ಲರಲ್ಲಿಯೂ ಸಮಗ್ರತೆ ಇರೋಕ್ಕೆ ಸಾಧ್ಯವಿಲ್ಲವಾದರೂ ಕೆಲವೊಬ್ಬರು ಹತ್ತು ಮುಖದ ಭಾವನೆಗಳನ್ನು ತುಂಬಿಕೊಡಬಲ್ಲ ಸ್ನೇಹಿತರು ಇರಬೇಕಾಗುತ್ತದೆ. ಡಿ ವಿ ಜಿಯವರು ವೆಂಕಣ್ಣನವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಎಷ್ಟೋ ಸ್ನೇಹಗಳು ಚರ್ಮದಾಳಕ್ಕೆ ಇಳಿಯೋಲ್ಲ, ಆದರೆ ವೆಂಕಣ್ಣಯ್ಯನವರ ಜೊತೆ ನನ್ನ ಸ್ನೇಹ ರಕ್ತಗತವಾಗಿ ಬಂದುಬಿಟ್ಟಿತ್ತು, ಅದು ಜೀವದ ಆಳಾದ ಆಳಗಳನ್ನು ಮುಟ್ಟಿದ್ದಾಗಿತ್ತು, ಜೀವಾಳವನ್ನೇ ತಟ್ಟಿದ್ದಾಗಿತ್ತು, ಅಂತ ಸ್ನೇಹ ಇಲ್ಲ ಅಂತ. ವೆಂಕಣ್ಣಯ್ಯನವರು ತೀರಿಕೊಂಡು 30 ವರ್ಷ ಆಗಿದ್ದರು, ಈಗಷ್ಟೇ ಅವರು ತೀರಿಕೊಂಡ್ರು ಎಂಬಂತೆ ಅಳುವಂತೆ ಅವರ ಪ್ರಸಕ್ತಿ ಬಂದಾಗ ಡಿ ವಿ ಜಿಯವರು. ಆ ಭಾವನೆ ಬೇಕು, ಆ ಉತ್ಕಟತೆ ಬೇಕು, ಟೊಟ್ಯಾಲಿಟಿ ಅಂತೀವಲ್ಲ, ಇದು ಭಾವದ ಮುಖ್ಯ ಪ್ರಕಾರಗಳಾದ ಒಂದು 8-10 ಮೂಲ ಸ್ಥಾಯಿಗಳು ಅಂತೀವಿಯಲ್ಲ, ಅವುಗಳನ್ನು ಮುಟ್ಟುವಂತೆ ಇರಬೇಕು. ಆಗಲಷ್ಟೇ ಬರೋದಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಬರೋದಿಲ್ಲ. ನಮ್ಮ ಸ್ಥಾಯಿ ಭಾವಗಳು ಅಂತ ಯಾವುದು 8 ರಸಗಳಿಗೆ ಮೂಲವಾದವಿವೆ, ಅವುಗಳಲ್ಲಿ ಒಂದಷ್ಟನ್ನಾದರೂ ಮುಟ್ಟಬೇಕು. ಅದೇ ರೀತಿ ಪುರುಷಾರ್ಥ ಚತುಷ್ಟಯ ಅಂತೀವಲ್ಲ, ಅದರೊಳಗೆ ಒಂದು 2-3 ಮುಟ್ಟಬಲ್ಲಂತಹ ಸ್ನೇಹ ಆಗಿರಬೇಕು, ಆಗ ಗಟ್ಟಿಯಾಗಿ ನಿಲ್ಲುತ್ತದೆ, ಸಮಗ್ರವಾಗುತ್ತೆ ಸ್ನೇಹ, ಇಲ್ಲದೇ ಇದ್ರೆ ಆಗುವಂಥದ್ದಲ್ಲ. ಇವನಂಥದ್ದು ಕಂಡುಕೊಂಡಿದ್ದಾನೆ ವಾಸವದತ್ತಿಯಲ್ಲಿ, ಹಾಗಾಗಿ ಹೇಳ್ತಾ ಇದ್ದಾನೆ. ಆಗ ಅಂಗಾರವತಿಯ ಸಂದೇಶವನ್ನ ಧಾತ್ರಿ ಹೇಳ್ತಾಳೆ, ಉಪರತ ವಾಸವದತ್ತ ಮಮ ವಾ ಮಹಾಸೇನಸ್ಯ ವಾ ಯಾದೃಶೌ ಗೋಪಾಲಕ ಪಾಲಕೌ ತಾದೃಶ ಏವ ತ್ವಂ ಪ್ರಥಮಂ ಏವ ಅಭಿಪ್ರೇತೌ ಜಾಮಾತ ಇತಿ ಏತಸ್ಮಿನ್ ಉಜ್ಜಯಿನೀಂ ಏತನ್ನಿಮಿತ್ತಂ ಉಜ್ಜಯಿನೀಂ ಆನೀತಃ ಅನಗ್ನಿ ಸಾಕ್ಷಿಕಂ ವೀಣಾವ್ಯಪದೇಶೇನ ದತ್ತ ಆತ್ಮಶ್ಚಪಲತೆಯ ನಿರ್ವೃತ್ತ ಅನಿರ್ವೃತ್ತ ವಿವಾಹ ಮಂಗಲಯೇವ ಗತಃ ಅಥ ಚ ಆವಾಭ್ಯಾಂ ತವಚ ವಾಸವದತ್ತಾಯಶ್ಚ ಪ್ರತಿಕೃತಿಂ ಚಿತ್ರಫಲಕಾಯಾಂ ಆಲಿಖ್ಯ ವಿವಾಹೋ ನಿರ್ವೃತ್ತ ಏಷ ಚಿತ್ರಫಲಕ ತವ ಸಕಾಶಂ ಪ್ರೇಷಿತ ತಾಂ ದೃಷ್ಟ್ವಾ ನಿರ್ವೃತೋ ಭವಾಂತ. ವಾಸವದತ್ತೆಯಂತೂ ಹೋದಳು, ನಿನ್ನನ್ನು ನಾನು ನನ್ನಿಬ್ಬರು ಗಂಡು ಮಕ್ಕಳಾದ ಪಾಲಕ ಗೋಪಾಲಕ ಅಂತಲೇ ನಾನು ಭಾವಿಸಿಕೊಂಡಿದ್ದೇನೆ, ಅವರಿಗಿಂತ ಮಿಗಿಲಾಗಿ ನೀನು ನಮ್ಮ ಅಳಿಯ ಅಂತ ಹೆಚ್ಚಿನ ಅಭಿಮಾನ ಉಂಟು, ಅದಕ್ಕಾಗಿಯೇ ನಿನ್ನ ಬಗ್ಗೆ ಮೆಚ್ಚುಗೆಯಿಂದಲೇ ಉಜ್ಜಯಿನಿಗೆ ನಿನ್ನನ್ನು ಯಾವುದೋ ತಂತ್ರದಿಂದ ಕರೆಸಿಕೊಂಡಾಯ್ದಾಯಿತು, ಅಗ್ನಿಸಾಕ್ಷಿ ಇಲ್ಲದಿದ್ದರೂ ವೀಣಾಸಾಕ್ಷಿಯಾಗಿ ವಿವಾಹವಾಯಿತು, ನೀವು ಅವಿವಾಹಿತರಾಗಿದ್ದರು ಅಂದರೆ ವಿಧಿವತ್ತಾದ ವಿವಾಹಕ್ಕೆ ಮುನ್ನವೇ ನೀವು ಓಡ್ ಹೊರಟೋಗ್ಬಿಟ್ರೆ ತೊಂದರೆ ಇಲ್ಲ,
ಆದರೂ ನಿಮ್ಮ ಚಿತ್ರಗಳಿಗೆ ವಿವಾಹ ಮಾಡಿಸಿದ್ದೀವಿ, ಆ ಚಿತ್ರಗಳನ್ನು ನಿಮಗೆ ಕಳಿಸ್ತಾ ಇದ್ದೀವಿ, ನೀನು ಅಲ್ಲಿ ವಾಸವದತ್ತೆಯನ್ನು ನೋಡಿ ಸ್ವಲ್ಪವಾದರೂ ಸಮಾಧಾನ ಪಟ್ಟುಕೋ ಅಂತ ಕಳಿಸ್ತಾ ಇದ್ದೀನಿ ಅಂತ. ರಾಜ: ಅಹೋ ಅತಿಸ್ನಿಗ್ಧಂ ಅನುರೂಪಂ ಚ ಅಭೀತಂ ತತ್ರ ಭವತ್ಯ ವಾಕ್ಯಮೇತತ್ ಪ್ರೀತರಂ ರಾಜ್ಯಲಾಭಶತಾದಪಿ ಅಪರಾಧೇಶ್ವಪಿ ಸ್ನೇಹೋ ಯದಸ್ಮಾಸು ನ ವಿಸ್ಮೃತ ಅಂತ. ರಾಜ್ಯಲಾಭಕ್ಕಿಂತ ಈ ಅನುಗ್ರಹ ದೊಡ್ಡದು ಅನ್ಸುತ್ತೆ, ನಾವು ಮಾಡಿದ ತಪ್ಪನ್ನು ಮೀರಬಲ್ಲಂತ ದೊಡ್ಡತನ ನಿಮ್ಮದಾಗಿದೆ ಅಂತ ಅಂಗಾರವತಿಯಲ್ಲಿ ಹೇಳಿ ಅಂತಾನೆ. ಏನು ಇಷ್ಟು ದೊಡ್ಡ ಫಸ್ ಮಾಡಬೇಕಾ ಅಂತಂದ್ರೆ, ಒಬ್ಬ ಚಕ್ರವರ್ತಿಯ ಮಗಳು ಓಡಹೋದಳು ಅಂತಂದಾಗ ಚಕ್ರವರ್ತಿಗೆ ಎಷ್ಟು ಮುಜುಗರ ಆಗಬಹುದು. ಅದು ಆಗದಂತೆ ತಪ್ಪಿಸಿದರಲ್ಲ ಅಂದ್ರೆ, ಆ ಮುಜುಗರ ಮಾಡಿಕೊಳ್ಳದಂತೆ ಇವರು ಮೀರಿದ್ದಾರೆ ಅದನ್ನ. ಜೊತೆಗೆ ಆ ಹಳೆಯ ಕಹಿಗಳನ್ನು ಬಿಟ್ಟು ಪ್ರೀತಿ ಸ್ನೇಹಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದು ತುಂಬಾ ದೊಡ್ಡದು. ಒಂದು ಪ್ರಶ್ನೆ ಬರುತ್ತೆ, ಉದಯನನ್ನ ಅವರು ತಂತ್ರದಿಂದ ಸೆರೆ ಹಿಡಿಯಬಹುದಾ, ಆ ಥರ ಮಾಡಬಹುದಾ ಅಂತ. ಮಹಾಸೇನ ಅದನ್ನು ಮಾಡ್ದ ಅವನ ಅಭಿಮಾನದಿಂದ, ಆದರೆ ಅಂಗಾರವತಿಗೆ ಆ ಥರ ಇಲ್ಲ. ಅವಳಿಗೆ ಈ ಥರದ್ದೆಲ್ಲ ನನಗೆ ಆಸಕ್ತಿಯೇ ಇದ್ದದ್ದಲ್ಲ, ಇದು ಸರಿಯಲ್ಲ ಅಂತ ಕೂಡ ಅವಳ ಭಾವನೆ ಇತ್ತು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಆ ಒಂದು ಸಂದರ್ಭದಲ್ಲಿ ವಾಸವದತ್ತೆಯನ್ನ ಅವನು ಕೈ ಹಿಡಿದು ಬಂದ ಮೇಲೆ ಅವರಲ್ಲಿಗೆ ಮತ್ತೆ ಹೋಗಬಹುದಾಗಿತ್ತು, ಯಾಕೆಂದರೆ ಎಲ್ಲ ವಾರ್ತೆ ತಿಳಿದಿತ್ತು. ಅಲ್ಲಿಗೂ ಹೋಗದೆ ಇವನು ರಾಜ್ಯವನ್ನು ಕಳಕೊಂಡು ನಿಂತು ಬಿಟ್ಟ. ಅಂದರೆ ಅಷ್ಟಮಟ್ಟಿಗೆ ಇವನ ಅತ್ತೆ ಮಾವಂದರನ್ನ ಮತ್ತೆ ಸಾಂತ್ವ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಈ ಮಟ್ಟಕ್ಕೆ ಒಂದು ಕರ್ತವ್ಯ ಭ್ರಷ್ಟತೆ ಬಂತು ಅಂತ ಇವನಿಗೆ ದುಃಖವಾಗ್ತಾ ಇದೆ. ಇಲ್ಲಿ ನಾಯಕ ಅತ್ಯಂತ ಪರಿಪೂರ್ಣ ಅಲ್ಲ, ಆದರೆ ಅವನು ಪ್ರಾಮಾಣಿಕನಾಗಿದ್ದಾನೆ. ಆ ಪ್ರಾಮಾಣಿಕತೆ ಅವನನ್ನು ದೊಡ್ಡ ಸ್ಥಾನಕ್ಕೆ ಏರಿಸ್ತಾ ಇದೆ. ಪದ್ಮಾವತಿ ಆ ಚಿತ್ರವನ್ನು ನೋಡ್ತಾಳೆ. ಪದ್ಮಾವತಿ ಹೇಳ್ತಾಳೆ: ಆರ್ಯಪುತ್ರ, ಚಿತ್ರಗತಂ ಗುರುಜನಂ ದೃಷ್ಟ್ವಾ ಅಭಿವಾದಯಿತು ಇಚ್ಛಾಮಿ. ಸ್ವಾಮಿ, ಈ ಚಿತ್ರದಲ್ಲಿರುವಂತಹ ಗುರುಜನ ಅಂದರೆ ನನಗೆ ಹಿರಿಯರಾದಂಥವರು, ವಾಸವದತ್ತೆ ಹಿರಿಯಳು, ಅವಳಿಗೆ ನಮಸ್ಕಾರ ಮಾಡಬೇಕು ಅಂತ ನನಗಿದೆ ಮನಸ್ಸು, ಕೊಡಿ ಅಂತ ಕೇಳ್ತಾಳೆ. ಆಗ ಧಾತ್ರಿ ಕೊಡ್ತಾಳೆ ಚಿತ್ರಫಲಕವನ್ನು. ನೋಡಿ ತಕ್ಷಣ ಹೇಳ್ತಾಳೆ: ಹಂ ಅತಿ ಸದೃಶೀ ಕಲ್ವಿಯಂ ಆರ್ಯಾಯಾಹ ಅವಂತಿಕಾಯಾಹ. ಆರ್ಯಪುತ್ರ, ಸದೃಶೀ ಕಲ್ವಿಯಂ ಆರ್ಯಾಯಾಹ. ಇವಳು ನನ್ನ ಹತ್ತಿರ ಇರತಕ್ಕಂಥ ಅವಂತಿಕೆಗೆ ತುಂಬ ಹೋಲ್ತಾಳೆ. ಸ್ವಾಮಿ, ಈ ಚಿತ್ರ ನಿಜವಾಗಿಯೂ ವಾಸವದತ್ತೆಯನ್ನು ಹೋಲುತ್ತಾ? ನೋಡಿ, ಅವಳ ಜಾಣ್ಮೆನೂ ಇದೆ. ಇದೇ ಸರಿಯಾಗಿದ್ದರೆ, ಇದೇ ಫೇಕ್ ಆಗಿದ್ರೆ, ಇದೇ ಯಾರೋ ನೋವೈದ ಆರ್ಟಿಸ್ಟ್ ಬರೆದಿರತಕ್ಕಂಥದ್ದಾದ್ರೆ ಇದು ಸರಿಯಾಗಿದೆಯಾ ಅಂತ ರಾಜ ಹೇಳ್ತಾನೆ. ನ ಸದೃಶಿ ಸಾಯೇವ ಇತಿ ಮನ್ಯ. ಇದು ಅವಳಂತೆ ಅಲ್ಲ, ಅವಳೇ ಅನ್ನುವಂತೆ ಇದೆ. ಬಹು ಕಷ್ಟಂ ಅತಿ ಸ್ನಿಗ್ಧಸ್ಯ ವರ್ಣಸ್ಯ ವಿಪತ್ತಿರ್ ದಾರುಣಾ ಕಥಂ ಇದಂ ಹಿ ಮುಖಮಾಧುರ್ಯಂ ಕಥಂ ದೂಷಿತ ಮಗ್ನಿನ. ಇಷ್ಟು ಸೊಗಸಾದ ಬಣ್ಣ, ಇಷ್ಟು ಸೊಗಸಾದ ಲಾವಣ್ಯ, ಇದನ್ನು ನಿರ್ದಯವಾಗಿ ಅಗ್ನಿ ಹೇಗೆ ತಿಂದುಬಿಟ್ನೋ, ಎಂಥ ಸಂಕಟವಾಯ್ತಲ್ಲ ಅಂತ. ಅಗ್ನಿಗೆ ಯಾವ ನೈಷ್ಠುರ್ಯ ಕ್ರೌರ್ಯ ಇದೆಯಲ್ಲ ಅಂತ. ಈ ಅಗ್ನಿ ಪ್ರಮಾದದ ಬಗ್ಗೆ ನೋಡುವಾಗ ತೆಲುಗಿನಲ್ಲಿ ದೊಡ್ಡ ಶತಾವಧಾನಿಗಳಿದ್ದರು, ವೇಲೂರಿ ಶಿವರಾಮಶಾಸ್ತ್ರಿ ಅಂತ. ಅವರು ತಿರುಪತಿ ವೆಂಕಟೇಶ್ವರ ಕವಿಗಳೆನ್ನುವ ಮಹಾಶತಾವಧಾನಿಗಳ ಶಿಷ್ಯರು. ಅವರ ಅವಧಾನ ಸಾಮ್ರಾಜ್ಯದ ಉತ್ತರಾಧಿಕಾರಿ, ಅವರಿಬ್ಬರು ಚಕ್ರವರ್ತಿಗಳಾದರೆ ಇವರು ರಾಜಕುಮಾರ ಅನ್ನುವಂತೆ ಇದ್ದಿದ್ದು. 19 ವರ್ಷಕ್ಕೆ ಶತಾವಧಾನ ಮಾಡಿ ದೊಡ್ಡ ದೊಡ್ಡ ಉದ್ದಂಡ ಪಂಡಿತರ ಎದುರಿಗೆ ಚಾಲೆಂಜ್ ಮಾಡಿ ನಿಭಾಯಿಸಿದಂಥವರು. ಅವರು ಹಲವು ಭಾಷೆ ಬಲ್ಲಂತ, ಹಲವು ಶಾಸ್ತ್ರಗಳು ಬಲ್ಲಂತ, ತುಂಬ ತಪಸ್ವಿ ಸದೃಶರಾದ ವ್ಯಕ್ತಿ. ಅವರ ಮನೆಗೆ ಬೆಂಕಿ ಬಿತ್ತು. ಹಾಗೆ ಬೆಂಕಿ ಬಿದ್ದಾಗ ಅವರ ಅನೇಕ ಕಾವ್ಯಗಳು ಮತ್ತು ಅವರ ಪುಸ್ತಕ ಸಂಗ್ರಹ ಎಲ್ಲ ಸುಟ್ಟು ಹೋಯಿತು. ಆಗ ಅವರು ಅಗ್ನಿ ಅಂತ ಹೇಳಿಬಿಟ್ಟೇನೆ ಒಂದು ಕವಿತೆ ಬರೆದರು, ತುಂಬ ಚೆನ್ನಾಗಿರ್ತಕ್ಕಂಥ ಕವಿತೆ. ಆ ಕವಿತೆಯಲ್ಲಿ ಒಂದೊಂದು ಮಾತನ್ನು ಹೇಳ್ತಾ ಅಗ್ನಿಗೆ, ಈ ಗ್ರಂಥವನ್ನು ತಿನ್ನೋದಕ್ಕೆ ಹೇಗೆ ಮನಸ್ಸು ಬಂತು, ಈ ಶಾಸ್ತ್ರವನ್ನು ನುಂಗೋದಕ್ಕೆ ಹೇಗೆ ಮನಸ್ಸೊಪ್ಪಿತು, ಈ ಕಾವ್ಯವನ್ನು ಮಸಿ ಮಾಡೋದಕ್ಕೆ ಯಾವ ರೀತಿ ಹೃದಯ ಒಪ್ಪಿತೋ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಬಳಸಿದ ಶಬ್ದವಾಗಲಿ ಭಾವವಾಗಲಿ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಆ ನೋವು ಇಷ್ಟು ಒಳ್ಳೆಯ ಕಾವ್ಯ ರೂಪದಲ್ಲಿ ಬಂತು ಅಂತ ಅನ್ನೋದು ಗೊತ್ತಾಗುತ್ತೆ. ಇವನು ಹಾಗೆಯೇ ಅವಳನ್ನ ಕಳ್ಕೊಂಡು ಬಿಟ್ಟನಲ್ಲ ಅಂತ. ಮಾಯುರಾಜ ಬರೆದಂಥ ತಾಪಸವತ್ಸರಾಜದಲ್ಲಿ ಒಂದು ಕಡೆ ಹಾಗೆ ಬರುತ್ತೆ. ಆ ಅಗ್ನಿ ಪ್ರಮಾದದಲ್ಲಿ ವಾಸವದತ್ತೆ ಸತ್ತೋದಳು ಅನ್ನೋದನ್ನ ವತ್ಸರಾಜ ನೆನೆದು ದುಃಖ ಪಡ್ತಾನೆ. ಈ ಶ್ಲೋಕ ಇವತ್ತು ಮೂಲ ಗ್ರಂಥದಲ್ಲಿ ನಮಗೆ ಸಿಗ್ತಾ ಇಲ್ಲ. ಅಂದರೆ ಮಾಯುರಾಜ ಬರೆದಂಥ ತಾಪಸವತ್ಸರಾಜ ಬಹಳ ಹಳೆಯ ಕಾಲದಲ್ಲಿ ಯದುಗಿರಿ ಯತಿರಾಜ ಮಠದ ಸ್ವಾಮಿಗಳು ಆಸೂರಿ ಆನಂದಾಳ್ವಾರರು ಅಚ್ಚು ಮಾಡಿಸಿದ ಒಂದು ಎಡಿಷನ್ ಸಿಗುತ್ತೆ, ಅದು ಅಪೂರ್ಣ ನಾಟಕ. ಆದರೆ ಅಲ್ಲಿ ಕೆಲವು ಬಹಳ ಚೆನ್ನಾಗಿರೋ ಶ್ಲೋಕಗಳಿವೆ. ಅಂತ ಶ್ಲೋಕಗಳಲ್ಲಿ ಒಂದು ಈಗ ನಮಗೆ ಉಪಲಬ್ಧ ಗ್ರಂಥ ಭಾಗದಲ್ಲಿ ಇಲ್ಲದೆ ಇರೋದನ್ನ ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ ಕೋಟ್ ಮಾಡ್ತಾನೆ. ಬಹಳ ಚೆನ್ನಾಗಿರ್ತಕ್ಕಂಥ ಶ್ಲೋಕ. ಅಲ್ಲಿ ಅಗ್ನಿಗೆ
ನಿಜವಾಗಿಯೂ ಕಣ್ಣಿಲ್ಲ, ನಿಜವಾಗಿಯೂ ಅವನಿಗೆ ಮನಸ್ಸಿಲ್ಲ ಅನ್ನೋದು ಗೊತ್ತಾಯಿತು. ಹೊಗೆ ಸುತ್ತಲೂ ಸುಳಿದುಕೊಂಡು ಕಣ್ಣು ಕತ್ತಲೆ ಇಟ್ಟು ಹೆದರಿದ ಜಿಂಕೆಯಂತೆ ಆಗಿ ಅವಳು ಎಲ್ಲಿಗೆ ಹೋಗೋದು, ಎಲ್ಲಿಗೆ ಓಡೋದು, ಏನು ಮಾಡೋದು, ಉಸಿರಾಟಕ್ಕೆ ಅವಕಾಶ ಇಲ್ಲದೆ, ನೋಡುವುದಕ್ಕೆ ಅವಕಾಶ ಇಲ್ಲದೆ, ಅಡಿಯಿಡೋದಕ್ಕೆ ಎಡೆಯಿಲ್ಲದೆ ಎಷ್ಟು ಒದ್ದಾಡಿರಬಹುದು ಅನ್ನುವ ಭಾವ ಅಲ್ಲಿ ವ್ಯಕ್ತಪಡಿಸ್ತಾನೆ ಕವಿ. ಇವನು ಹಾಗೆ ಒದ್ದಾಡ್ತಾ ಇದ್ದಾನೆ. ಅವಳನ್ನು ಯಾವ ರೀತಿ ಕೊಂದುಬಿಟ್ಟ ಅಗ್ನಿ, ಇಂಥ ಮುಖ ಮಾದರಿ ಇವನ್ನ ಕಂಡು ಕೊಲ್ಲೋದಕ್ಕೆ ಸಾಧ್ಯವೇ? ಈ ಮುಖವನ್ನು ಕಂಡು ಅಗ್ನಿಯೂ ಶಾಂತವಾಗಬೇಕಾಗಿತ್ತಲ್ವಾ, ಇದೇನು ಮಾಡಿಬಿಟ್ಟ ಅಂತನ್ನುವಂಥದ್ದು. ಆಗ ಪದ್ಮಾವತಿ ಹೇಳ್ತಾಳೆ, ಆರ್ಯಪುತ್ರಸ್ಯ ಪ್ರಕೃತಿ ದೃಷ್ಟ್ವ ಜಾನಾಮಿ ಇಯಂ ಆರ್ಯಾಯಾಹ ಸದೃಶಿ ನವೇ ಇತಿ. ಅಂದರೆ ಯಾರು ಹೇಳಿದ್ರೂ ಇವಳಿಗೆ ಇನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ನಿಮ್ಮ ಚಿತ್ರವನ್ನು ನೋಡ್ತೀನಿ, ಇದನ್ನೆರಡೂ ಬರೆದದ್ದು ಒಬ್ಬನೇ ಚಿತ್ರಕಾರ, ನಿಮ್ಮ ಚಿತ್ರಕ್ಕೆ ನಿಮಗೆ ತುಂಬ ಹೋಲಿಕೆ ಕಂಡ್ರೆ ವಾಸವದತ್ತೆಗೂ ಇದಕ್ಕೂ ಹೋಲಿಕೆ ಇದೆ ಅಂತ ಅನ್ನೋದು ಒಂದು ಇನ್ಫರೆನ್ಸ್, ಅನುಮಾನ. ಅದನ್ನು ಮಾಡ್ತೀನಿ ಅಂತ ನೋಡ್ತಾಳೆ. ಆಗ ಮತ್ತೆ ಧಾತ್ರಿ ಅದನ್ನು ಕೊಡ್ತಾಳೆ. ಅವಳು ನೋಡಿ ಹೇಳ್ತಾಳೆ, ಆರ್ಯಪುತ್ರಸ್ಯ ಪ್ರಕೃತ್ಯ ಪ್ರತಿಕೃತ್ಯಾ ಸದೃಶತೆಯ ಜಾನಾಮಿ ಆರ್ಯ ಯಾ ಸದೃಶಿ ಇತಿ. ನಿಜವಾಗ್ಲೂ ಇವನದು ಇವನಂತೆಯೇ ಇದೆ, ಹಾಗಿದ್ದಾಗ ವಾಸವದತ್ತೆಯ ಚಿತ್ರವು ಅವಳನ್ನು ತುಂಬಾ ಹೋಲುತ್ತೆ ಅನ್ಸುತ್ತೆ ಅಂತ. ಆಗ ರಾಜ ಕೇಳ್ತಾನೆ, ಇದ್ಯಾತಕ್ಕೆ ನೀನು ಚಿತ್ರದರ್ಶನಾತ್ ಪ್ರಭೃತಿ ಯತ್ ಪ್ರಷ್ಟೋದ್ವೇಗಮಿವ ತ್ವಾಂ ಪಶ್ಯಾಮಿ. ನೀನು ಸಂತೋಷ ಉದ್ವೇಗ ಎರಡನ್ನೂ ಹೊಂದಿದೆಯಲ್ಲ ಚಿತ್ರ ನೋಡಿದಾಗ್ಲಿಂದ ಅಂತ. ಬೇರೆಯವರಾಗಿದ್ದರೆ ಇದನ್ನು ಹೇಳ್ತಲೇ ಇರಲಿಲ್ಲ, ದುಷ್ಟತನ ಇದ್ದಿದ್ರೆ. ಇವಳಿಗೆ ನೋಡಿ ಆ ಆಂಗ್ಸೈಟಿ ಹರ್ಷದಿಂದ ಬರ್ತಾ ಇರುವುದು. ಇವಳು ತಕ್ಷಣ ಹೇಳ್ತಾಳೆ, ಆರ್ಯಪುತ್ರ ಅಸ್ಯಾ ಪ್ರತಿಕೃತ್ಯಾ ಸದೃಶಿ ಯೈವ ಪ್ರತಿವಸತಿ. ಇದನ್ನು ತುಂಬ ಹೋಲ್ತಕ್ಕಂಥವಳು ಇಲ್ಲೇ ಇದ್ದಾಳೆ ಅಂತ. ಕಿಂ ವಾಸವದತ್ತಾಯಾಹ ಅಹಂ ತೇನ ಶೀಘ್ರಮಾನೀಯತಾಂ, ತಕ್ಷಣ ಕರ್ಕೊಂಡು ಬಾ ಅಂತಾನೆ. ಆಗ ಪದ್ಮಾವತಿ ಹೇಳ್ತಾಳೆ, ಅವಳು ಬ್ರಾಹ್ಮಣ ವಧು, ಹಾಗಾಗಿ ಮಮ್ಮ ಕನ್ಯಾಭಾವೇ ಕೇನಾಪಿ ಬ್ರಾಹ್ಮಣೇನ ಮಮ್ಮ ಭಗಿನಿಕಾ ಇತಿ ನ್ಯಾಸ ನಿಕ್ಷಿಪ್ತ. ನಾನಿನ್ನೂ ಮದುವೆ ಆಗೋಕ್ಕೆ ಮುನ್ನ ನ್ಯಾಸರೂಪದಲ್ಲಿ ಇಟ್ಟ ಒಬ್ಬ ಬ್ರಾಹ್ಮಣ ತನ್ನ ಸೋದರಿಯಿಂದ ಪ್ರೋಷಿತ ಭರ್ತೃಕ ಪರಪುರುಷ ದರ್ಶನಂ ಪರಿಹರತಿ. ಅವಳು ಪ್ರೋಷಿತ ಪತಿಗೆ ಬೇರೆ ಗಂಡಸರನ್ನು ನೋಡೋದಿಲ್ಲ. ತದಾರ್ಯಾ ಮಯಾ ಸಹ ಆಗತಾಂ ದೃಷ್ಟ್ವ ಜಾನಾತು ಆರ್ಯಪುತ್ರ. ಅವಳನ್ನಾದರೂ ಕರ್ಕೊಂಡು ಬರ್ತೀನಿ ನೋಡ್ಲಿ ಅಂತ. ಆಗ ನೋಡಿ ಇವನ ಮರ್ಯಾದೆ ಯಾವ ರೀತಿಯಾದದ್ದು ಅಂತ. ದುಷ್ಯಂತ ಶಕುಂತಲೆ, ನಾನು ನಿನ್ನ ಪತ್ನಿ ಅಂತ ಮುಂದೆ ಮುಂದೆ ಬಂದಾಗ ಅವನದನ್ನು ನೋಡ್ತಾ ಇಲ್ಲ, ಇದು ತುಂಬಾ ಆಕರ್ಷಕವಾಗಿದ್ದ ರೂಪವಾದರೂ ಕೂಡ ಪರಸ್ತ್ರಿ ಕೈ ಹಿಡಿದದ್ದು ನೆನಪಾಗ್ತಾ ಇಲ್ಲ, ಹಾಗಾಗಿ ನಚಕಲು ಪರಿಭೋಗ್ತುಂ ನೈವ ಶಕ್ನೋಮಿ ಹಾತುಂ ಅಂತ ಹೇಳ್ಬಿಟ್ಟಿದ್ದಾನೆ. ಇದನ್ನು ಬಿಡೋಕ್ಕೆ ಸಾಧ್ಯವಿಲ್ಲ, ಆದರೂ ಬಿಡಬೇಕು ಅಂತ. ಮುಂದೆ ಅವನೇ ಹೇಳ್ತಾನೆ, ದಾರತ್ಯಾಗಿ ಭವಾಮ್ಯಾಗೋ ಪರಸ್ತ್ರೀ ಸ್ಪರ್ಶ ಪಾಂಸ್ಲಹ. ಕಟ್ಟಿಕೊಂಡು ಹೆಂಡತಿನ ಬಿಡೋದಕ್ಕಿಂತ ಪರಸ್ತ್ರೀಯನ್ನು ಒಪ್ಪಿಕೊಳ್ಳೋದು ಹೆಚ್ಚಿನ ಪಾತಕ ಅಲ್ವಾ, ಅದಕ್ಕಾಗಿ ನಾನು ಒಪ್ಪಲ್ಲ ಅಂತ. ಅದನ್ನು ನೋಡಿ ಅವನ ಪಕ್ಕದಲ್ಲಿರ್ತಕ್ಕಂಥ ಪ್ರತಿಹಾರ ಹೇಳ್ತಾಳೆ, ನಮಗೆ ಲೋಭನೀಯವಾಗಿದೆ ಈ ರೂಪ, ಇದನ್ನೂ ಬೇಡ ಅಂತನಲ್ಲ ಇಷ್ಟು ದೊಡ್ಡವನು ಅಂತ. ಇಲ್ಲಿ ಅದೇ ರೀತಿಯಾಗಿ ರಾಜ, ಯದಿ ವಿಪ್ರಸ್ಯ ಭಗಿನಿ ವ್ಯಕ್ತಂ ಅನ್ಯಾ ಭವಿಷ್ಯತಿ ಪರಸ್ಪರ ಗತಾಲೋಕೆ ದೃಶ್ಯತೆ ರೂಪತುಲ್ಯತ. ಅವಳು ಬ್ರಾಹ್ಮಣನ ತಂಗಿಯೇ ಆಗಿದ್ದಲ್ಲಿ ನಿಜವಾಗಿಯೂ ಬೇರೆಯವಳೇ ಇರಬೇಕು, ಒಂದೇ ಹೋಲಿಕೆ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕಿರ್ತಾರೆ, ಹಾಗಾಗಿ ಅವಳಿಗೆ ತೊಂದರೆ ಆಗುವಂತಹದ್ದು ಮಾಡೋದು ಬೇಡ. ಅಂದರೆ ನೋಡಿ, ಇದು ಅವನ ಒಂದು ಲೈಫ್ ಅಂಡ್ ಡೆತ್ ಕ್ವಶ್ಚನ್ ಅಂತಾರಲ್ಲ, ಅದಕ್ಕೂ ಮೀರಿದಂಥ ಉತ್ಕಟತೆ. ಆದರೆ ಮತ್ತೊಬ್ಬ ಹೆಣ್ಣಿನ ಅಭಿಮಾನಕ್ಕೆ ಭಂಗ ಬರುವಂತಿರುವಂತಹ ಕೆಲಸ ತಾನು ಮಾಡೋಲ್ಲ ಅಂತ. ರಾಜನಾದವನು ಹೇಗೆ ನಡೆಸ್ಕೊಳ್ಬೇಕು ಪ್ರಜೆಗಳನ್ನು ಅನ್ನೋದಕ್ಕೆ, ಒಂದು ನ್ಯಾಸವನ್ನು ಹೇಗೆ ಪಾಲಿಸಬೇಕು ಅನ್ನೋದಕ್ಕೆ ಎಷ್ಟು ದೊಡ್ಡ ನಿದರ್ಶನವಾಗಿ ಕಾಣ್ತಾರೆ. ಅದೇ ಹೊತ್ತಿಗೆ ಆ ಉಜ್ಜಯಿನಿಯಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಪದ್ಮಾವತಿಯ ಹತ್ರ ಇರುವ ನ್ಯಾಸವನ್ನು ತೆಗೆದುಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಹಾರಿ ಬಂದು ಹೇಳ್ತಾಳೆ, ಕಿಂ ಸ ಬ್ರಾಹ್ಮಣ ಆನೀಯತಾಂ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಆಗ ಬರ್ತಾನೆ ರಾಜನು, ಹೇಳ್ತಾನೆ ಅವನೇನ ಅವನ ತಂಗಿ ಅಂತ ಹೇಳ್ಕೊಂಡವನು ಅಂತ. ಹೌದು ಅಂತ. ಸರಿ, ಬೇಗ ಅವನನ್ನು ಕರ್ಕೊಂಡು ಬಾ, ಅವಳನ್ನು ಅವನಿಗೆ ತಂದು ಒಪ್ಪಿಸು ಅಂತಾನೆ. ಯೋಗಂಧರಾಯಣ ಬರ್ತಾನೆ. ಬರುವಾಗಲೇ ಅವನಿಗೆ ಯೋಚನೆ, ನಾನು ತುಂಬ ಮುಂದುವರೆದು ಬಿಟ್ಟೆ, ಟೂ ಮಚ್ ಆಫ್ ಲಿಬರ್ಟಿ ತಗೊಂಡಿದ್ದು, ಏನು ಮಾಡುವುದು ಅಂತ. ಇಂಟೆನ್ಷನ್ಸ್ ಚೆನ್ನಾಗಿದ್ದರೆ ಲಿಬರ್ಟಿ ತಗೋಬಹುದು, ಆದರೆ ಇಂಟೆನ್ಷನ್ಸ್ ಚೆನ್ನಾಗಿದೆ ಅಂತ ಪ್ರೂವ್ ಮಾಡೋದು ಹೇಗೆ? ತುಂಬ ಕಷ್ಟ. ಯಾವುದನ್ನು ನಿರೂಪಣೆ ಮಾಡೋಕ್ಕೆ ಹೋದಾಗ ಅದು ತಾರ್ಕಿಕವಾದ ತುದಿಯನ್ನು ಮುಟ್ಟತ್ತೆ ಹೊರತುನವೆ ಭಾವನಾತ್ಮಕವಾದ ಆಳವನ್ನು ತಟ್ಟೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕಾಗುತ್ತೆ. ಆ ಪ್ರಯತ್ನ ವಿಫಲವೂ ಆಗಬಹುದು, ಸಫಲವೂ ಆಗಬಹುದು. ಸರಿ, ಬಂದದ್ದಕ್ಕೆ ತಲೆ ಒಡ್ಡಿ ಕೂತ್ಕೋತೀನಿ ಅನ್ನುವಂಥದ್ದು. ಅವನು ಇವನಿಗೆ ಒಳ್ಳೇದಾಗಲಿಂತ ಇವನಿಗೆ ಹೇಳದೇನೆ ಎಷ್ಟೆಷ್ಟೆಷ್ಟೆಷ್ಟೋ ರಿಸ್ಕ್ಗಳನ್ನು ತಗೊಂಡು ಬಿಟ್ಟಿದ್ದಾನೆ. ಕ್ಲಿಕ್ ಆದರೆ ಸರಿ, ಮನೆಗಳಲ್ಲಿ ಎಷ್ಟೋ ಸರ್ತಿ ಆಗುತ್ತೆ, ತಂದೆ ತಾಯಿಗಳಿಗೆ ಹೇಳದೆ ಮಕ್ಕಳೇನೋ ಮಾಡ್ತಾರೆ, ಮಕ್ಕಳಿಗೆ ಹೇಳದೆ ತಂದೆ ತಾಯಿಗಳು ಮಾಡ್ತಾರೆ, ಗಂಡನಿಗೆ ಹೇಳದೆ ಹೆಂಡತಿ ಎಲ್ಲೋ ಚೀಟಿ ಹಾಕಿರ್ತಾಳೆ,
ಅದು ಒಂದೇ ಸರ್ತಿಗೆ ಕೈ ಎತ್ತು ಬಿಡುತ್ತೆ, ನೋಡಿದ್ಯಾ ಅದಕ್ಕೆ ಆಗಿದ್ದು ಅಂತ ಅವರು ಅಂತ ಬೈತಾರೆ. ವಿವೇಕ ಒಂದಷ್ಟು ಇದೆ, ಅದರ ಜೊತೆಗೆ ಒಳ್ಳೆತನವೂ ಇದೆ ಅಂದರೆ ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಹಾಗೆಲ್ಲ ರಿಸ್ಕ್ ತಗೊಳ್ಳೋಕೆ ಸಾಧ್ಯ ಇಲ್ಲದೆ ಇದ್ರೆ ಮದುವೆ ಆಗಬಾರ್ದು. ಸರಿ, ಮದುವೆ ಏನಾಯಿತು, ಸ್ನೇಹದಲ್ಲಿ ಹೇಗೆ ಅಂತ, ಸ್ನೇಹಕ್ಕೂ ಮದುವೆಗೂ ವ್ಯತ್ಯಾಸ ಇಲ್ಲ. ಈಗಿನ ಕಾಲದಲ್ಲಂತೂ ದಿಢೀರ್ ಡೈವೋರ್ಸ್ಗಳಲ್ಲಿ ಸ್ನೇಹವೇ ಹೆಚ್ಚು ಗಟ್ಟಿ ವಿವಾಹಕ್ಕಿಂತ ಅಂತ ಅನಿಸುತ್ತೆ. ಯಾಕೆಂತಂದರೆ ನಾನು ಇತ್ತ ಕಡೆ ಮದುವೆಗೆ ಹೋಗಿರ್ತೀನಿ, ಒಂದು 3-4 ತಿಂಗಳಾದಂತೆ ಬಂದಾಗ ಏನಪ್ಪ ಮಗುವಿನ ಸುದ್ದಿ ಏನಂದ್ರೆ ಅಲ್ಲ ಡೈವೋರ್ಸ್ ಸುದ್ದಿ ಅಂತ ಹೇಳೋದುಂಟು. ಈಚೆಗೊಬ್ಬರು ಹೇಳಿದ್ರು secondshaadi.com ಅಂತ ಯಾವುದೋ ಬಂದಿದೆಯಂತೆ, ಅಂದರೆ ಎರಡನೇ ಮದುವೆಗಳಿಗೇನೆ ಒಂದು .com ಇದೆ ಅಂತ. ಯಾವುದು ತಪ್ಪಲ್ಲ, ಅಂದರೆ ಅಷ್ಟರಮಟ್ಟಿಗೆ ಅತಂತ್ರತೆ ಬಂದಾಗ 20-30 ವರ್ಷಗಳ ಸ್ನೇಹ ಗಾಢವಾಗಿ ಉಳಿದಿರೋದನ್ನು ನೋಡಿದಾಗ, 20 ತಿಂಗಳಿಂದ ಮದುವೆ ಉಳಿದಿಲ್ಲ ಅಂತ ನೋಡಿದಾಗ ಸ್ನೇಹ ಹೆಚ್ಚು ಗಟ್ಟಿಯಾದದ್ದು ಅನಿಸುತ್ತೆ. ಸ್ನೇಹ ವಿವಾಹ ಎರಡಕ್ಕೂ ಮೂಲಭೂತವಾಗಿರುವುದು ಸ್ನೇಹವೇ. ವಿವಾಹಕ್ಕಿಂತ ಸ್ನೇಹ ಗಟ್ಟಿಯಾಗೋದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಸ್ನೇಹದಲ್ಲಿ ವಿವಾಹದಲ್ಲಿ ಇಲ್ಲದೇ ಇರುವಂಥ ಒಂದು ಗುಣ ಇದೆ, ಅದು ಏನಂದರೆ ಸ್ವಾರ್ಥದ ಅಂಶ ಕಡಿಮೆ ಇದೆ, ಹಾಗಾಗಿ ಅದು ಹೆಚ್ಚು ನಿಲ್ಲುತ್ತೆ. ವಿವಾಹದಲ್ಲಿ ಅನಿವಾರ್ಯವಾಗಿ ಸ್ವಾರ್ಥ ಬರುತ್ತೆ, ಆ ಕಾರಣದಿಂದ ಅದನ್ನು ಗಟ್ಟಿ ಮಾಡಿಕೊಳ್ಳಬೇಕು ಅಂದರೆ ಸ್ನೇಹಾಂಶವನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಅದಲ್ಲದೇ ಇದ್ರೆ ಸಪ್ತಮ ಪದವನ್ನು ಸಖಾ ಸಪ್ತಪದ ಅಂತ ಹೇಳ್ತಾ ಇರಲಿಲ್ಲ, ಇನ್ನು ಬೇರೆ ಏನಾದರೂ ಹೇಳಿರೋರು. ಇಲ್ಲಿ ಆ ಸ್ನೇಹದ ಒಂದು ಪ್ರೀತಿಯ ವಿಶ್ವಾಸದ ಒಂದು ಆಧಿಕ್ಯದಿಂದ ಇವನು ಮಾಡಿರ್ತಕ್ಕಂಥದ್ದು ಕೆಲಸ, ಅದರಿಂದ ಯಾರು ತಪ್ಪು ಕಾಣಬಾರದು. ಇವನಂತೂ ಒಳ್ಳೆಯದನ್ನೇ ಮಾಡಿದ್ದಾನೆ, ಏನೂ ನಷ್ಟವಾಗಿಲ್ಲ. ಆದರೆ ಒಂದು 6-7 ತಿಂಗಳು ಇವನು ವಾಸವದತ್ತೆ ಇಲ್ಲ ಅಂತ ಗೋಳಾಡಿ ಉರುಳಾಡಿ ಹತ್ತಿದ್ದಾನೆ, ಅದಕ್ಕೆ ಯಾರು ಕಂಪನ್ಸೇಷನ್ ಕೊಡೋದು? ಅಮೆರಿಕದಲ್ಲಾಗಿದ್ರೆ $1 trillion ಹಾಕ್ಬಿಟ್ಟಿರೋರು ಕಂಪನ್ಸೇಷನ್ ಯೋಗೇಂದ್ರಾಯಣದ ಮೇಲೆ, ಉದಯನ ವತ್ಸರಾಜ, ನನಗೆ ಅಷ್ಟು ಸಂಕಟ ಉಂಟು ಮಾಡಿದೆ, ಅಷ್ಟು ಮೆಂಟಲ್ ಬ್ರೇಕ್ ಮಾಡಿಬಿಟ್ಟಿದ್ದೆ, ರೆಕ್ ಮಾಡಿಬಿಟ್ಟಿದ್ದೆ ನೀನು ಅಂತೆಲ್ಲ. ಒಳ್ಳೆಯ ಉದ್ದೇಶದಿಂದ ತಾನೇ ಮಾಡಿದ್ದು. ಪ್ರಚ್ಛಾದ್ಯ ರಾಜ ಮಹಿಷೀಂ ನೃಪತೇರ್ ಹಿತಾರ್ಥಂ ಕಾಮಂ ಮಯ ಕೃತಮಿದಂ ಹಿತಮಿತ್ಯವೇಕ್ಷ್ಯ ಸಿದ್ಧೇಪಿ ನಾಮ ಮಮ ಕರ್ಮಣಿ ಪಾರ್ಥಿವೋಸೌ ಕಿಂ ವಕ್ಷ್ಯತಿ ಇತಿ ಹೃದಯ ಪರಿಶಂಕಿತ ಮೇ. ಇವನು ಪಾಪ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾ ಇದ್ದಾನೆ. ಪ್ರಚ್ಛಾದ್ಯ ರಾಜ ಮಹಿಷೀಂ, ವಾಸವದತ್ತೆಯನ್ನು ಮರೆ ಮಾಡಿ ನೃಪತೆಯೇ ಹಿತಾರ್ಥಂ, ಅವನ ಹಿತಕ್ಕಾಗಿಯೇ, ಮಯ ಕಾಮಂ ಕೃತಮಿದಂ ಹಿತಮಿತಿ ಅವೇಕ್ಷ, ನನ್ನ ಇಷ್ಟ ಬಂದಂತೆ ಇವನಿಗೆ ಹಿತ ಆಗುತ್ತೆ ಅಂತ ಎಲ್ಲ ಮಾಡಿಬಿಟ್ಟೆ. ಸಿದ್ಧೇಪಿ ನಾಮ ಮಮ ಕರ್ಮಣಿ, ನನ್ನ ಕೆಲಸದಲ್ಲಿ ನಾನು ಅಚೀವ್ ಮಾಡಿದಂಥ ಸಿದ್ಧನೇ ಆಗಿದ್ದರೂ ಕೂಡ ಈ ಪಾರ್ಥಿವ ಏನು ಹೇಳ್ತಾನೋ, ಕಿಂ ವಕ್ಷತಿ ಇತಿ ಹೃದಯ ಪರಿಶಂಕಿತ, ನನ್ನ ಕೇಳಿದೆ ಯಾಕೆ ಮಾಡಿದೆ ಅಂದ್ಬಿಟ್ರೆ ಮುಗಿದೋಯ್ತಲ್ಲ ಕಥೆ. ಅಷ್ಟು ಕುಂಬಾರನಿಗೊಂದು ವರ್ಷ, ದೊಣ್ಣೆಗೊಂದು ನಿಮಿಷ ಅಂತಾಗುತ್ತೆ. ಇದು ಅವನ ಅಂತರಂಗದಲ್ಲಿರುವಂಥ ಒಂದು ಹೊಯ್ದಾಟ. ಉದಯನನಿಗೂ ಇದೊಂದು ದೊಡ್ಡ ಟೆಸ್ಟ್. ಏನನ್ನ ಹೇಳದ್ಬಲ್ಲ ಉದಯನ ಅಂತನ್ನೋದು, ಅಲ್ಲಿ ಪಾಸ್ ಆಗಬೇಕಾಗಿದೆ. ಉದಯನನಿಗಿರ್ತಕ್ಕಂಥದ್ದು ಎರಡು ದೊಡ್ಡ ಟೆಸ್ಟ್ಗಳು ಇಲ್ಲಿ ನೋಡಿ. ಒಂದು ಏನಂದ್ರೆ, ವಾಸವದತ್ತೇನು ಕೇಳಬಹುದು, 6 ತಿಂಗಳು ಎಲ್ಲೇ ಬೀದಿ ಭಿಕಾರಿಯಾಗಿ ಹೋಗಿದ್ದೆ, ಯಾರ ಮನೆ ಇದ್ದೆ, ಅವನ ಜೊತೆ ಇದ್ದೆ, ಎಲ್ಲ ಓಡೋಗಿದ್ದೆ ಅಂತ. ಇನ್ನೊಂದು ಅಗ್ನಿ ಪರೀಕ್ಷೆ ಮಾಡು, ಮತ್ತೊಂದು ಅಗ್ನಿದಿವ್ಯ ಮಾಡು, ಘಟದಿವ್ಯ ಮಾಡು, ತುಲಾದಿವ್ಯ ಮಾಡು, ಮಾಷದಿವ್ಯ ಮಾಡು, ಬೇಕಾದಷ್ಟು ಹೇಳ್ಬಹುದು. ಮಡಕೆಯಿಂದ ಘಟ ಸರ್ಪಾನ ಎತ್ತ ಹಾಕೋದು, ಅದು ಘಟ ದಿವ್ಯ ಅಂತ. ಅಥವಾ ಬೆಂಕಿನ ಕೈನಲ್ಲಿ ಇಟ್ಕೊಂಡು ಮಂಗಳಾರತಿ ಎತ್ತಿದೀಯಾ, ಅಗ್ನಿದಿವ್ಯ. ಅಲ್ಲವೇ ವಿಷ ಕುಡಿದು ಬಿಟ್ಟಿದ್ರೆ ತಕ್ಕಡಿನಲ್ಲಿ ತೂಗಿಸ್ಕೊಂಡು ಉಸಿರಾಟದ ಏರುಪೇರಿಲ್ಲದೆ ಇರೋದ್ರಿಂದ ತುಲಾಭಾರದ ಸ್ಥಿಮಿತತೆ ಇದೆ ಅಂತ ಹೇಳಿ ಮತ್ತೆ ವಿಷವೈದ್ಯರಿಂದ ಚಿಕಿತ್ಸೆ ಮಾಡಿಕೊಳ್ತಕ್ಕಂಥದ್ದು ತುಲಾದಿವ್ಯ. ಈ ಥರ ತರತರವಾದ ದಿವ್ಯಗಳಿದ್ವು, ಅದನ್ನೆಲ್ಲ ಮಾಡೋ, ಇಲ್ಲ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಕೈಯಿಟ್ಟು ಎತ್ತು ತೈಲದಿವ್ಯ ಅಂತ 16 ರೀತಿಯಲ್ಲಿ ಪ್ರಾಣ ತೆಗೆಯೋದಕ್ಕೆ ಎಷ್ಟು ತರ ಮಾಡಬಹುದು, ಏನೂ ಮಾಡಬಹುದು. ಇನ್ನೊಬ್ಬ ರಾಮನ ತರ ಆಡಬಹುದಾಗಿತ್ತು. ಅರೆ, ಇವನು ಆಡೋಲ್ಲ, ಕೇಳೋದಿಲ್ಲ ಇವನು. ಇವನಿಗೂ ಇತ್ತು ಬೇರೆ ಹೊರಸಂಚಾರಗಳು. ಅದಕ್ಕೆ ಅಂತಂದ್ರೆ ಎಷ್ಟು ಜನ ಇದ್ದವರು ತಮ್ಮ ಪತಿವ್ರತೆಯರಾಗಿ ಇರಬೇಕು, ಪತ್ನಿ ಅಂತ ಬಯಸೋದಿಲ್ಲ. ಅದು ಆಗುತ್ತೆ ಲೋಕದಲ್ಲಿ, ಎಷ್ಟು ಜನ ಹಾಗೆ ಸಂದೇಹ ಪಡ್ತಾರೆ, ಆ ಥರದ್ದು ನಡೀತಾ ಇರುತ್ತೆ ಲೋಕದಲ್ಲಿ, ನಾವು ನೋಡ್ತೀವಿ. ಆದರೆ ಇವನು ಆ ಥರ ಮಾಡೋದಿಲ್ಲ. ಜೊತೆಗಳು ರಾಣಿ ಹಾಗಿದ್ರೂ ಕೂಡ ಅವನು ಸಂದೇಹ ಪಡೋದಿಲ್ಲ. ಇಷ್ಟರ ಮಟ್ಟಿಗೆ ವಾಸವದತ್ತಿಯ ಪ್ರೀತಿಯಲ್ಲಿ ವಿಶ್ವಾಸ ಇಟ್ಕೊಂಡಿದ್ದ. ದುಷ್ಯಂತನಿಗಾದರೂ ತಾನೇ ತಾನಾಗಿ ಶಕುಂತಲೆಯನ್ನು ದೂರ ಇಟ್ಟಿದ್ದರಿಂದ ಒಂದು ಅಪರಾಧಿ ಭಾವ ಇದೆ. ಅದರಿಂದ ಅವನು 7 ವರ್ಷ ಮಗನ ಎಲ್ಲಿ ಬೆಳೆಸಿದೆಯೋ ಏನೋ ಎಂತಲೋ ಅಂತ ಆ ಆಕ್ಷೇಪ ಮಾಡೋದಕ್ಕೆ ಅವನಿಗೆ ಬಾಯಿ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವನಿಗೆ ಹಾಗಲ್ಲ, ಇವನು ಏನೂ ಮಾಡಿರಲಿಲ್ಲ, ಆದರೆ ಅವಳಾಗುವಳೇನೆ ಯೋಗೇಂದ್ರಾಯಣನ ಜೊತೆ ಶಾಮೀಲಾಗಿ ಮಾಡಿದ್ದು. ನೀವಿಬ್ಬರು ಯಾತಕ್ಕೆ ಮಾಡಿದ್ವಿ, ನನಗಿಂತ ಹೆಚ್ಚಾಗಿ ಯೋಗೇಂದ್ರಾಯಣನ ನೀನು ಯಾತಕ್ಕೆ ನಂಬುದೆ,
ಹಾಗಂದ್ರೆ ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಅವನ ಮೇಲೆ ಹೆಚ್ಚಿನ ವಿಶ್ವಾಸ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅಂತ ಶುರು ಮಾಡಬಹುದಾಗಿತ್ತು ಇಕ್ವೇಷನ್ಗಳು ಹಾಕೊಳ್ಳೋದಕ್ಕೆ. ಆ ಕ್ವಾಡ್ರಾಟಿಕ್ ಇಕ್ವೇಷನ್ಗಳಿಗೆ ಯಾವುದಕ್ಕೂ ಇವನು ಹೋಗಲಿಲ್ಲ. ಅಂದರೆ ಇವನು ಅಲ್ಲಿಯೂ ದೊಡ್ಡವನಾದ, ಇವನು ಪತ್ನಿ ಸ್ನೇಹವನ್ನು ಶಂಕಿಸಲಿಲ್ಲ, ಹಾಗೆಯೇ ಯೌಗಂಧರಾಯಣ ಮಂತ್ರಿಯ ಸ್ನೇಹವನ್ನು ಶಂಕಿಸಲಿಲ್ಲ. ಇವೆರಡನ್ನೂ ಕೂಡ ತುಂಬ ಕೃತಜ್ಞತೆಯಿಂದ ಸ್ವೀಕರಿಸಿದ. ಇಲ್ಲಿ ಅವನು ದೊಡ್ಡವನಾಗ್ಬಿಡ್ತಾನೆ. ಭಾಸನ ಮನೋಧರ್ಮ ಇರುವುದೇ ಇಲ್ಲಿ. ನಿರ್ಮಲ ಸ್ನೇಹ, ಬಾಂಧವ್ಯ, ವಿಶ್ವಾಸ, ಪ್ರೀತಿಗಳು ಎಲ್ಲರನ್ನೂ ತೊಳೆದು ಬಿಡುತ್ತವೆ, ಎಲ್ಲ ಅಂತರಂಗದ ಕಾಲಿಮೆಯನ್ನು ಕ್ಷಾಲನ ಮಾಡಿಬಿಡುತ್ತೆ ಅಂತನ್ನುವುದು ಅವನ ದೃಷ್ಟಿ. ಅವನು ಬರ್ತಾನೆ, ಜಯತು ಭವಾನ್ ಜಯತು ಅಂತಂತಾನೆ ರಾಜ. ಶ್ರುತಪೂರ್ವ ಇವ ಸ್ವರ, ಈ ಸ್ವರ ಎಲ್ಲೋ ಕೇಳದಂಗಿದೆಯಲ್ಲ. ಬ್ರಾಹ್ಮಣ ಕಿಂ ಭವತಃ ಸ್ವಸ ಪದ್ಮಾವತ್ಯ ಹಸ್ತೆ ನ್ಯಾಸ ಇತಿ ನಿಕ್ಷಿಪ್ತ. ಬ್ರಾಹ್ಮಣ, ನಿನ್ನ ತಂಗಿಯನ್ನ ನೀನು ಪದ್ಮಾವತಿಯ ಕೈಯಲ್ಲಿ ನ್ಯಾಸ ಅಂತ ಇಟ್ಟಿದ್ಯಾ ಅಂತ. ಅಥ ಕಿಂ, ಮತ್ತೇನು ಅಂತಾನೆ. ತೇನಹಿ ತ್ವರ್ಯತಾಂ ತ್ವರ್ಯತಾಂ ಅಸ್ಯ ಭಗಿನಿಕ, ಹಾಗಿದ್ರೆ ಬೇಗ ಅವನ ತಂಗಿಯನ್ನು ಕರ್ಕೊಂಡು ಬನ್ನಿ. ಅಂದರೆ ರಾಜನ ಹತ್ರಕ್ಕೆ ಬಂದ ಕೇಸ್ ಪೆಂಡಿಂಗ್ ಅಲ್ಲಿ ಇಡಬಾರದು, ಬೇಗ ಡಿಸ್ಪೋಸ್ ಮಾಡಬೇಕು ಅಂತ. ರಾಜಧರ್ಮದಲ್ಲಿ ಇದು ಒಂದು ಮುಖ್ಯವಾದದ್ದು. ಪ್ರತಿಹಾರಿ ಹಾಗೆ ಹೋಗಿ ಪದ್ಮಾವತಿ ಮತ್ತೆ ಆವಂತಿಕ ಇಬ್ಬರನ್ನೂ ಜೊತೆ ಮಾಡಿಕೊಂಡು ಬರ್ತಾಳೆ. ಪದ್ಮಾವತಿ ಬ್ರಾಹ್ಮಣನಿಗೆ ಇದು ಅಂತ ಹೇಳ್ಬಿಟ್ಟು ಆವಂತಿಕೆಗೂ ಹೇಳ್ತಾಳೆ, ಪ್ರಿಯಂತೆ ನಿವೇದಯಾಮಿ ಆರ್ಯ, ನಿನಗೆ ಪ್ರಿಯವಾದದ್ದು ಹೇಳ್ತೀನಿ. ಏನು ಅಂತಂದ್ರೆ, ಭ್ರಾತಾತೆ ಆಗತಃ ಅಂತ, ನಿನ್ನ ಅಣ್ಣ ಬಂದ ಅಂತ. ಆಗ ಆವಂತಿಕ, ದಿಷ್ಟ್ಯಾ ಇದಾನೀಮಪಿ ಸ್ಮರತಿ, ನನ್ನ ಪುಣ್ಯ ಈಗಲಾದರೂ ನೆನೀತಾ ಇದ್ದಾನಲ್ಲ ಅಂತ. ಅವಳು ಪಾಪ ದಿವಸ ಎಣಿಸ್ತಾ ಇದ್ದಾಳೆ, ಇಲ್ಲಿಗೆ ಬಂದದ್ದಾಯ್ತು, ರಾಜ್ಯ ಸಿಕ್ಕಿದ್ದಾಯ್ತು, ಸೆಟ್ಲ್ ಆಗಿದ್ದಾಯ್ತು, ನಂದೊಂದು ಫಾರ್ಮಲ್ ಆಗಿ ಲಾಂಚಿಂಗ್ ಆಗಬೇಕಲ್ಲ, ಅವಳನ್ನ ಇವನು ಬಂದು ಹೇಳಬೇಕು, ಇವಳೇ ಇದ್ದಕ್ಕಿದ್ದಂಗೆ ನಾನೇ ವಾಸವದತ್ತೆ ಅಂತಂದ್ರೆ ಆಗೋಲ್ಲ. ಅವನು ಯೋಗಂಧರಾಯಣ ಬಂದು ಕಾನ್ಸ್ಪಿರಸಿ ಏನು ಅಂತ ಹೇಳಿ ಸಂಪೂರ್ಣವಾಗಿ ಆ ತಂತ್ರವನ್ನೆಲ್ಲ ರಿವೀಲ್ ಮಾಡದೆ ಆಗೋಲ್ಲ. ಅವನು ಇದುವರೆಗೂ ಎಲ್ಲಿಯೋ ತಲೆಬರೆಸಿಕೊಂಡಿದ್ದ, ಈ ಯುದ್ಧ ತಂತ್ರ ಎಲ್ಲ ಮಾಡಿ ರಾಜ್ಯವನ್ನು ಸಂಪಾದಿಸಿಕೊಳ್ಳೋದ್ರೊಳಗೆ ಸೇನಾ ಸನ್ನಾಹದಲ್ಲಿ ಎಷ್ಟು ಕಡೆ ಹಿಂದೆಯಿಂದ ಅವನು ಮಾಡಿದ್ದಾನೆ, ಪಾರ್ಶ್ನಿಗ್ರಾಹಿಯಾಗಿ ಹಾಗೆಲ್ಲ ಮಾಡಿ ಇನ್ನೇನೂ ಆಪತ್ತು ಬರೋಲ್ಲ ಅನ್ನೋದನ್ನೆಲ್ಲ ದಿಗ್ಬಂಧನ ಮಾಡಿಕೊಂಡು ಈಗ ಬಂದಿದ್ದಾನೆ. ಅಂದರೆ ಜಸ್ಟ್ ಅವರಿಗೆ ವಿಜಯ ಸಿಕ್ಕಿದೆ, ಈಗಷ್ಟೇ ಬಂದು ಸೆಟ್ಲ್ ಆಗಿದ್ದಾರೆ, ಇನ್ನೂ ತಂದಿರತಕ್ಕಂಥ ಸಾಮಾನುಗಳ ಗಂಟನ್ನು ಬಿಚ್ಚಿ ಸೆಟ್ಲ್ ಆಗಿಲ್ಲ ಅನ್ಬಹುದು ಅರಮನೆಯಲ್ಲಿ, ಆ ಮಟ್ಟದ ಸ್ಥಿತಿ. ಹಾಗಿದ್ದಾಗ ಇವಳಿಗಷ್ಟೊಳಗೆ ಕಾತರ ಆತುರ, ನನ್ನ ನಿನ್ನಾದರೂ ಸ್ಮರಿಸ್ತಾನಲ್ಲ ಅಂದರೆ ಅಣ್ಣ ಅನ್ನೋ ಒಂದು ಅರ್ಥವೂ ಬರುತ್ತೆ ಪದ್ಮಾವತಿಗೆ, ಮತ್ತೊಂದು ಅರ್ಥ ಅಂತೂ ಇಷ್ಟೆಲ್ಲ ತಂತ್ರ ಮಾಡದ ನನ್ನನ್ನು ಹೀಗೆ ಇಲ್ಲಿ ಬಿಟ್ಟುಬಿಟ್ಟ, ಸವತಿನೂ ಬರುವಂತೆ ಆಯಿತು, ಎಲ್ಲ ನೋಡ್ತಾ ಇದ್ದೀನಿ, ಈಗ ಸ್ಮರಿಸ್ತಾ ಇದ್ದಾನಲ್ಲ ಅಂತಲೂ ಆಗ್ಬಹುದು. ಆಗ ಅವಂತಿಕೆ ಪದ್ಮಾವತಿ ಇಬ್ಬರು ಬಂದಾಗ ರಾಜಪುತ್ರ ಆರ್ಯಪುತ್ರ ಯೇಷ ನ್ಯಾಸ, ಇದೋ ನ್ಯಾಸ ಅಂತಾನೆ. ಅವನು ಆ ಕಡೆ ತಿರುಗೂ ನೋಡೋದಿಲ್ಲ, ನಿರ್ಯಾತಯ್ಯ ಪದ್ಮಾವತಿ, ದಯಮಾಡಿ ಅವನಿಗೆ ಕೊಟ್ಟುಬಿಡು, ನ್ಯಾಸವನ್ನು ನಾವು ಉಳಿಸಿಕೊಳ್ಳಬಾರದು, ಅದರ ವಾರಸುದಾರರು ಬಂದ ತಕ್ಷಣ ಕೊಟ್ಟುಬಿಡಬೇಕು, ಅಥವಾ ಸಾಕ್ಷಿಮನ್ ನ್ಯಾಸ ನಿರ್ಯಾತಯಿತವ್ಯ, ಅಥವಾ ಸಸಾಕ್ಷಿಕವಾಗಿ ನ್ಯಾಸವನ್ನು ಕೊಡಬೇಕು. ಸಾಕ್ಷಿ ಇಲ್ಲದೇ ಇದ್ರೆ, ನನ್ನ ತಂಗಿ ನಿಮ್ಮ ಮನೇಲಿ ಇಟ್ಟಿದ್ದೆ, ನನ್ನ ತಂಗಿನೇ ಸಿಗಲಿಲ್ಲ, ನೀವೇನೋ ಮಾಡಿಬಿಟ್ಟಿದ್ದೀರಾ, ನೀನೇ ಬಂದುಬಿಡು ಅಂತ ಪದ್ಮಾವತಿನ ಹಠ ಹಿಡಿದು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ ಪುರಸ್ಸರವಾಗಿ ಮಾಡಬೇಕು. ಇಹ ಅತ್ರ ಭವಾನ್ ರಿಭ್ಯ ಅತ್ರ ಭವತಿ ಚ ಅಧಿಕರಣಂ ಭವಿಷ್ಯತ. ಹಾಗಾಗಿ ಇಬ್ಬರು ಸಾಕ್ಷಿಗಳು ಬೇಕು, ಧರ್ಮಶಾಸ್ತ್ರದಲ್ಲಿ ಉಂಟು, ಒಬ್ಬ ಸಾಕ್ಷಿ ಸಾಲದು, ಸಾಮಾನ್ಯ ಮೂರು ಜನ ಸಾಕ್ಷಿ ಬೇಕು, ಆದರೆ ರಾಜಸಮ್ಮುಖಕ್ಕೆ ಇಬ್ಬರು ಸಾಕು ಅಂತ. ಆ ಸಾಕ್ಷಿಗಳು ತಟಸ್ಥರಾಗಿರಬೇಕು, ಈ ಊರಿನವರಲ್ಲ, ಉದಯನನಿಗೆ ಬೇಕಾದಂಥ ಅವನ ಅಧೀನದಲ್ಲಿರುವವರಲ್ಲ, ಉಜ್ಜಯಿನಿಯಿಂದ ಪ್ರದ್ಯೋತನ ಕಡೆಯಿಂದ ಬಂದವರು, ಕಂಚುಕಿ ಮತ್ತು ಧಾತ್ರಿ ಅವರಿಬ್ಬರು ಜವಾಬ್ದಾರಿಯಾದಂಥ ವ್ಯಕ್ತಿಗಳು. ಹಾಗಾಗಿ ಅವರ ಸಾಕ್ಷಿಯಾಗಿ ಕೊಟ್ಟು ಬಿಡೋಣ. ಅಧಿಕರಣಂ ಭವಿಷ್ಯತಃ ಅಂತಂದರೆ ಇವರು ನ್ಯಾಯದ ನೆಲೆಯಲ್ಲಿ ನಿಲ್ತಾರೆ, ಇದೊಂದು ಸ್ಮಾಲ್ ಕೋರ್ಟ್ ತರಹ ಮಾಡೋಣ ಅಂತ. ಆರ್ಯ ನಿಯತಾಂ ಇದಾನೀಂ ಆರ್ಯ, ಆರ್ಯ ತಗೊಳ್ಳಿ ನಿಮ್ಮ ತಂಗಿನ ಅಂತ ಒಪ್ಪಿಸಿಕೊಡ್ತಾಳೆ. ಆಗ ಧಾತ್ರಿ ಸಾಕ್ಷಿಯನ್ನು ನೋಡಬೇಕಲ್ವ, ಸಾಕ್ಷಿಯಾದವರು ವಸ್ತು ಕೊಡೋದೇನಂತ ನೋಡಬೇಕು. ಕಂಚುಕಿ ನೋಡಲ್ಲ, ಯಾಕೆಂದ್ರೆ ಅವಳು ಪರಸ್ತ್ರೀ ಅಂತ, ಅಂತಃಪುರದವಳು ಅಲ್ಲ ಅಂತ, ಹಾಗಾಗಿ ಅವನೇನು ನೋಡ್ತಾ ಇಲ್ಲ. ಮೊದಲು ನೋಡಬೇಕಾದದ್ದು ಈ ಧಾತ್ರಿ, ಹೆಣ್ಣು ಹೆಣ್ಣನ್ನು ನೋಡಬಹುದು, ಮುಸುಕನ್ ತೆಗಿತಾಳೆ. ತೆಗಿದ ತಕ್ಷಣವೇ ಅಮ್ಮೋ ಭರ್ತೃದಾರಿಕಾ ವಾಸವದತ್ತ, ಅಯ್ಯೋ ನಮ್ಮ ರಾಜಕುಮಾರಿ ವಾಸವದತ್ತೆ ಅಂತಂತಾಳೆ. ರಾಜ ತಕ್ಷಣ ಕಥಂ ಮಹಾಸೇನ ಪುತ್ರಿ, ಏನು ಮಹಾಸೇನ ಪುತ್ರಿಯ, ದೇವಿ ಪ್ರವಿಶತ್ವಂ ಅಭ್ಯಂತರಂ ಪದ್ಮಾವತ್ಯಾಸ, ನೀನು ಹಾಗಿದ್ದರೆ ಅಂತಃಪುರಕ್ಕೆ ಹೋಗಿ ನಿಂತುಕೋ, ಪಕ್ಕದಲ್ಲಿ ನಿಂತುಕೋ, ನೀನಲ್ಲ ಇದು ಅಂತಂತಾನೆ. ಇಲ್ಲಿ ಒಂದು ಸ್ವಲ್ಪ ಅಪಸ್ವರ ಬರುತ್ತೆ, ಇದುವರೆಗೂ ಅಷ್ಟು ಪ್ರಾಂಪ್ಟ್ ಆಗಿದ್ದವನು ಇದ್ದಕ್ಕಿದ್ದಂತೆ ಇಷ್ಟು ಎಕ್ಸೈಟೆಡ್ ಆಗಿ ಹೇಳ್ತಾನಲ್ಲ,
ಇಲ್ಲಿ ಯಾವುದೋ ಒಂದು ಮಾತೋ ಸಂವಿಧಾನ ಕೌಶಲದೋ ಕೊರತೆ ಇದೆ ಅಂತ ನನಗೆ ಕೆಲವೊಮ್ಮೆ ಅನಿಸುತ್ತೆ. ವಾಸುದತ್ತೇನ ಕಂಡದಕ್ಕೆ ಒಂದು ಎಕ್ಸೈಟ್ಮೆಂಟ್ ಬೇಡವ, ಅಯ್ಯೋ ಅಂತ ಹೋಗಿ ನೋಡಬೇಡವ ಅಂತ. ಆದರೆ ಕೆಲವರು ಅಭಿಪ್ರಾಯ ಪಡೋದೇನೆಂದರೆ ಅದು ಇನ್ನೂ ಡಿಸ್ಪ್ಯೂಟ್, ಇನ್ನೂ ಪೂರ್ತಿ ಸೆಟ್ಲ್ ಆಗಿಲ್ಲ, ಅದರಿಂದ ವಾಸುದತ್ತಿ ಆಗಿದ್ದಲ್ಲಿ ಪಕ್ಕ ನಿಲ್ಲಲಿ ಅಂತ. ಯಾಕೆ ಅದು ಅಧಿಕರಣ ಸ್ಥಾನ ಅಂತ ಹೇಳಿದ್ದಾನಲ್ಲ. ಒಂದು ಕೋರ್ಟ್ ಅಂತಂದ್ರೆ ಡಿಸ್ಪ್ಯಾಷನೇಟ್ ಆಗಿ ರಾಜ ಹೇಳಬೇಕು, ಯಾವ ಅಂಟು ಇಲ್ಲದೆ ಹೇಳ್ತಾನೆ. ವಾಸವದತ್ತಿ ಹೌದಾದ್ರೆ ಪಕ್ಕದಲ್ಲಿ ಅಂತಃಪುರದಲ್ಲಿ ನಿಲ್ಲಲಿ, ಇವಳು ಬ್ರಾಹ್ಮಣ ವಧು ಅಲ್ವಲ್ಲ ಅಂತ. ಆಮೇಲೆ ಯೌಗಂಧರಾಯಣ ಹೇಳ್ತಾನೆ, ನಾಟಕ ಈಗ ಇನ್ನೂ ರಸ ಸ್ಥಿತಿಗೆ ತರಬೇಕು ಅಂತ. ಭಾರತಾನಾಂ ಕುಲೇ ಜಾತಃ ವಿನೀತೋ ಜ್ಞಾನವಾನ್ ಶುಚಿ ತನ್ನಾರ್ಹಸಿ ಬಲ ಧರ್ತುಂ ರಾಜಧರ್ಮಸ್ಯ ದೇಶಿಕ. ನೀನು ಭರತವಂಶದಲ್ಲಿ ಹುಟ್ಟಿದವನು, ಧಾರ್ಮಿಕನಾದವನು, ರಾಜಧರ್ಮ ತಿಳಿದವನು, ರಾಜಧರ್ಮದ ಅಧಿನಾಯಕ. ನೀನು ವಿಪ್ರಸ್ವವನ್ನು ಅಪಹರಣ ಮಾಡಬಾರದು, ನನ್ನ ತಂಗಿ ಅವಳು ಅಂತ. ನನ್ನ ತಂಗಿಯೇ, ಹಾಗಾಗಿ ನೀನು ಅಂತಃಪುರಕ್ಕೆ ಸೇರೋ ಹಂಗಿಲ್ಲ ಅಂತಾನೆ. ಹಾಗೆ ಇವನು ಹೀಗೆ ಒಬ್ಬ ಸಾಕ್ಷಿ ಈ ಥರ ಹೇಳ್ತಾ ಇದ್ರೆ, ನೀನು ಹೀಗೆ ಹೇಳ್ತಾ ಇದ್ರೆ ರಾಜ ಪರೀಕ್ಷೆ ಮಾಡಬೇಕಾಗುತ್ತೆ, ಅದರಿಂದ ನಾನು ನೋಡ್ತೀನಿ. ಭವತು ಪಶ್ಯಾಮಸ್ತಾವತ್ ರೂಪಸಾದೃಶ್ಯಂ. ಇವನಿಗೆ ಬೇಕಾಗಿದ್ದು ಏನಂದ್ರೆ, ಯೌಗಂಧರಾಯಣನಿಗೆ ಇವನೇ ಸ್ವತಂತ್ರಿಸಿ ಅವಂತಿಕೆಯನ್ನು ನೋಡಲಿ ಅಂತ. ಇವನು ನೋಡಲ್ಲ, ಅವಳು ಬ್ರಾಹ್ಮಣ ಕನ್ಯೆ ಅಂತ ಇರೋವರೆಗೂ. ವಾಸುದತ್ತೆ ಅಂತ ಹೇಳಿಬಿಟ್ಟಿದ ತಕ್ಷಣ ನೋಡಬಲ್ಲನ, ಅದು ನೋಡಿಲ್ಲ. ಯಾಕೆಂದ್ರೆ ಅದನ್ನು ಡಿಸ್ಪ್ಯೂಟ್ ಅಂತ ಪಕ್ಕಕ್ಕೆ ಇಟ್ಟಿದ್ದಾನೆ. ತಕ್ಷಣ ಆ ಡಿಸ್ಪ್ಯೂಟ್ ಅಂತ ತಕ್ಷಣ ರಾಜ ಪರೀಕ್ಷೆ ಮಾಡಿ ನೋಡಬೇಕು. ಆಗ ಅವನು ಅಧಿಕರಣ ಸ್ಥಾನದಲ್ಲಿ ನ್ಯಾಯಕ್ಕೆ ನಿಂತವನಾದ್ದರಿಂದ ಪರಸ್ತ್ರೀ ದರ್ಶನವೋ ಮತ್ತೊಂದು ಯಾವುದು ದೋಷ ಬರುವಂಥದ್ದಲ್ಲ. ಹಾಗಾಗಿ ಮುಸುಕನ್ನು ತೆಗೆಸೋಣ ಅಂತಾನೆ. ಆ ತಕ್ಷಣ ಸಂಕ್ಷಿಪ್ಯತಾಂ ಯವನಿಕ ಮುಸುಕನ್ನು ತೆಗೀರಿ ಅಂತಾನೆ. ಯೌಗಂಧರಾಯಣ ವಾಸವದತ್ತ ಇಬ್ಬರು ಕಾಲಿಡ್ಕೊಂಡಿರ್ತಾರೆ. ಜಯತ್ವಾರ್ಯ ಪುತ್ರ ಜಯತು ಸ್ವಾಮಿ ಅಂತ. ಅಂದರೆ ಆ ಕ್ಲೈಮ್ಯಾಕ್ಸ್ ಅನ್ನು ಹಾಗೆ ತಂದುಬಿಟ್ಟು ಇದ್ದಕ್ಕಿದ್ದಂತೆ ಅವನಿಗೆ ದೊಡ್ಡ ಥ್ರಿಲ್ ಕೊಡಬೇಕು ಅಂತ. ಅಯ್ಯೇ ಅಸೌ ಯೌಗಂಧರಾಯಣ ಯ ಮಹಾಸೇನ ಪುತ್ರಿ, ಇದೇನಿದು, ಇವರಿಬ್ರು ಬದುಕು ಬಂದಿದ್ದಾರಲ್ಲ. ಕಿನ್ನು ಸತ್ಯಮಿದಂ ಸ್ವಪ್ನ ಸಾಭೂಯೋ ದೃಶ್ಯತೇಮಯ ಅನಯಾಪಿ ಏವಮೇವಾಹಂ ದೃಷ್ಟ್ಯ ವಂಚಿತ ದೃಷ್ಟಯ ವಂಚಿತಸ್ತದ. ಇದೇನು ಸತ್ಯವ, ಅಂದು ಸ್ವಪ್ನದಲ್ಲಿ ನೋಡಿದ್ದು ನಿಜ, ಅದು ಸ್ವಪ್ನ ಅಲ್ಲ, ಅದು ಸತ್ಯ. ಇವಳು ವಂಚನೆ ಮಾಡಿಬಿಟ್ಲಲ್ಲ, ಬರೀ ಯೌಗಂಧರಾಯಣ ಮಾತ್ರವಲ್ಲ, ನೀನು ವಂಚನೆ ಮಾಡಿಬಿಟ್ಟಿಲ್ಲ. ಯೋಗಂಧರಾಯಣ ಹೇಳ್ತಾನೆ, ಸ್ವಾಮಿನ್ ದೇವ್ಯಪನಯೇನ ಕೃತಾಪರಾಧ ಕಲ್ವಹಂ ತತ್ ಕ್ಷಂತುಮರ್ಹತಿ ಸ್ವಾಮಿ. ನಿಜ, ಇದನ್ನು ಮಾಡಿದ ನಾನೇ, ನಂದೇ ತಪ್ಪು, ದೇವಿ ಇದಲ್ಲ, ದಯಮಾಡಿ ಕ್ಷಮಿಸಿ ಅಂತ ಕಾಲಿಗೆ ಬೀಳ್ತಾನೆ. ರಾಜ ಹೇಳ್ತಾನೆ, ಯೋಗಂಧರಾಯಣೋ ಭವಾನ್ ನನ್ನ, ನೀನು ಯೌಗಂಧರಾಯಣನಪ್ಪ, ಏನು ಮಾಡಿದ್ರು ಜೀರ್ಣಿಸ್ಕೊಳ್ತೀಯ. ಮಿಥ್ಯೋನ್ಮಾದೈಶ್ಚ ಯುದ್ಧೈಶ್ಚ ಶಾಸ್ತ್ರದೃಷ್ಟೈಶ್ಚ ಮಂತ್ರಿತೈ ಭವದ್ಯತ್ನೈ ಖಲು ವಯಂ ಮಜ್ಜಮಾನ ಸಮುದ್ರತಾ. ನೀನು ನನ್ನನ್ನು ಮಹಾಸೇನನ್ನ ಸೆರೆಯಲ್ಲಿದ್ದಾಗ ಬಿಡಿಸಿಕೊಂಡು ಬರೋದಕ್ಕೆ ಹುಚ್ಚರಂತೆ ವೇಷ ಹಾಕಿದ್ದೆ, ಮಿಥ್ಯೋನ್ಮಾದ. ಮತ್ತೆ ನೀನೇ ಕತ್ತಿ ಹಿರಿದು ಯುದ್ಧ ಮಾಡಿ ಆ ಸೈನ್ಯವನ್ನು ತಡೆದು ತಾನು ವಾಸುದತ್ತೇನು ಬೇಗ ಹೊರಟು ಬರೋದಕ್ಕೆ ಸಹಾಯ ಮಾಡಿದ್ದಿ. ಮತ್ತೆ ಶಾಸ್ತ್ರದೃಷ್ಟಿಯಿಂದ ಎಷ್ಟೆಲ್ಲ ತಂತ್ರಗಳನ್ನು ಮಾಡಿ ಈ ಎಲ್ಲ ಕೆಲಸಗಳಿಂದ ಇಂದು ಆರುಣಿಯಿಂದ ಅಪಹೃತವಾದ ರಾಜ್ಯ ನಮಗೆ ಸಿಕ್ಕಿದೆ. ಮುಳುಗೋಗ್ತಾ ಇದ್ವಿ ನಾವು, ಮಜ್ಜಮಾನಾಹ ಸಮುದ್ರತಃ, ನಮ್ಮನ್ನು ವರಾಹನಂತೆ ಉದ್ಧರಿಸಿದೆಯಲ್ಲ ಅಂತ. ಇಲ್ಲಿಗೆ ನೋಡಿ, ಅವನು ಯಾವ ಕಹಿಯೂ ಇಟ್ಟುಕೊಂಡಿಲ್ಲ ಅಂತ ಗೊತ್ತಾಯಿತು. ಮಂತ್ರಿಯ ಯೋಗ್ಯತೆ ದೊಡ್ಡದು ಅಂತ ಗೌರವಿಸಿದ, ಇಷ್ಟು ದೊಡ್ಡ ಮಂತ್ರಿ ತನಗಿದಾನಲ್ಲ ಅಂತ ಸಂತೋಷಪಟ್ಟ. ಈ ಸಂತೋಷ ಪಡಬಲ್ಲ ಹೃದಯ ವೈಶಾಲ್ಯ ಇವನದು ಅಂತ ಯೋಗಂಧರಾಯಣ ಇವನು ಮಂತ್ರಿಯಾಗಿದ್ದಾನೆ, ಇಲ್ದಿರೆ ಅವನೇ ರಾಜ ಆಗಬಹುದಾಗಿತ್ತು. ಈಗ ಸುಗ್ರೀವ ಅಂತ ದೊಡ್ಡ ಕ್ಯಾಪಬಿಲಿಟಿ ಇದ್ದವನಲ್ಲ, ಆದರೂ ಹನುಮಂತ ಅವನ ಜೊತೆ ಇದ್ದ. ಯಾಕೆಂದ್ರೆ ಸುಗ್ರೀವ ಒಳ್ಳೆಯವನು ಅಂತ. ಸುಗ್ರೀವ ಮಹಾಮೇಧಾವಿ ಅಲ್ಲ, ಮಹಾಶೂರ ಅಲ್ಲ. ಈಗ ಉದಯನ ವತ್ಸರಾಜ ವಿವೇಕಿ ಶೂರ ಮೇಧಾವಿ ಯಾವುದಾದರೂ, ಅವನ ಮಂತ್ರಿಯಾದ ಈ ವಿಶೇಷ ವ್ಯಕ್ತಿ ಯೌಗಂಧರಾಯಣನಿಗಿಂತ ಮಿಗಿಲಲ್ಲ. ಆದರೆ ಇವನಲ್ಲಿ ಕೆಲವೊಂದು ಗುಣ ಇದೆ, ಅದು ಯಾವುದು? ಸ್ನೇಹಶೀಲತೆ, ಪ್ರಾಮಾಣಿಕತೆ, ನಿರ್ಭರವಾದ ಪ್ರೀತಿ. ಅದಿದ್ದಾಗ ಕೆಲವರು ಅಂಥ ದೊಡ್ಡ ಬುದ್ಧಿವಂತರಾಗಿರೋಲ್ಲ, ಅಂಥ ವಿಶೇಷವಾದಂಥ ರಿಸೋರ್ಸ್ಫುಲ್ ಪರ್ಸನ್ಸ್ ಆಗಿರೋಲ್ಲ, ಅವರ ಸಜ್ಜನಿಕೆ ಮತ್ತೆ ಅದನ್ನು ಎಮ್ಯುಲೇಟ್ ಮಾಡುವ ರೀತಿ, ಅದನ್ನು ಅವರು ಪ್ರತಿ ತೋರಿಸ್ತಕ್ಕಂಥ ಬಗೆ ಅಸಾಧಾರಣವಾಗಿರುತ್ತೆ. ಅದಕ್ಕೆ ಮಾರಿ ಹೋಗ್ಬಿಟ್ಟಿದ್ರು ಕೆಲವರು ಇರ್ತಾರೆ, ಅವರಿಗಿಂತ ಕೆಲವು ಅಂಶಗಳಲ್ಲಿ ಶಕ್ತರಾಗಿದ್ದರೂ ಕೂಡ ಅವರ ಅಧೀನದಲ್ಲಿ ಬಾಳೋದಕ್ಕೆ ಇಷ್ಟಪಡ್ತಾರೆ, ಸಂತೋಷ ಪಡ್ತಾರೆ. ಆ ರೀತಿಯಾದವನು ಯೋಗಂಧರಾಯಣ. ಸ್ವಾಮಿ ಭಾಗ್ಯಾನುಗಂತಾರ್ಹ ವಯಂ, ಅಲ್ಲ ನಿಮ್ಮ ಭಾಗ್ಯವನ್ನು ಹಿಂಬಾಲಿಸಿಕೊಂಡು ನಾವಿರ್ತೀವಿ, ಹಾಗಾಗಿ ನಿಮ್ಮನ್ನು ಉದ್ಧಾರ ಮಾಡಿದ್ದು, ಮತ್ತೊಂದು ಕಷ್ಟಗಳಿಂದ ನಿಮ್ಮನ್ನು ಬಿಡಿಸಿಕೊಟ್ಟಿದ್ದು ಅನ್ನೋದು ಅಲ್ಲವೇ ಅಲ್ಲ, ನಿನ್ನ ಭಾಗ್ಯದ ಹಿಂದೆ ನಾವಿರ್ತೀವಷ್ಟೇ ಅಂತಾನೆ. ಪದ್ಮಾವತಿ, ಅಹೋ ಆರ್ಯಾ ಕಲ್ವಿಯಂ, ಆರ್ಯೇ
ಸಖೀ ಜನ ಸಮುದಾಚಾರೇಣ ಅಜಾನಂತ್ಯ ಅತಿಕ್ರಂತ ಸಮುದಾಚಾರ ತೀರ್ಷೇಣ ಪ್ರಸಾದಯಾಮಿ. ಆರ್ಯೆ, ನಾನು ನಿನ್ನನ್ನು ಒಬ್ಬ ಗೆಳತಿ ತರ ಸಾಮಾನ್ಯ ಗೆಳತಿಯಂತೆ ನೋಡಿಬಿಟ್ಟು ತುಂಬಾ ಸಲುಗೆಯಿಂದ ವರ್ತಿಸಿಬಿಟ್ಟೆ, ಸಮುದಾಚಾರವನ್ನ ಮೀರಿಬಿಟ್ಟೆ, ದಯಮಾಡಿ ಮನ್ನಿಸು, ನನ್ನ ತಲೆ ನಿನ್ನ ಕಾಲ ಮೇಲಿಟ್ಟು ಬೇಡ್ತೀನಿ ಕ್ಷಮೆ ಅಂತಾಳೆ. ಆಗ ವಾಸವದತ್ತೆ ನೋಡಿ ಅವಳನ್ನು ಅಪ್ಪಿಕೊಂಡು ಹೇಳ್ತಾಳೆ, ಉತ್ತಿಷ್ಟ ಉತ್ತಿಷ್ಟ ವಿಧವೇ ಮಾ ಸುಮಂಗಲಿ ಮುತ್ತೈದೆ ಏಳು, ಉತ್ತಿಷ್ಟ ಅರ್ಥಿತ್ವಂ ನಾಮ ಶರೀರಂ ಅಪರಾಧ್ಯತೆ. ಅಯ್ಯಯ್ಯೋ, ನನ್ನ ಶರೀರ ನನಗೆ ಅಪರಾಧ ಮಾಡುವುದು ಅಂದ್ರೆ ಹೇಗೆ, ನೀನು ನನ್ನ ದೇಹ ನನ್ನ ಜೀವ ನೀನು ನನಗೆ ಅಪರಾಧ ಮಾಡೋದು ಅಂದ್ರೆ ಹೇಗೆ, ಖಂಡಿತ ಇಲ್ಲ ಅಂತ ಅವಳನ್ನು ಅಪ್ಪಿಕೊಳ್ತಾಳೆ. ಅನುಗ್ರಹೀತ ಅಸ್ಮಿ ಅಂತ ಅಂತಾಳೆ. ರಾಜ ಹೇಳ್ತಾನೆ, ವಯಸ್ಯ ಯೋಗಂಧ್ರಾಯಣ ದೇವಿ ಅಪನೆಯೇ ಕಾಕೃತಾತೆ ಬುದ್ಧಿ, ವಾಸವದತ್ತೇನು ದೂರ ಮಾಡಿಬಿಟ್ಟಿಯಲ್ಲ ಅದಕ್ಕೆ ಕಾರಣ ಏನು ಅಂತ ಯೋಗಂಧ್ರಾಯಣ ಹೇಳ್ತಾನೆ, ಕೌಶಾಂಬಿ ಮಾತ್ರ ಪರಿಪಾಲಯಾಮೀತಿ, ಮತ್ತೆ ಕೌಶಾಂಬಿಯನ್ನು ದಕ್ಕಿಸಿಕೊಳ್ಳಬೇಕು ಅಂದ್ರೆ ಈ ವ್ಯವಸ್ಥೆ ಬೇಕಿತ್ತು ಅಂತಾನೆ. ಅಥ ಪದ್ಮಾವತಿಯ ಹಸ್ತೆ ಕಿಂ ನ್ಯಾಸಕರಣ, ಅವಳನ್ನು ಎಲ್ಲೋ ಇಡಬಹುದಾಗಿತ್ತು, ಪದ್ಮಾವತಿಯ ಹತ್ತಿರ ನೀನು ನ್ಯಾಸ ಮಾಡಿಸೋದಕ್ಕೆ ಕಾರಣ ಏನು? ಅವನು ಹೇಳ್ತಾನೆ, ಸಿದ್ಧಾದೇಶ ಇತ್ತು, ಆ ಕಾರಣದಿಂದ ಇವರಿಬ್ಬರು ಮೊದಲೇ ಸ್ನೇಹಿತರಾದರೆ ಒಳ್ಳೆಯದು, ಮತ್ತು ಪದ್ಮಾವತಿಯನ್ನು ನಿನಗೆ ಮದುವೆ ಮಾಡಿಸಬೇಕು ಅಂತಿತ್ತು, ಎಲ್ಲವೂ ಸೇರಿ ಬಂತು ಅಂತ. ಇದೆಲ್ಲ ರುಮಣ್ವಂತನಿಗೆ ಗೊತ್ತಿತ್ತ? ಇದಮಪಿ ರುಮಣ್ವತಾ ಜ್ಞಾತಂ, ಸ್ವಾಮಿನ್ ಸರ್ವೈರೇವ ಜ್ಞಾತಂ, ನನಗೆ ರುಮಣ್ವಂತನಿಗೆ ಎಲ್ಲರಿಗೂ ಗೊತ್ತಿತ್ತು, ಪ್ರಾಶ ವಸಂತಗನಿಗೂ ಗೊತ್ತಿತ್ತೋ ಏನು. ಅಹೋ ಷಟಕ್ಕಲು ರುಮಣ್ವಾನ್, ಆ ಎಲ್ಲ ಕಿಲಾಡಿಗಳು ಗೊತ್ತಾಯಿತು ಅಂತಾನೆ. ಆಗ ಯೋಗಂಧ್ರಾಯಣ ಹೇಳ್ತಾನೆ, ಸ್ವಾಮಿನ್ ದೇವ್ಯಾಹ ಕುಶಲ ನಿವೇದನಾರ್ಥಂ ಅದ್ಯೇವ ಪ್ರತಿನಿವರ್ತ್ಯತಾಂ ಅತ್ರ ಭವಾನ್ ರೈಭ್ಯ ಅತ್ರ ಭವತೀಚ. ಆ ವಾಸವದತ್ತೆಯ ತಾಯಿ ತಂದೆಗಳಿಗೆ ಇವಳ ಬದುಕಿನ ಕ್ಷೇಮ ಸಮಾಚಾರ ತಿಳಿಸೋದಿಕ್ಕೆ ಹಿಂದೆ ಈ ಕಂಚುಕಿ ಧಾತ್ರಿ ಹೋಗಲಿ, ಅದಕ್ಕೆ ಅನುಜ್ಞೆ ಕೊಡಿ ಅಂತ. ಆಗ ನೋಡಿ ರಾಜ ಹೇಳ್ತಾನೆ, ನಾನ ಸರ್ವೇ ವಯಂ ಏವ ಯಾಸ್ಯಾಮ ದೇವ್ಯ ಪದ್ಮಾವತ್ಯಾ ಸಹ, ಇಲ್ಲ ಇಲ್ಲ ನಾವೆಲ್ಲರೂ ಕೂಡ ಪದ್ಮಾವತಿಯನ್ನು ಸೇರಿಕೊಂಡು ಉಜ್ಜಯಿನಿಗೆ ಹೋಗೋಣ, ಅಲ್ಲೂ ದೊಡ್ಡ ಸೆಲೆಬ್ರೇಷನ್ ಮಾಡೋಣ ಅಂತಾನೆ. ಯಥಾಜ್ಞಾಪಯತಿ ಸ್ವಾಮಿ ಇಮಾಂ ಸಾಗರ ಪರ್ಯಂತಾಂ ಹಿಮವತ್ ವಿಂಧ್ಯಕುಂಡಲಾಂ ಮಹೀಮೇಕಾತ ಪತ್ರಾಂಕಾಂ ರಾಜಸಿಂಹ ಪ್ರಶಸ್ತುನಃ ಅಂತ ಭರತವಾಕ್ಯದಿಂದ ಅವನು ಮುಗಿಸ್ತಾನೆ. ಅಂದರೆ ಇಷ್ಟು ಒಳ್ಳೆ ಹ್ಯಾಪಿ ಎಂಡಿಂಗ್ ಅನ್ನು ಮಾಡುವಂಥದ್ದು, ಇಲ್ಲಿ ಯಾರಿಗೂ ಕಹಿ ಉಳಿದಿಲ್ಲ. ಫ್ಯಾಕ್ಟ್ ಶಾಕುಂತಲದ ಕಡೆಯಲ್ಲಿ ನೋಡಿದಾಗ ಶಕುಂತಲೆಗೆ ಇನ್ನು ಅಂಥ ಎಂಥ್ಯೂಸಿಯಾಸಮ್ ಬದುಕಿನಲ್ಲಿ ಇಲ್ಲ, ಅದು ಹಾರ್ಡ್ ರಿಯಾಲಿಟಿ ಆಫ್ ಲೈಫ್. ಅದನ್ನು ಕಾಳಿದಾಸ ತೋರಿಸ್ತಾರೆ. ಕಾಳಿದಾಸ ಭಾಸನಿಗಿಂತ ದೊಡ್ಡ ದಾರ್ಶನಿಕ, ಅರೆ ಭಾಸ ಕಾಳಿದಾಸನಿಗಿಂತ ದೊಡ್ಡ ಭಾವುಕ ಅಂತ ಹೇಳ್ಬೋದು ಅನ್ಸುತ್ತೆ ಎಷ್ಟೋ ಸರ್ತಿ. ಯಾಕೆಂದ್ರೆ ಇಷ್ಟೆಲ್ಲ ಆದಮೇಲೂ ಮೊದಲಿನಂತೆ ಇರೋಕ್ಕೆ ಸಾಧ್ಯವ, ಇರೋಕ್ಕೆ ಸಾಧ್ಯ ಅಂತ ಭಾಸ ಹೇಳ್ತಾನೆ. ಇರಬಹುದು ಇಷ್ಟೋ ಜನ ವೈಮನಸ್ಯ ತಗಾದೆಗಳು ಮಾಡಿಕೊಂಡೂ ಕೂಡ ಅದೇ ಆಸ್ಥೆ ಅದೇ ಪ್ರೀತಿ ಅದೇ ವಿಶ್ವಾಸವನ್ನು ಇಟ್ಟುಕೊಳ್ತಾರೆ. ಇಟ್ಟುಕೊಂಡವ್ರು ಪುಣ್ಯಾತ್ಮರು, ಅವ್ರು ನಾವು ಇದ್ದೀವಿ ಅಂದರೆ ನಾವು ನಂಬಬೇಕು, ಇಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಜಿದ್ದು ಹೂಡೋದಕ್ಕೆ ಆಗೋದಿಲ್ಲ. ನನಗೆ ಸಂದರ್ಭದಲ್ಲೆಲ್ಲ ನೆನಪಿಗೆ ಬರುವಂಥದ್ದು ಹಿರಿಯಣ್ಣನವರ ಸೂಕ್ತಿ, ಜೀವನ್ಮುಕ್ತಿ ಅದು ಇದೆಯೋ ಇಲ್ಲವೋ ಅದನ್ನೊಂದು ಹೈಯೆಸ್ಟ್ ಐಡಿಯಲ್ ಅಂತ ಇಟ್ಟುಕೊಂಡು ಆ ದಿಕ್ಕಿನಲ್ಲಿ ಬದುಕುವುದು ಅತ್ಯಂತ ಉತ್ತಮವಾದದ್ದು ಅಂತ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಬಾಳುವುದು ದೊಡ್ಡದು, ಅದನ್ನು ಒಪ್ಪಬೇಕು, ಅದರ ಮಟ್ಟಿಗೆ ಅಂಗೀಕಾರವನ್ನು ಇಟ್ಟುಕೊಳ್ಬೇಕು, ಒಂದು ಮಹತ್ತಾದ ಆದರ್ಶವನ್ನು ಇಟ್ಟುಕೊಳ್ಬೇಕು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ಅಂತ ಡಿ ವಿ ಜಿ ಅವರು ಹೇಳ್ತಾರಲ್ಲ, ಹಾಗಿರಬೇಕು. ಇದನ್ನು ತೋರ್ಪಡಿಸ್ತಾನೆ. ಅಂದರೆ ಈ ಬರ್ಬರ ವಾಸ್ತವಗಳನ್ನು ಹೇಳುವುದರ ಜೊತೆಗೆ ಸಾಧ್ಯವಾದ ಆದರ್ಶವನ್ನು ಹೇಳಬೇಕು. ಸಿದ್ಧವಾದ ಬರ್ಬರ ವಾಸ್ತವ ಒಂದಾದರೆ ಸಾಧ್ಯವಾಗಬಲ್ಲ ಒಂದು ಆದರ್ಶ ಅಂತಲೂ ಇದೆ. ಕಾಳಿದಾಸ ಅಂಥ ಆದರ್ಶವನ್ನು ತನ್ನ ಮೇರುಕೃತಿಯಾದ ಕುಮಾರಸಂಭವದಲ್ಲಿ ಹೇಳ್ತಾನೆ. ಬರ್ಬರ ವಾಸ್ತವವನ್ನು ರಘುವಂಶದಲ್ಲಿ ಶಾಕುಂತಲದಲ್ಲಿ ತೋರಿಸ್ತಾನೆ. ಕುಮಾರಸಂಭವದಲ್ಲಿ ಅವನು ಕಂಡುಕೊಂಡದ್ದು ಆದರ್ಶ, ಅದನ್ನು ವಾಸ್ತವದಲ್ಲಿ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಂತ ತೋರ್ಪಡಿಸೋದಕ್ಕೇನೆ ಶಾಕುಂತಲ ರಘುವಂಶಗಳನ್ನು ಬರೆದ. ಭಾಸ ಇಲ್ಲ, ಇದು ಪ್ರೀತಿ ಒಂದಿದ್ದರೆ ಸಾಧ್ಯವಾಗಬಲ್ಲದು, ನಿರ್ಮಲವಾದ ವಿಶ್ವಾಸ ಇದ್ದರೆ, ವ್ಯಕ್ತಿಗಳ ನಡುವೆ ಪ್ರಾಮಾಣಿಕತೆ ಇದ್ದರೆ ಆಗುತ್ತದೆ ಅಂತ. ಯಾಕೆಂದರೆ ಇದು ಕಳ್ಕೊಳ್ಳೋದಲ್ಲ. ಕುವೆಂಪುರ ಪ್ರೇಮಗಣಿತ ಅನ್ನುವ ಪದ್ಯ ಇಲ್ಲಿ ನನಗೆ ನೆನಪಾಗುತ್ತೆ. ಉಮಾಶಂಕರ ಜೋಶಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಕುವೆಂಪುರಿಗೂ ಬಂತು, ಇಬ್ಬರು ಹಂಚಿಕೊಂಡಿದ್ದು 50,000. ಅವರು ಹೇಳ್ತಾರೆ, ನನ್ನದು 50,000, ನಿಮ್ಮದು 50,000, ನಾವಿಬ್ಬರು ಸ್ನೇಹಿತರು, ಹಾಗಾಗಿ ನಿಮ್ಮ 50,000 ನನ್ನದೇ, ನನ್ನ 50,000 ನಿಮ್ಮದೇ, ಹೀಗಾಗಿ ಇಬ್ಬರಿಗೂ ಒಂದೊಂದು 100,000 ಬಂದಂತೆ. ಆ 100,000 ನನ್ನದೇ, ಈ 100,000 ನಿಮ್ಮದೇ, ಹಾಗಾಗಿ ಇಬ್ಬರಿಗೆ 200,000 ಬಂತು. ಹೀಗೆ ಇನ್ಫೈನೆಟ್ ಆಗಿ ಎರಡು ಪ್ಯಾರಲಲ್ ಆಗಿರ್ತಕ್ಕಂಥ ಕನ್ನಡಿಗಳ ಮಧ್ಯೆ ಒಂದು ದೀಪವನ್ನು ಇಟ್ಟರೆ
ಇಟ್ ವಿಲ್ ಹ್ಯಾವ್ ಇನ್ಫೈನೈಟ್ ಇಮೇಜಸ್ ಅಲ್ವಾ. ಆ ರೀತಿ ಇಬ್ಬರು ಪರಸ್ಪರ ಅಭಿಮುಖತೆಯಿಂದ ಇದ್ದರೆ ಒಂದೇ ವಸ್ತುವು, ಇಷ್ಟೇ ವಸ್ತುನ್ಯುಪಚಿತ ರಸ ಪ್ರೇಮ ರಾಶಿ ಭವಂತಿ ಅನ್ನುವ ಮೇಘದೂತದ ಮಾತು ಕಾಳಿದಾಸ ಹೇಳ್ತಾನೆ. ಭಾಸನ ಜಸ್ಟಿಫೈ ಮಾಡೋದಕ್ಕೆ ಕಾಳಿದಾಸನ್ನೇ ತಗೊಂಡು ಬರಬೇಕಾಗಿದೆ. ಇವನಿಗಿನ್ಯಾವ ದೀಪ ನೀಡೋದಕ್ಕೆ ಸಾಧ್ಯ? ಯಾವ ಮಹಾಕವಿಯೇ ಬೇಕು? ಇಷ್ಟವಾದ ವಸ್ತುವಿನಲ್ಲಿ ಸಂಪೂರ್ಣವಾಗಿ ಉಪಚಿತವಾದರೆ, ಸಂಗ್ರಹಿತವಾದಾಗ ರಸ ಅದು ಪ್ರೇಮದ ರಾಶಿಯೇ ಆಗಿಬಿಡುತ್ತೆ ಅಂತ. ಈ ರೀತಿಯಾದಂತಹ ತತ್ವವನ್ನು ಇಲ್ಲಿ ತಂದುಕೊಡ್ತಾ ಇದ್ದಾನೆ. ಇದು ಬದುಕಿನ ಒಂದು ಬೆಳಕು. ಈ ಭರತವಾಕ್ಯವು ಅಷ್ಟೇ ನೋಡಿ, ಚಿಕ್ಕದಾದ ಅನುಷ್ಠುಪ್ ಛಂದಸ್ಸಿನದು. ಈ ಸಾಗರ ಪರ್ಯಂತ ಹಿಮವಂತ ವಿಂಧ್ಯರನ್ನ ಕರ್ಣಕುಂಡಲ ಮಾಡಿಕೊಂಡಂತೆ ಇರುವ ಈ ದಿವ್ಯವಾದ ಭರತ ಭೂಮಿಯನ್ನ ಏಕಾತ ಪತ್ರಾಂಕ ಒಂದೇ ಛತ್ರದ ಕೆಳಗೆ ಬರುವಂತೆ ರಾಜಸಿಂಹ ಆಳಲಿ ಅಂತ. ಕೆಲವರು ಬ್ರಿಟಿಷರು ಬಂದ ಮೇಲೆ ಭಾರತ ಆಗಿದ್ದು, ಅಲ್ಲಿವರೆಗೂ ಇರಲಿಲ್ಲ, ಲೊಟ್ಟು ಲೊಸಕೆ ಅಂತೆಲ್ಲ ಅಂತಾರೆ. ಅವರು ಅವಿಚಾರಿತವಾದಂತಹ ಮಾತುಗಳನ್ನು ಆಡ್ತಾರೆ. ಬ್ರಿಟಿಷರುಗಳು ಬಂದು ಭಾರತವನ್ನು ಏನು ಒಕ್ಕೂಟ ಮಾಡಿಕೊಡಲಿಲ್ಲ, ಎಲ್ಲವನ್ನೂ ದಿವಾಳಿ ಎಬ್ಬಿಸಿ 500ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ವಿಶೃಂಖಲವಾಗಿ ಸ್ವಚ್ಛಂದತೆಯನ್ನು ಉದ್ಘೋಷಣೆ ಮಾಡಿ ಓಡೋಗಿದ್ದು. ನೆಹರು ಮಹಾ ಅನರ್ಥ ಮಾಡಿದ್ದು. ಒಬ್ಬ ಪಟೇಲ್ ಇಲ್ಲದೆ ಇದ್ರೆ ಚಿಂದಿ ಉಡಾಯಿಸಿಬಿಡ್ತಾ ಇತ್ತು ಇಡೀ ದೇಶ. ನಮ್ಮ ದೇಶದ ಒಂದು ಅಖಂಡತೆಯನ್ನ ನಮ್ಮ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ನಾಟ್ಯಶಾಸ್ತ್ರ, ಭಾರತೀಯ ಸಂಸ್ಕೃತಿ ಸಮಗ್ರವೂ ಕಾಯ್ಪಾಡಿಕೊಂಡು ಬಂದಿದೆ ನೋಡಿ. ಎಲ್ಲಿಯೂ ಹೋದಾಗಲೂ ನಮ್ಮ ದೇಶದ ಒಳಗೆ ಓಡಾಡುವುದಕ್ಕೆ ಯಾವ ವಿಧಿ ನಿಷೇಧಗಳನ್ನು ಮಾಡಿಲ್ಲ. ನಮ್ಮ ದೇಶದಿಂದ ಆಚೆಗೆ ಹೋದಾಗ ಮಾತ್ರ ಪ್ರಾಯಶ್ಚಿತ್ತಾದಿಗಳು ಬೇಕು, ಅದು ಜಲಮಾರ್ಗ ಇರಬಹುದು ಅಥವಾ ಸ್ಥಳಮಾರ್ಗ ಇರಬಹುದು, ಅಲ್ಲೆಲ್ಲ ಮಾಡಿದ್ದಾರೆ. ಮತ್ತೆ ಮತ್ತೆ ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರಶ್ಚೇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯ ಸಂತತಿ ಅಂತ ಹೇಳ್ತಕ್ಕಂಥದ್ದಾಗಲಿ, ಆರ್ಯಾವರ್ತ ಬ್ರಹ್ಮಾವರ್ತ ಇತ್ಯಾದಿ ಅಂದರೆ ಏನು ಅನ್ನೋದಾಗಲಿ, ಎಲ್ಲಗಳನ್ನು ಉಲ್ಲೇಖ ಮಾಡ್ತಾ ಇರೋದ್ರಿಂದಲೇ ಗೊತ್ತಾಗುತ್ತೆ. ಇದರ ಅರಿವೇ ಇಲ್ಲದೆ ಭಾರತ ಅನ್ನುವ ಕಾನ್ಸೆಪ್ಟೇ ಇರಲಿಲ್ಲ ಅಂತಾರೆ. ಕಾಳಿದಾಸನಲ್ಲಿ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ, ಇಡೀ ಭಾರತವನ್ನ ರಘುವಂಶದ ರಾಜರು ಹೇಗೆ ದಿಗ್ವಿಜಯ ಮಾಡಿ ಬಂದರು ಅನ್ನೋದನ್ನ ಅವನ 4ನೇ ಸರ್ಗದಲ್ಲಿ ರಘುವಂಶದಲ್ಲಿ ನಾವು ಕಾಣ್ತೀವಿ. ಸರ, ಸಾವಿರ ಸಾವಿರ ಉದಾಹರಣೆಗಳು ಉಂಟು, ವೇದದಲ್ಲಿಯೇ ಕಾಣಿಸುತ್ತೆ. ಇದಕ್ಕೆಲ್ಲ ಕುರುಡಾಗಿದ್ದು ಅಜ್ಞಾನವೇ ದೊಡ್ಡ ಒಂದು ಅಸ್ತಿತ್ವ, ಅದೇ ದೊಡ್ಡ ಸಾಕ್ಷ್ಯ ಅಂತ ಇಟ್ಟುಕೊಂಡು ಮಾಡುವಂಥದ್ದು ತುಂಬಾ ಅನರ್ಥಕಾರಿ. ಭಾಸ ತುಂಬಾ ದೊಡ್ಡ ಬದುಕನ್ನ ಕಾಣಿಸ್ತಾ ಇದ್ದಾನೆ. ಆ ಬದುಕಿನ ದೊಡ್ಡತನ ನಮಗೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಇನ್ಯಾರಾದರೂ ಸಾಧಿಸಿಕೊಂಡಿದ್ದಲ್ಲಿ ಇದು ಅನುಭವ ಸಂವೇದ್ಯ. ಮತ್ತೆ ಆ ಬದುಕನ್ನು ಬದುಕುವವರನ್ನು ಕಂಡಾಗ ನಮಗೂ ಹೌದು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಾಮಾಣಿಕವಾದ ಯಾವುದೇ ಉನ್ನತಿ ನಿರಾಗ್ರಹದ ವ್ಯಕ್ತಿಗೆ ಸ್ವಲ್ಪವಾದರೂ ಗೋಚರವಾಗಿ ಆಗುತ್ತೆ. ಅದು ಮುಚ್ಚಿ ತೋರಿಸುವಂತೆ ಆಗದಂತೆ ಮಾಡದಂತೆ ಇಲ್ಲವೇ ಇಲ್ಲ. ಈ ದೃಷ್ಟಿಯಿಂದ ಈ ನಾಟಕದ ದೊಡ್ಡತನ ನಮಗೆ ಗೋಚರವಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಸ್ವಪ್ನವಾಸವದತ್ತ ಕನಸಿನಂಥ ಕಥೆಯನ್ನು ನನಸು ಮಾಡಿಕೊಡುವ ಪ್ರಯತ್ನ. ಕನಸಿನಲ್ಲಿಯೂ ಕೂಡ ಮನಸ್ಸಿನ ಆ ಒಂದು ಘನತೆಯನ್ನು ಉಳಿಸಿಕೊಂಡದ್ದು, ಪ್ರೀತಿ ವಿಶ್ವಾಸಗಳನ್ನು ಗಟ್ಟಿ ಮಾಡಿಕೊಂಡದ್ದು ಇಲ್ಲಿ ಕಾಣಿಸುತ್ತೆ. ರಾಜ್ಯದ 7 ಬೀಳುಗಳು ಇರಬಹುದು, ಸಂಸಾರದಲ್ಲಿ ಹೆಚ್ಚು ಕಡಿಮೆಗಳಿರಬಹುದು, ಆದರೆ ಇಬ್ಬರಲ್ಲಿ ನಿರ್ಮಲವಾದ ಪ್ರೀತಿ ಇದ್ದರೆ, ವಿಶ್ವಾಸ ಇದ್ದರೆ ಯಾವುದು ನಡೆಯುತ್ತದೆ ಅಂತ. ಒಮ್ಮೆ ಕೂಡ ವಾಸವದತ್ತೆ ಉದಯನ ಇವಳನ್ನು ಮದುವೆ ಆಗಿದ್ದಕ್ಕಾಗಿ ಉದಯನನ್ನು ಆಕ್ಷೇಪ ಮಾಡ್ತಾ ಇಲ್ಲ, ತನ್ನ ಭಾಗ್ಯವನ್ನು ಅವಳು ಹಳ್ಕೊಳ್ತಾಳೆ, ಈ ಸ್ಥಿತಿ ಬಂತು ಅಂತ. ಅವನ ಕಡೆಗೆ ತಪ್ಪು ತೋರಿಸಲಿಲ್ಲ, ಅವನಾದರೂ ಇವಳು ತನ್ನನ್ನು ಹೇಳದೆ ಕೇಳದೆ ಓಡೋಗ್ಬಿಟ್ಲು ಅಂತ ಮಾಡ್ತಾ ಇಲ್ಲ. ಯಾಕೆ? ಇಂಟೆನ್ಷನ್ಸ್ ಆರ್ ಕ್ಲಿಯರ್. ಆ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಕಲವೂ ಸ್ಪಷ್ಟ ಅಂತ ಗೊತ್ತಾಗುತ್ತೆ. ಮತ್ತೆ ನಾವಿನ್ನ ಬಹುಭೂತಿಯ ಮಹಾಕೃತಿ ಉತ್ತರರಾಮಚರಿತೆ ಕಡೆಗೆ ಬರಬಹುದು. ಇನ್ನು ಉಳಿದ 8 ದಿವಸಗಳು ಉತ್ತರರಾಮಚರಿತೆಯನ್ನೇ ಕುರಿತು ಮಾತನಾಡುವುದಾಗುತ್ತದೆ. ಅದು ಇದಕ್ಕಿಂತ ಗಾತ್ರದಲ್ಲಿ ದೊಡ್ಡ ನಾಟಕ, ಪ್ರೌಢವಾದಂಥ ಭಾಷೆಯ ನಾಟಕ, 7 ಅಂಕದ ಒಂದು ಮಹಾಕೃತಿ. ಮತ್ತೆ ಭಾಸನ ಬಗ್ಗೆ ಹೇಳುವುದಕ್ಕೆ ಏನೂ ಇರಲಿಲ್ಲ, ಬಹುಭೂತಿ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟಿದೆ. ಅದರಿಂದ ಈ ಕೆಲವು ನಿಮಿಷಗಳ ಅವಧಿಯನ್ನು ಬಹುಭೂತಿಯ ವ್ಯಕ್ತಿತ್ವದ ಬಗ್ಗೆನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಸ್ಕೃತ ನಾಟಕ ಪರಂಪರೆಯಲ್ಲಿ ನಾವು ಕಾಣುವಂತಹ ಪ್ರಾಚೀನವಾದ ತುಣುಕು ಅಂತಂದರೆ ಕೊಂಡಿಯಾಗಿ ಅಶ್ವಘೋಷ. ಅವನ ನಾಟಕಗಳು ಯಾವುದೂ ಉಪಲಬ್ಧ ಇಲ್ಲ. ಸಾರಿಪುತ್ರ ಪ್ರಕರಣ ಇರಬಹುದು, ರಟ್ಟಪಾಲ ಸುತ್ತ ಇರಬಹುದು, ಇವುಗಳು ಯಾವುದೂ ನಮಗೆ ಸಿಕ್ಕಿಲ್ಲ. ಇನ್ನು ನಮಗೆ ಭಾಸನದು, ಅದು ಮತ್ತೆ ಪ್ರಶ್ನಾರ್ಥಕವಾಗುತ್ತೆ. ಸ್ವಪ್ನವೇ ಅವನದ, ಅದು ಸಂಗ್ರಹವ, ಮತ್ತೊಂದ ಮಗದೊಂದ, ಒಟ್ಟಿನಲ್ಲಿ ಅವನದು ಅಂತ ಒಂದಷ್ಟು ಇವೆ. ಆಮೇಲೆ ನಾವು ಕಾಣುವುದು ಶೂದ್ರಕ. ಶೂದ್ರಕ ಕಾಳಿದಾಸನ ಪೂರ್ವಜನೋ ಅರ್ವಾಚೀನನೋ ಅನ್ನುವುದು ಒಂದು ದೊಡ್ಡ ಪ್ರಶ್ನೆ. ಏನೋ ಅವನು ಹಿಂದಿನವನು ಅಂತ ಇಟ್ಕೊಳ್ಳೋಣ. ಅವನದು ಒಂದು ಕೃತಿ ಉಂಟು.
ಮತ್ತೆ ಕಾಳಿದಾಸ ಇದ್ದಾನೆ, ಅವನ ಮೂರು ಕೃತಿಗಳಿದೆ, ಅದರೊಳಗೆ ತಲೆಮಣಿ ಅಂತ ಹೇಳ್ಬೋದಾದಂಥದ್ದು ಶಾಕುಂತಲ, ಅದನ್ನು ನಾವು ಕಂಡಾಗಿದೆ. ಆಮೇಲೆ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಶೃಂಗಾರ, ಮೂರು ನಾಟಕಗಳಲ್ಲಿ ಶೃಂಗಾರ ಉಂಟು. ಆ ಶೃಂಗಾರದ ಧರ್ಮಬದ್ಧತೆಯನ್ನು ಅವನು ವಿಶೇಷವಾಗಿ ಶಾಕುಂತಲದಲ್ಲಿ ತೋರಿಸಿದ್ದಾನೆ. ಕಾಮಶುದ್ಧಿಯ ಲಕ್ಷಣವನ್ನು ಅಲ್ಲಿ ನಮಗೆ ಮನಮುಟ್ಟುವಂತೆ ಚಿತ್ರಣ ಮಾಡಿದ್ದಾನೆ. ಪ್ರೀತಿಯ ಬೇರೆ ಆಯಾಮವನ್ನು ಶೂದ್ರಕ ತೋರಿಸಿದ್ದಾನೆ, ಅದರ ಜೊತೆಗೆ ರಾಜಕೀಯದ ವ್ಯವಹಾರವನ್ನು ತೋರಿಸಿದ್ದಾನೆ. ದೊಡ್ಡ ಮಟ್ಟದ ಪ್ರೀತಿಯನ್ನೇ ತೋರಿಸಿದ್ದಾನೆ. ಏನೆಂದರೆ ಅಲ್ಲಿ ವಸಂತ ಸೇನೆಯ ಪ್ರೀತಿಯ ದೊಡ್ಡತನ ತುಂಬ ವಿಶೇಷವಾಗಿ ಕಾಣಿಸುತ್ತೆ. ಚಾರುದತ್ತ ವಸಂತ ಸೇನೆಯನ್ನು ಪಡೆಯಲು ಏನೂ ಮಾಡಲಿಲ್ಲ. ವಸಂತ ಸೇನೆಯ ಪ್ರೀತಿಯನ್ನು ಗೌರವಿಸಿದನಾದರೂ ಅವನು ಅಸಹಾಯಕ, ಅವನು ಯಾವ ಮಿತಿಯಲ್ಲಿರ್ಬೋದು ಆ ಮಿತಿಯಲ್ಲಿಲ್ಲ. ಅವನು ತಪ್ಪನ್ನೇನೂ ಮಾಡಲಿಲ್ಲ, ಆದರೆ ದೊಡ್ಡ ಪ್ರಯತ್ನವನ್ನೇನು ಮಾಡಲಿಲ್ಲ. ಅವನ ಪ್ರೀತಿಗೆ ಅತ್ಯದ್ಭುತವಾದ ವ್ಯಕ್ತೀಕರಣ ಒಂದೆರಡು ಸಂದರ್ಭಗಳಲ್ಲಿ ಸಿಗುವುದು ಬಿಟ್ಟು ಮತ್ತೆ ಹೆಚ್ಚಿನದಿಲ್ಲ. ತುಂಬ ದೊಡ್ಡ ಜೀವ ಅದು ಅಂತ ಗೊತ್ತಾಗುತ್ತೆ. ಮತ್ತೆ ನಮಗೆ ಉಳಿಯುವಂಥದ್ದು ಹರ್ಷನ ಮೂರು ನಾಟಕಗಳು. ಶ್ರೀಹರ್ಷ, ಶೀಲಾದಿತ್ಯ ಅಂತ ಪ್ರಸಿದ್ಧನಾದ ಹರ್ಷವರ್ಧನ, ಅವನ ಎರಡು ನಾಟಕಗಳು. ರತ್ನಾವಳಿ ಪ್ರಿಯದರ್ಶಿಕಾದಲ್ಲಿ ಬರುವ ಶೃಂಗಾರ ನಾವೇನು ಕೊಂಡಾಡುವಂಥದ್ದು ಅಲ್ಲ. ಎಲ್ಲ ತಂತ್ರ ಪ್ರತಿತಂತ್ರಗಳು ಇವತ್ತು ಸೀಟಿಗಾಗಿ ಮಾಡುವ ರಾಜಕೀಯದಂತೇನೆ ಅದು ಮಾಡಿರತಕ್ಕಂಥದ್ದು ಕನ್ಯೆಗಾಗಿ. ಅದಕ್ಕಿಂತ ವಿಶೇಷವಾಗಿ ಏನೂ ಕಾಣಿಸೋದಿಲ್ಲ. ಹರ್ಷನ ರತ್ನಾವಳಿ ಪ್ರಿಯದರ್ಶಿಕ ನಾಟಕಗಳ ಒಂದು ಸ್ತ್ರೀ ಪುರುಷ ಸಂಬಂಧ, ದಾಂಪತ್ಯ ಧರ್ಮ, ಧರ್ಮ ಅಂತ ಹೇಳುವುದಿದ್ರೆ ಅದೆಲ್ಲ ಒಂದು ತಮಾಷೆ ಅಷ್ಟೇನೆ. ಆಮೇಲೆ ಅವನ ಮೂರನೇ ನಾಟಕವಾದಂಥ ನಾಗಾನಂದದಲ್ಲಿ ಒಂದು ಮಟ್ಟಕ್ಕೆ ಉನ್ನತಿಯನ್ನು ಪಡೆದಿದೆ, ಆದರೆ ಅದರ ಪರಿಪಾಕ ನಮಗೆ ಕಾಣಿಸೋದಿಲ್ಲ. ಮದುವೆಯಾದ ಎರಡು ಮೂರು ದಿವಸಕ್ಕೇನೆ ಅವನು ಪ್ರಾಣತ್ಯಾಗ ಮಾಡಿಕೊಳ್ಳೋ ಸ್ಥಿತಿ ಹೊರಟೋಗ್ತಾನೆ. ಹೆಂಡತಿಯ ಹಿಂಸೆಯಿಂದ ಅಲ್ಲ, ಜೀವಕಾರುಣ್ಯದಿಂದ ಆ ಶಂಖಚೂಡನ ಪ್ರಾಣವನ್ನು ಉಳಿಸಬೇಕು ಅಂತ. ಆ ಹೊತ್ತಿನೊಳಗೆ ಅಷ್ಟೊಳಗೆ ಇವರಿಬ್ಬರ ಮಲಯವತಿ ಮತ್ತು ಜೀವೋತ್ವಾಹನನ ನಡುವಣ ಪ್ರೀತಿ ಎಷ್ಟು ದೊಡ್ಡದಿತ್ತು ಅಂತಂದರೆ ಅವಳು ಸಾವಿಗೂ ಸಿದ್ಧಳಾಗ್ತಾಳೆ ಅಂತ. ಅಂದರೆ ಅದೊಂದು ಎಕ್ಸ್ಟ್ರೀಮ್ಸ್ ಆದಂಥ ಒಂದು ಭಾವಶಬಲವಾದಂಥ ಸನ್ನಿವೇಶ, ಅದನ್ನು ಸೆಂಟಿಮೆಂಟಲ್ ಅಂತ ಕರೀಬಹುದು. ಅಲ್ಲಿ ನಮಗೆ ಹೆಚ್ಚು ಗೋಚರವಾಗುವುದಿಲ್ಲ ದಾಂಪತ್ಯ ಧರ್ಮಾದಿಗಳೆಲ್ಲ ಕೂಡ. ಇನ್ನು ಮುಂದೆ ಬಂದರಂತೂ ವೇಣಿ ಸಂಹಾರ, ಪೂರ್ತಿ ವೀರರಸದ ನಾಟಕವೇ. ಇನ್ನು ಬಾಲರಾಮಾಯಣ, ಅನರ್ಘರಾಘವ, ಪ್ರಸನ್ನ ರಾಘವ, ಅದ್ಭುತ ದರ್ಪಣ, ಕೃತ್ಯ ರಾವಣ, ಬೇಕಾದಷ್ಟು ಬೇಡದಷ್ಟು ಇವೆ. ಯಾಕೆ ಕತಿ ಕವಯ, ಕತಿ ಕೃತಯ, ಕತಿ ಲುಪ್ತ, ಕತಿ ಚರಂತಿ, ಕತಿ ಶಿಥಿಲಾಹ. ಶೃಂಗಾರದ ದಾಂಪತ್ಯದ ಮೀಮಾಂಸೆಯನ್ನು ಯಾರೂ ಮಾಡಲಿಲ್ಲ. ಅದನ್ನು ತೆಗೆದುಕೊಂಡಿದ್ದಾನೆ ಬಹುಭೂತಿ. ದುಷ್ಯಂತ ಶಕುಂತಲೆಯರಿಗಿಂತ ಇನ್ನೂ ಎಷ್ಟೆಷ್ಟೋ ಪಟ್ಟು ಎತ್ತರದಲ್ಲಿರ್ತಕ್ಕಂಥವರು ಸೀತಾರಾಮಚಂದ್ರರು. ಕಾಳಿದಾಸನಿಗೆ ಗೊತ್ತು, ಅದನ್ನು ವಾಲ್ಮೀಕಿಗಿಂತ ಘನವಾಗಿ ನಿರ್ವಾಹ ಮಾಡುವುದಕ್ಕೆ ಆಗೋಲ್ಲ. ಅದಕ್ಕೆ ತತ್ಸದೃಶವಾದ ಒಂದು ಸ್ಥಿತಿಯನ್ನು ತೆಗೆದುಕೊಳ್ಳೋಣ ಅಂತಲೇ ಏನೋ ಎಣಿಸಿ ಅವನು ದುಷ್ಯಂತ ಶಕುಂತಲೆಯರನ್ನು ತಗೊಂಡ. ಜೊತೆಗೆ ವ್ಯಾಸ ವಾಲ್ಮೀಕಿಗಳಿಗೆ ಹೆಗಲಣಿಯಾಗಬಲ್ಲಂಥ ಮತ್ತೊಂದು ಮಾಡೆಲ್ನ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ತನ್ನ ಶ್ರವ್ಯ ಕಾವ್ಯವಾದ ಕುಮಾರ ಸಂಭವದಲ್ಲಿ ಸಮರ್ಥವಾಗಿ ಮಾಡಿಕೊಟ್ಟಿದ್ದಾನೆ. ಅದು ಅತ್ಯುನ್ನತವಾದದ್ದು ಬಿಟ್ಟು ವ್ಯಾಸ ವಾಲ್ಮೀಕಿ ದರ್ಶನವನ್ನು ಮೀರುವಂಥ ದಾಂಪತ್ಯ ಧರ್ಮ ಅಲ್ಲಿದೆ. ಆದರೆ ರಾಮನ ಒಂದು ವ್ಯಕ್ತಿತ್ವವನ್ನು, ಸೀತಾ ವೈಷಯಿಕವಾದ ಪ್ರೀತಿಯನ್ನು, ರಾಮಾಯಣದ ಒಂದು ಅಂತರ್ವಾಣಿ ಏನು ಅಂತ ಅನ್ನೋದನ್ನು ಹೇಳಬೇಕಾಗಿತ್ತು ಬಹುಭೂತಿಗೆ. ಬಹುಭೂತಿ ಎಂಟನೇ ಶತಾಬ್ದಿಯಲ್ಲಿ ಮಧ್ಯ ಭಾರತದಲ್ಲಿ ಇದ್ದಂಥವನು. ಪದ್ಮಪುರ ಅಂತ ಒಂದು ಊರು ದಕ್ಷಿಣಾಪಥದಲ್ಲಿ ಅಂತ. ದಕ್ಷಿಣಾಪಥ ಅಂದರೆ ವಿಂಧ್ಯ ಪರ್ವತದ ಆಸುಪಾಸಿನಿಂದ ಕೆಳಗಿನದೆಲ್ಲ ದಕ್ಷಿಣಾಪಥ ಅಂತ. ಗೋದಾವರಿ, ದಂಡಕಾರಣ್ಯ, ನಾಸಿಕ ಎಲ್ಲ ಇದೆಯಲ್ಲ ಆ ಪ್ರಾಂತ. ಕೆಲವರು ವಿದ್ವಾಂಸರು ಬಹುಭೂತಿಯ ಭಾಷಾ ಧೋರಣೆಯನ್ನೆಲ್ಲ ಗಮನಿಸಿ ಅವನು ಕನ್ನಡದವನೂ ಆಗಿರಬಹುದು ಅಂತ ಭಾವಿಸ್ತಾರೆ. ಕಷ್ಟ ಹೇಳುವುದು. ಒಟ್ಟಿನಲ್ಲಿ ಅವನು ಕನ್ನಡಿಗ ಅಂತ ಹೇಳುವುದಕ್ಕೆ ಅಥವಾ ದಕ್ಷಿಣ ಭಾರತದವನು ಅಂತ ಹೇಳೋದಕ್ಕೆ ಒಂದು ಸ್ಟ್ರಾಂಗ್ ಎಳೆ ಏನು, ಅವನು ತೈತ್ರಿಯ ಯಜುಶಾಖೆಯವನು ಅಂತ. ತೈತ್ರಿಯ ಯಜುಶಾಖೆ ಉತ್ತರ ಭಾರತದಲ್ಲಿ ಇಲ್ಲ, ಅಲ್ಲೆಲ್ಲ ಶುಕ್ಲಯಜುರ್ವೇದ ಕಾಣುವ ಮಾಧ್ಯಮದಿನ ಶಾಖೆಗಳೇ ಹೆಚ್ಚು. ತೈತ್ರಿಯ ಕೃಷ್ಣ ಯಜುಶಾಖೆ ದಾಕ್ಷಿಣಾತ್ಯರದು, ಅದು ಕರ್ನಾಟಕ ಆಂಧ್ರ ತಮಿಳುನಾಡಿನವ್ರದ್ದು, ಮಿಕ್ಕವರದಲ್ಲ. ಹೀಗಾಗಿ ಕರ್ನಾಟಕ ಆಂಧ್ರ ಈ ಆಸುಪಾಸಿಗೆ ಸಂಬಂಧಪಟ್ಟವನಾಗಿರಬೇಕು. ಆಂಧ್ರದವರು ಹೇಳ್ತಾರೆ ಔದುಂಬರ ಅಂತ ಅನ್ನೋದು ಮನೆ ಹೆಸರಿದೆ, ಆ ಔದುಂಬರ ಅನ್ನೋದಕ್ಕೆ ಮೇಡಿ ವೃಕ್ಷಮು, ಓ ಔದುಂಬರ ಫಲ ಅನ್ನೋದಕ್ಕೆ ಮೇಡಿ ಪಂಡು ಅಂತ ಕರೀತಾರೆ. ಮೇಡಿ, ಮೇಡಿ ವೃಕ್ಷ ಈ ರೀತಿಯಾಗಿ ಹೇಳುವುದು ತೆಲುಗರ ಪರಂಪರೆಯಲ್ಲಿದೆ, ಮನೆ ಹೆಸರಾಗಿ ಇಟ್ಕೊಳ್ತಕ್ಕಂಥದ್ದು. ಹಾಗಾಗಿ ಆಂಧ್ರದವನ ಇರಬೇಕು ಅಂತಂತಾರೆ. ಅವನು ಔದುಂಬರಾಣ ಕುಲೆ ಅಂತೆಲ್ಲ ಹೇಳ್ಕೊಳ್ಳೋದ್ರಿಂದ ಒಟ್ಟಿನಲ್ಲಿ ಏನೋ. ಮಹಾರಾಷ್ಟ್ರದವರಂತೂ ಹೇಳ್ತಾರೆ ಕಾಣೆ ವಿ ವಿ ಮಿರಾಶೆ ಅಂತವರು ಅವನು ಮರಾಠಿಯವನೇ ಸರಿ ಅಂತ. ನಾವು ಯಜುರ್ವೇದ ಹಿಡ್ಕೊಂಡು ಆಂಧ್ರದವನು ಕರ್ನಾಟಕದವನು ಆಗಿರಬೇಕು ಅಂತಂತೀವಿ.
ಅವನ ಔದುಂಬರ ಶಾಖೆಯನ್ನು ಹಿಡ್ಕೊಂಡಿದ್ದೇವೆ, ಆಂಧ್ರದವರು ತಮ್ಮವನು ಅಂತಾರೆ. ಅವನ ಭಾಷಾ ವಾಗ್ರೂಢಿಯನ್ನು ಹಿಡ್ಕೊಂಡು ಕನ್ನಡದವರು ಅಂತಂತೀವಿ ನಾವು ಕೆಲವರು. ಅದರೊಳಗೆ ನಾನೇನು ಸೇರಿಲ್ಲ, ಅಂದರೆ ಕನ್ನಡದವರು ನಾವಲ್ವೇ ಹೇಳ್ತೀವಿ. ಒಟ್ಟಿನಲ್ಲಿ ದಾಕ್ಷಿಣಾತ್ಯ ಅನ್ನುವಷ್ಟು ನಿಜ. 8ನೇ ಶತಮಾನದ ಆಸುಪಾಸಿನಲ್ಲಿ ಇದ್ದಂಥವನು ಈ ಒಂದು ಕವಿ. ಆ ಕಾಲದಲ್ಲಿ ಹದಗೆಟ್ಟು ಹೋಗಿದ್ದ ಶೃಂಗಾರದ ಸ್ಥಿತಿಯನ್ನು ಕಂಡು ಅದಕ್ಕೊಂದು ಘನತೆಯನ್ನು ಕೊಡಬೇಕು ಅಂತ ನಿರ್ಮಾಣ ಮಾಡದ ಅಂತ ಅನಿಸುತ್ತೆ. ಅಂದರೆ ಪ್ರತಿಯೊಂದು ಕಾಲದಲ್ಲಿಯೂ ಅವನತಿ ನೋಡ್ತಾ ಇರ್ತೀವಿ, ಒಂದೊಂದಲ್ಲ ಮತ್ತೊಂದು ರೀತಿಯಲ್ಲಿ ಕಲಾಭಿರುಚಿ ಹ್ರಾಸವಾಗ್ತಾ ಇರುತ್ತೆ, ಅದಕ್ಕೆ ಒಂದು ಉನ್ನತಿಯನ್ನು ಉತ್ಕರ್ಷವನ್ನು ತಂದುಕೊಡಬೇಕು ಅನ್ನುವ ಇವನ ತಹತಹ ಕಾಣಿಸುತ್ತೆ. ಆ ವಿವರಗಳನ್ನು ನಾವು ಮುಂದೆ ನೋಡ್ತೀವಿ. ಸಾಕಷ್ಟು ಹೇಳುವುದಿದೆ ಆ ಬಗ್ಗೆ. ಯಾಕೆಂದರೆ ಯಾರು ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ಬಹುಭೂತಿಯ ಕಾವ್ಯಗಳನ್ನು ಓದಿದ ಮೇಲೆ ಅವನ ಕಾವ್ಯದ ಪಾತ್ರಗಳಿಗಿಂತ ಅವನ ವ್ಯಕ್ತಿತ್ವವೇ ಮನಸ್ಸಿಗೆ ಗಟ್ಟಿಯಾಗಿ ಸ್ಫುಟವಾಗಿ ನಿಲ್ಲುವಂಥದ್ದು ಅಂತ. ಹೀಗಾಗಿ ಅವುಗಳನ್ನೆಲ್ಲ ಉತ್ತರೋತ್ತರ ಗಮನಿಸೋಣ. ಇಂತಿಷ್ಟಂತೂ ನಿಜ, ಅವನು ಯಶೋವರ್ಮನ ಕಾಲದಲ್ಲಿದ್ದವನು. ಪ್ರಾಯಶಃ ಯಶೋವರ್ಮ ಮಹಾರಾಜನಿಗೆ ಆತ್ಮೀಯನೂ ಆಗಿದ್ದ, ಬಾಕ್ಪತಿ ರಾಜ ಮೊದಲಾದಂಥ ಸಮಕಾಲೀನ ಕವೀಶ್ವರರ ಪಂಕ್ತಿಯಲ್ಲಿ ಗೌರವನೀಯನಾಗಿದ್ದ ಅಂತ. ಅದಕ್ಕೆ ಇವನ ಕೃತಿಗಳ ಸಾಕ್ಷ್ಯ ಇಲ್ಲದಿದ್ದರೂ ಬೇರೆ ಬೇರೆ ಕಡೆಯಿಂದ ಗೊತ್ತಾಗುತ್ತದೆ. ಇವನು ಪದ್ಮಪುರ ಅನ್ನುವ ದಕ್ಷಿಣಾಪಥದ ಊರಿನವನು. ಅವನೇ ತನ್ನ ಮೊದಲನೇ ನಾಟಕ ಅಂತ ಹೇಳಬಹುದಾದ ಮಹಾವೀರ ಚರಿತ್ರದಲ್ಲಿ ಹೇಳ್ತಾನೆ, ಅಸ್ತಿ ದಕ್ಷಿಣಾಪಥೆ ಪದ್ಮಪುರಂ ನಾಮ ನಗರಂ ತತ್ರ ಕೇಚಿತ್ ತೈತ್ರಿಯಣಿ ಕಾಶ್ಯಪಾಶ್ಚರಣ ಗುರವ ಪಂಕ್ತಿಪಾವನಾ ಪಂಚಾಗ್ನೇಯ ಧೃತವ್ರತಃ ಸೋಮಪೀತಿನಃ ಉದುಂಬರ ನಾಮಾನು ಬ್ರಹ್ಮವಾದಿನ ಪ್ರತಿವಸಂತಿ ಅಂತಾನೆ. ನನಗೆ ಒಂದು ಹೆಮ್ಮೆಯ ಸಂಗತಿ ಅಂದರೆ ನಾನು ಕಾಶ್ಯಪ ಗೋತ್ರದವನು, ನಾನು ಯಜುಶಾಖೆಯ ತೈತ್ರಿಯ ಪ್ರಕರಣದವನು ಅಂತ. ಆದರೆ ಅವನೇ ಹೇಳ್ತಾನೆ ಈ ಥರ ಸಂಬಂಧಗಳು ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಮುಂದೆ ಅವನೇ ಹೇಳ್ತಾನೆ. ಪ್ರತಿಭೆ ಒಂದೇ ಬೇಕಾಗಿರುವಂಥದ್ದು. ಒಮ್ಮೆ ದೊಡ್ಡ ವಿದ್ವಾಂಸನು ಕವಿಯೂ ಆದಂಥ ಮಲ್ಲಿನಾಥ ಸರ್ವಜ್ಞ ಸಿಂಹ ಭೂಪಾಲನ ಹತ್ತಿರಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಂತೆ. ರಾಜಾಚಲ ಅಥವಾ ರಾಜಕೊಂಡ ಅಂತ ಕರೀತಾರೆ ಆಂಧ್ರಪ್ರದೇಶದ ಒಂದು ಸಾಮಂತ ರಾಜ್ಯ. ಆಗ ಅವನ ಹರಕು ಬಟ್ಟೆನ ಮತ್ತು ಅವನ ಅಂಕುಡಂಕಾದ ಕೋಲನ್ನು ನೋಡಿಬಿಟ್ಟು ಕೈಯ ವಾಕಿಂಗ್ ಸ್ಟಿಕ್ನ ನೋಡಿ ಇದೇನು ಹೀಗೆ ಇದೇ ಮೀಟು ಅಂಕರ ಟಿಂಕರಿ ದಂಡಮು ಚೀಕರೆ ಬಾಕಿರಿ ವಸ್ತ್ರಮು ಅಂತ ಕರೆದಂತೆ. ಹರಕಲು ಪರಕಲು ಬಟ್ಟೆ ಅಂಕುಡಂಕು ದೊಣ್ಣೆ ಅಂತ. ಆಗ ಅವನು ಹೇಳಿದಂತೆ, ಕಿಂ ವಾಸಸ ಚೀಕಿರಿ ಬಾಕಿರೇಣ ಕಿಂ ದಾರುಣ ವಂಕರಿ ಟಿಂಕರೇಣ ಸರ್ವಜ್ಞ ಭೂಪಾಲ ವಿಲೋಕನಾರ್ಥಂ ವೈದುಷ್ಯಮೇಕಂ ವಿದುಷಾಂ ಸಹಾಯಂ ಅಂತ. ಈ ಬಟ್ಟೆ ಹರಕಲಾದ್ರೇನು, ದೊಣ್ಣೆ ಡೊಂಕಾದ್ರೇನು, ಸರ್ವಜ್ಞ ಸಿಂಹ ಭೂಪಾಲನನ್ನು ನೋಡೋದಕ್ಕೆ ವಿದ್ವಾಂಸರಿಗೆ ವೈದುಷ್ಯ ಒಂದೇ ಸಹಾಯ ಅಂತ. ಪ್ರಜ್ಞಾವಂತಿಕೆ ಒಂದೇ ಬಿಟ್ಟು ಇನ್ಯಾವುದೂ ಅಲಂಕಾರವಿಲ್ಲ ಅಂತ ಹೇಳಿಬಿಟ್ಟು. ಇದು ತುಂಬಾ ಮುಖ್ಯವಾದಂಥದ್ದು. ಹಾಗಾಗಿ ಇದನ್ನು ಸುಮ್ಮನೆ ನಮ್ಮವನು ನಮ್ಮವನು ಅಂತ ನಾವು ಹೆಮ್ಮೆ ಪಡಬಹುದು, ಆ ರೀತಿಯಾದದ್ದಷ್ಟೇ. ಅವನು ಹೇಳ್ಕೊಳ್ತಾನೆ ನೋಡಿ ಅವನ ಪರಂಪರೆಯ ಬಗ್ಗೆ ಎಷ್ಟು ಅವನಿಗೆ ಹೆಮ್ಮೆ. ಪುಣ್ಯವಶಾತ್ ಇವನು ಬಾಣಭಟ್ಟ ರಾಜಶೇಖರ ಈ ಥರ ಕೆಲವರು ಮಾತ್ರ ತಮ್ಮ ಪೂರ್ವೋತ್ತರಗಳನ್ನು ಹೇಳಿಕೊಂಡಿದ್ದಾರೆ. ಆದರೆ ಕಾಣಿ ಅಂತವರು ಇಟ್ಸ್ ವೆರಿ ನೀಗರ್ ಅಂತ ಬರೀತಾರೆ. ಇಷ್ಟಾದರೂ ಸಿಕ್ಕುತ್ತಲ್ಲ ಅಷ್ಟು ಕಂಡಿ ಆ ಕೃಷ್ಣ ಭಟ್ಟ ಅಂತ ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಹಾಗಾಗತ್ತೆ. ಕೆಲವರು ತೈತ್ರಿಯ ಶಾಖೆಯವರಿದ್ದರು ಅಂತ ಅದರಿಂದ ಹೇಳ್ತಾನೆ ವಿದ್ವಾಂಸರು ಹೇಳ್ತಾರೆ. ಕೆಲವರು ಕೇಚಿತ್ ಅನ್ನೋದರಿಂದ ಇವರು ದಕ್ಷಿಣ ಭಾರತದಲ್ಲಿಂದ ಬಂದವರಾಗಿದ್ರು, ಅವರು ಉತ್ತರ ಭಾರತ ಮಧ್ಯ ಭಾರತದಲ್ಲಿ ಸೆಟ್ಲ್ ಆಗಿದ್ರು, ಹಾಗಾಗಿ ಅವರು ಮೂಲತಃ ಕರ್ನಾಟಕವೋ ಆಂಧ್ರವೋ ತಮಿಳುನಾಡು ಇದ್ದಿರಬಹುದು, ಬಟ್ ದೇ ಆರ್ ಸಿನ್ಸ್ ಏಜಸ್ ಇಲ್ಲಿಗೆ ಮೈಗ್ರೇಟ್ ಆಗಿ ಬಂದಂಥವರು ಡಾಮಿಸೇಲ್ ಅಂತ ಹೇಳೋದಿದ್ರೆ ಅವರು ಉತ್ತರ ಭಾರತದವರು ಅಥವಾ ಮಧ್ಯ ಭಾರತದವರು ಅಂತಲೂ ವಾದ ಮಾಡ್ತಾರೆ. ಏನೇ ಇರಲಿ ಅವನು ಭಾರತೀಯ. ಕಾಶ್ಯಪಾಶ್ಚರಣ ಗುರವ ಅಂದರೆ ಭಗವತ್ಪಾದರು ಅಂತೆಲ್ಲ ಗೌರವಿಸ್ತೀವಲ್ಲ ಆ ರೀತಿಯಾಗಿ ಚರಣ ಗುರವ ಪಾದಪಾತಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದಂಥದ್ದು ಯೋಗ್ಯತೆ ಅವರ ಪಾಲಿಗೆ ಜಗತ್ತೆಲ್ಲ ಸಲ್ಲಿಸ್ತಾ ಇದ್ದಿದ್ದು. ಕಾಶ್ಯಪಾಹ ಅಂದರೆ ಕಾಶ್ಯಪ ಗೋತ್ರದವರು. ಪಂಕ್ತಿ ಪಾವನಾಹ ಅಂತ, ಪಂಕ್ತಿ ಪಾವನರು ಯಾರು ಅಂತನ್ನುವುದನ್ನು ಬಹಳ ವಿಸ್ತಾರವಾಗಿ ನಮ್ಮ ಮನ್ವಾದಿ ಸ್ಮೃತಿಗಳಲ್ಲಿ ನೋಡ್ತೀವಿ. ಯಾರು ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿಕೊಂಡು ಷಟ್ಕರ್ಮ ನಿರತರಾಗಿ ಏಳು ತಲೆಮಾರಿನಿಂದ ಅವಿಚ್ಛಿನ್ನವಾಗಿ ಬಂದಿರ್ತಾರೋ ಅವರು ಪಂಕ್ತಿಪಾವನರು. ಅಂಥ ಪಂಕ್ತಿಪಾವನ ಪಾವನರನ್ನ ನಾವು ಆಧರಿಸಬೇಕು. ಆಸಮಂತಾತ್ ಪಂಕ್ತಿಂ ಪುನಂತಿ ಅಂತ ಮತ್ತೆ ಮತ್ತೆ ವೇದದಲ್ಲಿ ಹೇಳ್ತಾರಲ್ಲ, ಅವರು ಕೂತರೆ ಸಾಕು ಇಡೀ ಪಂಕ್ತಿಯೇ ಪಾವನವಾಗ್ಬಿಡುತ್ತೆ ಅಂತ. ಅವರ ಸಾಲಿನಲ್ಲಿ ಕೂತ್ಕೊಳ್ಳೋದು ನಮ್ಮ ದೊಡ್ಡತನ ಅಂತನ್ನುವಂಥದ್ದು. ಈ ರೀತಿಯಾದ ಪಂಕ್ತಿಪಾವನರು ಪಂಚಾಗ್ನೇಯ ತ್ರೇತಾಗ್ನಿಗಳನ್ನು ಕೇಳಿದ್ದೀವಿ, ಆಹವನೀಯ ಗಾರ್ಹಪತ್ಯ ದಕ್ಷಿಣ
ಅದಲ್ಲದೆ ಸಭ್ಯ ಮತ್ತು ಅವಸಥ್ಯ ಅಂತ ಇನ್ನೆರಡು ಅಗ್ನಿಗಳನ್ನು ಸೇರಿಸಿಕೊಂಡ್ರೆ ಪಂಚಾಗ್ನಿಗಳು ಧೃತವ್ರತರಾದವರು, ಅಂದರೆ ಷಟ್ಕರ್ಮ ನಿರತರಾಗಿ ನಿರಂತರವಾಗಿ ಅನ್ನದಾನಾದಿ ವ್ರತಗಳನ್ನು ಮಾಡಿಕೊಂಡು ಬಂದಂಥವರು. ಆಮೇಲಿಂದ ಆತ್ಮಗುಣಗಳ ವ್ರತವನ್ನು ತಳೆದಿರತಕ್ಕಂಥವ್ರು. ಸೋಮಪೀಥಿನ, ಸೋಮಯಾಗ ಮಾಡಿದವರು. ಇವನ ಪೂರ್ವಜರು ವಾಜಪೇಯಾದಿ ಯಾಗಗಳನ್ನು ಮಾಡಿದರು ಅಂತ ಇವನೇ ಹೇಳ್ತಾನೆ. ಉದುಂಬರ ನಾಮಾನ, ಮನೆತನದ ಹೆಸರು ಉದುಂಬರ ಅಂತ. ಬ್ರಹ್ಮವಾದಿನ, ಇವರು ವೇದಾಂತಿಗಳು. ಭವಭೂತಿ ಶಂಕರಾದ್ವೈತವನ್ನು ಅನುಸಂಧಾನ ಮಾಡ್ತಾ ಇದ್ದವನು, ಬ್ರಹ್ಮವಾದಿಯಾಗಿದ್ದವನು, ವಿವರ್ತವಾದಿ. ತದಾಮುಷ್ಯಾಯಣಸ್ಯ ತತ್ರ ಭವತಃ ವಾಜಪೇಯ ಯಾಜಿನ ಮಹಾಕವೇಹೇ ಪಂಚಮಃ. ಮಹಾಕವಿ ಅಂತ ಇವನ ಪೂರ್ವಜ, ಇವನಿಗಿಂತ ಐದನೆಯ ತಲೆಮಾರಿನ ಹಿಂದಿನವನು, ಅವನು ವಾಜಪೇಯ ಮಾಡಿದ್ದ. ಮತ್ತೆ ಸುಗೃಹೀತ ನಾಮ್ನಃ ಭಟ್ಟಗೋಪಾಲಸ್ಯ ಪೌತ್ರ, ಇವನ ಅಜ್ಜ ಭಟ್ಟಗೋಪಾಲ ಅಂತ. ಇನ್ನೊಬ್ಬ ಭಟ್ಟಗೋಪಾಲ ಬರ್ತಾನೆ, ಮಮ್ಮಟನ ಕಾವ್ಯಪ್ರಕಾಶಕ್ಕೆ ಸಾಹಿತ್ಯ ಚೂಡಾಮಣಿ ಎನ್ನುವ ವ್ಯಾಖ್ಯಾನ ಬರೆದವನು, ಆದರೆ ಅವನಲ್ಲ, ಅವನು ತುಂಬ ಅರ್ವಾಚೀನ. ಮತ್ತೆ ಪೌತ್ರ ಭಟ್ಟಗೋಪಾಲಸ್ಯ ಪೌತ್ರ ಪವಿತ್ರ ಕೀರ್ತೇ ನೀಲಕಂಠಸ್ಯ ಆತ್ಮಸಂಭವ, ಇವನ ತಂದೆ ಹೆಸರು ನೀಲಕಂಠ. ಶ್ರೀಕಂಠ ಪದಲಾಂಚನ, ಇವನ ಒಂದು ಬಿರುದು ಶ್ರೀಕಂಠ. ಇವನ ಹೆಸರು ಭವಭೂತಿ, ಕೆಲವರು ಇಲ್ಲ ಇದು ಭವಭೂತಿ ಎನ್ನುವುದು ಬಿರುದು, ಶ್ರೀಕಂಠ ಅನ್ನೋದು ಹೆಸರು ಅಂತಾರೆ. ಅರೆ ಕಾಣೆಯಂಥ ವಿದ್ವಾಂಸರು ಇಲ್ಲ, ಶ್ರೀಕಂಠ ಅನ್ನುವುದೇ ಬಿರುದು, ಭವಭೂತಿ ಎನ್ನುವುದು ಜನ್ಮನಾಮ ಅಂತಾರೆ. ಭವಭೂತಿ ಎಂದರೆ ಶಿವನ ಸಂಪತ್ತು, ಶಿವನ ಬೂದಿ, ಶಿವನಿಂದ ಅನುಗ್ರಹೀತವಾದ ಸಂಪದ ಉಳ್ಳಂಥವನು ಅಂತೆಲ್ಲ ಅರ್ಥ ಬರುತ್ತದೆ. ಜಾತುಕರ್ಣಿ ಪುತ್ರ, ಜಾತುಕರ್ಣಿ ಅಂತ ಇವನ ತಾಯಿಯ ಹೆಸರು. ಸಂಸ್ಕೃತದಲ್ಲಿ ಇಂಥ ಹೆಮ್ಮೆ ಪಡಬಲ್ಲ ತಾಯಿಯ ಮಗ ಅಂತ ಹೇಳಿಕೊಂಡದ್ದು ನಾನು ಕಾಣುವಂತೆ ಎದ್ದು ಕಾಣುವ ದೊಡ್ಡ ಕವಿಗಳು ಇಬ್ಬರು. ಒಬ್ಬ ಅಶ್ವಘೋಷ, ಆರ್ಯ ಸುವರ್ಣಾಕ್ಷಿ ಪುತ್ರ ಅಂತ ಹೇಳ್ತಾನೆ, ಇವನು ಜಾತುಕರ್ಣಿ ಪುತ್ರ ಅಂತ ಹೆಮ್ಮೆ ಪಡ್ತಾನೆ. ಮತ್ತೆ ಕವಿಮಿತ್ರಧೇಯಂ, ಎಲ್ಲ ಕವಿಗಳಿಗೂ ಮಿತ್ರನಾಗಿರ್ತಕ್ಕಂಥವನು. ಮತ್ತೆ ನಾಟ್ಯ ಕೋವಿದರಿಗೆ ಭರತರಿಗೆ ತುಂಬಾ ಆತ್ಮೀಯನಾದಂಥವನು ಅಂತನ್ನುವುದು ಗೊತ್ತಾಗುತ್ತದೆ. ಅವನು ಮತ್ತೆ ಮತ್ತೆ ಹೇಳ್ಕೊಳ್ತಾನೆ, ತಾನು ನಾಟ್ಯಕಲಾ ಕೋವಿದರಿಗೆ ಬಹಳ ಆತ್ಮೀಯನಾಗಿ ಅವರು ಕೇಳಿದಂತೆ ನಾಟಕ ಬರೆದುಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿಬಿಟ್ಟು. ಇಂಥವನು ಭವಭೂತಿ ಅಂತ. ಇವನ ಗುರು ಒಬ್ಬ ಜ್ಞಾನನಿಧಿ ಅಂತ ಇದ್ದ. ಇವನೇ ಹೇಳ್ತಾನೆ, ಶ್ರೇಷ್ಠ ಪರಮಹಂಸಾನಾಂ ಮಹರ್ಷೀಣಾಂ ಯಥಾಂಗಿರಾಹ ಯಥಾರ್ಥನಾಮ ಭಗವಾನ್ ಯಸ್ಯ ಜ್ಞಾನವೀರ್ ಗುರು ಅಂತ. ಅನ್ವರ್ಥನಾಮದೇನಾದ ಜ್ಞಾನನಿಧಿ ತನಗೆ ಗುರು. ಪರಮಹಂಸಾನಾಂ ಶ್ರೇಷ್ಠ ಅಂದರೆ ಪರಮಹಂಸ ಪರಿವ್ರಾಜಕಾಚಾರ್ಯ ಆದಂಥ ಒಬ್ಬ ಸನ್ಯಾಸಿ ಜ್ಞಾನನಿಧಿ, ಆತನಿಗೆ ಇವನು ಶಿಷ್ಯ ಅಂತ ಹೇಳಿಬಿಟ್ಟು. ಕೆಲವರು ಭವಭೂತಿ, ವಿಶ್ವರೂಪ, ಮಂಡನ ಮಿಶ್ರ, ಉಂಬೇಕ ಇವರೆಲ್ಲರೂ ಒಂದೇ, ಸುರೇಶ್ವರಾಚಾರ್ಯ ಎಲ್ಲ ಒಂದೇ ಅಂತ. ಅಂದರೆ ಶೃಂಗೇರಿಯ ಪೀಠದ ಮೊದಲನೇ ಆಚಾರ್ಯರು ಅಂತ ಪೀಠದಲ್ಲಿ ಕೂತವರು, ಶಂಕರರಿಂದ ಅನುಗ್ರಹೀತರಾದವರು, ಅವರು ಭವಭೂತಿ ಒಂದೇ ಅಂತಾರೆ. ಆದರೆ ದೊಡ್ಡ ದೊಡ್ಡ ವಿದ್ವಾಂಸರು ಆರ್ ಜಿ ಭಂಡಾರ್ಕರ್ ಇರ್ಬೋದು, ವಿ ವಿ ಮಿರಾಶಿ ಇರ್ಬೋದು, ಕಾಣೆಯವರಿರ್ಬೋದು, ಅಥವಾ ಕುಪ್ಪಸ್ವಾಮಿ ಶಾಸ್ತ್ರಿಗಳು ರಾಘವನ್ನು, ಈ ಥರದವರೆಲ್ಲ ಚೆನ್ನಾಗಿ ಸಂಶೋಧನೆ ಮಾಡಿ ಇವರೆಲ್ಲ ಬೇರೆ ಅಂತ ತೋರ್ಪಡಿಸಿದ್ದಾರೆ. ಹೀಗಾಗಿ ಒಂದಂತೂ ನಿಜ, ಇವನು ಸ್ವತಂತ್ರನಾದಂಥ ಕವಿ, ಇವನು ಸನ್ಯಾಸಿಯಲ್ಲ, ವೇದಾಂತಾದಿಗಳನ್ನು ಚೆನ್ನಾಗಿ ಓದಿಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಇವನೇ ಹೇಳ್ಕೊಳ್ತಾನೆ ತನ್ನ ವಿದ್ಯೆ ಎಲ್ಲ ಏನು ಅಂತ. ಪದವಾಕ್ಯ ಪ್ರಮಾಣಜ್ಞನಾದವನು ಅಂತ. ಪದ ಅಂದರೆ ವ್ಯಾಕರಣ, ಪ್ರಮಾಣ ಅಂತಂದರೆ ನ್ಯಾಯ, ವಾಕ್ಯ ಅಂತಂದರೆ ಮೀಮಾಂಸೆ. ಪದವಾಕ್ಯ ಪ್ರಮಾಣಗಳಲ್ಲಿ ಚೆನ್ನಾದ ಬುದ್ಧಿ ಇರತಕ್ಕಂಥವನಾಗಿದ್ದ ಅಂತ ಗೊತ್ತಾಗುತ್ತೆ. ಇವು ಮೂರು ಗಟ್ಟಿಯಾದ ಶಾಸ್ತ್ರಗಳು ಅಂತ ಹೇಳ್ಬಿಟ್ಟು ತರ್ಕ ವ್ಯಾಕರಣ ಮೀಮಾಂಸೆಗಳಲ್ಲಿ ನುರಿತಿದ್ದ ಅಂತ. ಜೊತೆಗೆ ಬ್ರಹ್ಮವೇದಾಂತ ಅಂದರೆ ಬ್ರಹ್ಮಮೀಮಾಂಸೆ ಎನ್ನುವ ವೇದಾಂತವನ್ನು ಬಲ್ಲವನಾಗಿದ್ದ ಅಂತ ಗೊತ್ತಾಗುತ್ತೆ. ಇದಲ್ಲದೆ ಇವನ ಗ್ರಂಥವನ್ನು ಓದುವಾಗ ಹಲವು ಕಡೆ ಯೋಗದ ಇವನ ಜ್ಞಾನ ಎಂಥದ್ದು, ಸಾಂಖ್ಯದರ್ಶನದ ತಿಳಿವು ಎಂಥದ್ದು ಅನ್ನುವುದೆಲ್ಲ ನಮಗೆ ಗೊತ್ತಾಗುತ್ತದೆ. ಕಾಮಶಾಸ್ತ್ರಾದಿಗಳಲ್ಲಿ, ನಾಟ್ಯಶಾಸ್ತ್ರಾದಿಗಳಲ್ಲಿ ಇವನ ಕೌಶಲ ಹೇಗಿತ್ತು ಅಂತ. ಇವನೇ ಬರ್ಕೊಳ್ತಾನೆ ಮಾಲತಿ ಮಾಧವದ ಪ್ರಸ್ತಾವನೆಯಲ್ಲಿ, ಯದ್ವೇದಾಧ್ಯಯನ ಯಥೋಪನಿಷದಾಂ ಸಂಖ್ಯಸ್ಯ ಯೋಗಸ್ಯ ಚ ಜ್ಞಾನಂ ತತ್ ಕಥನೇನ ಕಿಂ ನಹಿ ತಥೋ ಕಶ್ಚಿತ್ ಗುಣೋ ನಾಟಕೆ ಯತ್ಪ್ರೌಢಿತ್ವ ಮುದಾರತಾ ಚ ವಚಸಾಂ ಯಚ್ಚಾರ್ಥತೋ ಗೌರವಂ ತಚ್ಚೇದಸ್ತಿ ತದಸ್ತದೇವ ಗಮಕಂ ಪಾಂಡಿತ್ಯ ವೈದಗ್ಧ್ಯಯೋ ಅಂತ. ನಾನು ವೇದ ಓದಿದ್ದೀನಿ, ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿದ್ದೀನಿ, ಸಾಂಖ್ಯ ಯೋಗ ಇತ್ಯಾದಿಗಳನ್ನು ಬೇಕಾದಷ್ಟು ಬಲ್ಲೆ, ತತ್ ಕಥನೇನ ಕಿಂ ಅವುಗಳನ್ನು ಹೇಳಿಕೊಂಡು ಏನು, ನಹಿತತ ಕಶ್ಚಿತ್ ಗುಣೋ ನಾಟಕೆ, ನಾಟಕ ಬರೆಯೋದ್ರೊಳಗೆ ಆ ಪಾಂಡಿತ್ಯವನ್ನು ಹೇಳಿಕೊಂಡು ಏನು ಪ್ರಯೋಜನ ಇಲ್ಲ. ತುಂಬ ಜನ ಹೇಳ್ತಾರೆ ಇವರು ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಅವ್ರನ್ನ ಅಂತ. ಅಲ್ಲಿ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಅಂಡಗೊಡಿದ್ರೆ ಹಲ್ಲು ಉದುರುತ್ತ. ಹಾಗಾಗಿ ಎಲ್ಲಿ ಯಾವುದು ಬೇಕೋ ಅಲ್ಲಿ ಅದು ಬೇಕಾಗುತ್ತೆ. ಇವರು
ಆ ಜಾತಿಗೆ ಸೇರಿದವನು ಭವಭೂತಿ. ಬೇಕಾಗಿರುವುದು ನಾಟಕಕ್ಕೆ ಏನು, ಯತ್ ಪ್ರೌಢಿತ್ವ ಮುದಾರತಾಚ ವಚಸಾಂ ವಾಗರ್ಥಯೋಹೋ ಯತ್ ಪ್ರೌಢಿತ್ವ ಮುದಾರತಾಚ ವಚಸಾಂ ಯಚ್ಚಾರ್ಥತೋ ಗೌರವಂ. ಮಾತಿನಲ್ಲಿ ಪ್ರೌಢಿತ್ವ ಉದಾರತ, ಉದಾರತ ಅನ್ನುವಂಥದ್ದು ಒಂದು ಭಾಷಾಗುಣ. ಉದಾರತೆ ಅಂತಂದರೆ ಭವ್ಯವಾದ ರೀತಿಯಲ್ಲಿ ತಿಳಿಯಾಗುವಂತೆ ತೊಡಕಾಗದಂತೆ ರಚನೆ ಮಾಡಬಲ್ಲಂಥ ಶಕ್ತಿ. ಉದಾರತೆ ಎನ್ನುವುದು ಓಜೋಗುಣಕ್ಕೆ ವಿಶೇಷವಾಗಿ ಒಗ್ಗಿ ಬರತಕ್ಕಂಥದ್ದು. ಉದಾರ ಅನ್ನುವಂಥ, ಉದಾತ್ತ ಅನ್ನುವಂಥ ಅಲಂಕಾರವನ್ನು ಕೂಡ ಹೇಳ್ತಾರೆ, ಉದಾತ್ತ ಅಲಂಕಾರ ಇತ್ಯಾದಿಯಾಗಿ ಕಾವ್ಯ ಗುಣಗಳಲ್ಲಿಯೂ ಒಂದು ಅಂತ ಕರೀತಾರೆ. ಆ ಉದಾರತೆ ಅನ್ನೋದು ಬೇಕು. ಪ್ರೌಢಿತ್ವ ಅಂತಂದರೆ ಶಬ್ದಗಳಲ್ಲಿ ಶುದ್ಧಿ ಹೊಂದಿರಬೇಕು, ಮತ್ತೆ ವಕ್ರತೆ ಇರಬೇಕು, ಹೇಳುವಂಥದ್ರೊಳಗೆ ವಕ್ರೋಕ್ತಿಯಿಂದ ಕೂಡಿರಬೇಕು, ಮತ್ತೆ ವಿಚಿತ್ರವಾದ ಶೈಲಿ ಇರಬೇಕು, ಸುಕುಮಾರ ಶೈಲಿ ಆಗಬಾರದು. ಅಂದರೆ ಒಂದು ವೈಶಿಷ್ಟ್ಯ ಇರಬೇಕು, ಎದ್ದು ಕಾಣಬಲ್ಲಂಥ ಹೊಳಹು ಕಾಣಬೇಕು ಅಂಥದ್ದು ಬೇಕು, ಆ ರೀತಿಯಾದದ್ದು ಇರಬೇಕು. ಮತ್ತೆ ಹೆಚ್ಚ ಅರ್ಥತೋ ಗೌರವಂ, ಆ ಅರ್ಥ ಕಾವ್ಯದ ಅರ್ಥ ಪರಮಾರ್ಥತಃ ರಸ, ನಹಿ ರಸಾದೃತೆ ಕಶ್ಚಿದ ಅರ್ಥ ಪ್ರವರ್ತತೆ, ಆ ರಸದಲ್ಲಿ ಒಂದು ಗೌರವ ಘನತೆ ಇರಬೇಕು ಅಂತ. ಅರ್ಥ ಅಂದರೆ ಟೋಟಲ್ ಇಂಪೋರ್ಟ್ ಆಫ್ ಪೊಯಮ್ ಅಂತ, ಆ ಕಾವ್ಯದಲ್ಲಿ ಪೊಯೆಟ್ರಿ ಒಳಗೆ ಒಂದು ಇಂಪೋರ್ಟ್ ಘನತೆ ಇರುವಂಥ ಸತ್ವ ಬೇಕು, ಅದಕ್ಕೆ ಒಂದು ಒಳ್ಳೆಯ ತೋರಣ ಬೇಕು. ತೋರಣ ಹೂರಣಗಳಲ್ಲಿ ಅಂದರೆ ಕಾವ್ಯದ ಕಾಂಟೆಂಟ್ ಅಂಡ್ ಸ್ಟ್ರಕ್ಚರ್ ಅಂತೀವಲ್ಲ, ರೂಪ ಸ್ವರೂಪಗಳಲ್ಲಿ, ರಸ ಮತ್ತು ರೂಪಗಳಲ್ಲಿ ಒಂದು ಉದಾರತೆ, ಉನ್ನತಿ, ಮಹೋನ್ನತಿ ಎಲ್ಲ ಬೇಕಾಗುತ್ತದೆ. ಆ ಥರದ್ದು ಇದ್ದಾಗ ಮಾತ್ರ ಪಾಂಡಿತ್ಯ ವೈದಗ್ಧ್ಯ, ಪಾಂಡಿತ್ಯ ಪ್ರತಿಭೆಗಳಿಗೆ ಗಮಕ ಇದೆ, ಹೊಂದಾಣಿಕೆ ಇದೆ, ಅದಿಲ್ಲವಾದರೆ ಇಲ್ಲ ಅಂತ. ಹೀಗಾಗಿ ಇವನು ತನ್ನ ಕ್ವಾಲಿಫಿಕೇಶನ್ಸ್ ಅನ್ನು ನೆಚ್ಚಿಕೊಂಡು ಬರೀಲಿಲ್ಲ, ಬೇಡ ಅಂದರೂ ಅವನ ಕಾವ್ಯದಲ್ಲಿ ಇವೆಲ್ಲ ಕಾಣಿಸಿಕೊಳ್ಳುತ್ತೆ, ಬಲವಂತವಾಗಿ ಎಳೆತಂದಿದ್ದಲ್ಲ, ಸಹಜವಾಗಿ ಕಾಣಿಸುವಂಥದ್ದು ಅನ್ನೋದನ್ನು ನಾವು ನೋಡ್ತೀವಿ. ಮತ್ತೆ ಇವನಿಗೆ ತನ್ನ ವಿವಿಧ ಶಾಸ್ತ್ರಗಳ ಜ್ಞಾನದ ಬಗ್ಗೆ, ತನ್ನ ಮಾತಿನ ಬಗ್ಗೆ ಹೆಮ್ಮೆನೂ ಇತ್ತು. ಭಾಸ ಆಗಲಿ, ಶೂದ್ರಕ ಆಗಲಿ, ಕಾಳಿದಾಸ ಆಗಲಿ, ಇವರು ಯಾರೂ ತಮ್ಮನ್ನು ತಾವು ಕೊಚ್ಚಿಕೊಂಡವರೇ ಅಲ್ಲ, ಇನ್ನೂ ನಮ್ರತೆಯನ್ನು ತೋರಿಸ್ತವರು. ಇವನು ಹಾಗಲ್ಲ. ವಶ್ಯವಾಚ ಕವೇರ್ವಾಕ್ಯಂ ಸಹಚ ರಾಮಾಶ್ರಯ ಕಥಾ ಅಂತ ಮಹಾವೀರ ಚರಿತ್ರದಲ್ಲಿ ಹೇಳ್ತಾನೆ. ವಶ್ಯವಾಕ್, ಮಾತನ್ನು ವಶ ಮಾಡಿಕೊಂಡಿರತಕ್ಕಂಥ ಕವಿಯ ರಚನೆ ಇದು, ಮತ್ತೆ ರಾಮನ ಕಥೆ ಇದು, ಅದರಿಂದ ನೀವೆಲ್ಲ ಕೇಳಬೇಕು ಅಂತನ್ನುವಂಥದ್ದು. ಇನ್ನು ಉತ್ತರ ರಾಮಚರಿತೆಯಲ್ಲಂತೂ ಎಂ ಬ್ರಹ್ಮಾಂಡಂ ಎಂ ದೇವಿ ವಾಗ್ ವಶ್ಯವಾನು ವರ್ತತೆ ಉತ್ತರಂ ರಾಮಚರಿತಂ ತತ್ಪ್ರಣೀತಂ ಪ್ರಯೋಕ್ಷತೆ. ಯಾವ ಬ್ರಹ್ಮಾಂಡಂ, ಯಾವ ಬ್ರಾಹ್ಮಣನನ್ನು ಸರಸ್ವತಿ ಹುಚ್ಚಿಡಿದು ಅವನ ಪ್ರೀತಿಪಾತ್ರಳಾದ ಪತ್ನಿ ಎಂಬಂತೆ ಬೆಂಬತ್ತಿದಾಳೋ ಅಂತವನು, ಸರಸ್ವತಿ ಬೆನ್ನತ್ತದಂಥದ್ದು ಆ ಅವನೇ ಹೋದಂತೆ ಹೋಗ್ತಕ್ಕಂಥದ್ದು. ನಾನು ಸರಸ್ವತಿ ಹೋದಂತೆ ಹೋಗೋದಲ್ಲ, ಸರಸ್ವತಿಯ ನನ್ನ ಹಿಂದೆ ಬರ್ತಾಳೆ ಎನ್ನುವಂಥದ್ದು. ಒಬ್ಬ ಕಳಿಂಗ ಕವಿ ಅಂತ ಇದ್ದನಂತೆ, ಅವನು ಏನು ಬರೆದನೋ ಈ ಶ್ಲೋಕ ಬಿಟ್ಟು ಇನ್ನೇನೂ ಇಲ್ಲ. ಒಂದು ಶ್ಲೋಕ ಹೇಳ್ತೀನಿ. ಹೇ ಗೋದಾವರಿ ದೇವಿ ತಾವಕ ತಟೋದ್ದೇಶೇ ಕಳಿಂಗ ಕವಿ ನಾನಾ ದೇಶ ವಿಹಾರ ದರ್ಶನ ಸಖೀಂ ತ್ಯಕ್ತ್ವಾ ವಿರಕ್ತಿಂಗತಃ ಏನಾಂ ಅರ್ಣವ ಮಧ್ಯ ಸಂಸ್ಥ ಮುರಜಿನ್ನಾಭಿ ಸರೋಜಾಸನಂ ಬ್ರಹ್ಮಾಣಂ ಗಮಯ ಕ್ಷಿತವು ಕಥಮಸಾ ವೇಕಾಕಿನಿ ತಿಷ್ಠತಿ. ಓಲೆಯಾನಂದದಲ್ಲಿ ಅಪ್ಪೈ ದೀಕ್ಷಿತರು ಬರೀತಾರೆ ಈ ಶ್ಲೋಕವನ್ನು, ಇವನು ಕಳಿಂಗ ಕವಿ ಅಂತ. ಅವನು ಗೋದಾವರಿ ತೀರದಲ್ಲಿ ಸನ್ಯಾಸ ತಗೊಂಡ, ಸನ್ಯಾಸ ತಗೊಳ್ತಾ ಹೇಳ್ತಾ ಇದ್ದಾನೆ. ಸನ್ಯಾಸಿ ಆದಮೇಲೆ ಮೌನ, ಕಾವ್ಯ ರಚನಾದಿಗಳು ಮಾಡುವಂತೆ ಇಲ್ಲ, ಆಟಾಟೋಪದ ವಾದಕ್ಕೆಲ್ಲ ಹೋಗುವಂತೆ ಇಲ್ಲ. ಹಾಗಾಗಿ ಅವನು ಹೇಳ್ತಾನೆ, ಗೋದಾವರಿ ನೀನು ತೀರದಲ್ಲಿ ಸನ್ಯಾಸ ತಗೊಂಡೆ, ನನಗಿನ್ನ ಈ ಸರಸ್ವತಿಯ ಜೊತೆಗೆ ಸಂಬಂಧ ಇಲ್ಲ, ಕೇವಲ ಜ್ಞಾನದ ಜೊತೆಗೆ ತತ್ವಚಿಂತನೆ ಮಾತ್ರ, ಈ ಸಾಹಿತ್ಯ ಶಾಸ್ತ್ರಾದಿಗಳು ಇಲ್ಲ, ನಿನ್ನಲ್ಲಿ ಬಿಡ್ತಾ ಇದ್ದೀನಿ ಸರಸ್ವತಿನ. ನಾನು ನಾನಾ ದೇಶಗಳಲ್ಲಿ ಓಡಾಡಿ ವಾದ ಮಾಡಿ ಗೆದ್ದು ಬಂದೆ, ಜಯಪತ್ರಗಳನ್ನೆಲ್ಲ ಸ್ವೀಕರಿಸಿದೆ. ಏನಾ ಮರ್ಣವ ಮಧ್ಯಸಂಸ್ಥ ಮುರಜಿನ್ ನಾಭಿ ಸರೋಜಾಸನಂ ಬ್ರಹ್ಮಾಣಂ ಗಮಯ, ಅಷ್ಟೆಲ್ಲ ಓಡಾಟದಲ್ಲಿ ನನ್ನ ಜೊತೆ ಇದ್ದಳು ಪಾಪ ಅಬಲೆ, ಈಗ ಇವಳನ್ನ ಒಂಟಿಯಾಗಿ ಬಿಡೋದು ಕಷ್ಟ, ನಿನ್ನಲ್ಲಿಗೆ ಹಾಕ್ತೀನಿ, ನೀ ನೇರವಾಗಿ ಸಮುದ್ರಕ್ಕೆ ತಗೊಂಡೋಗಿ ಬಿಸಾಕು, ಸಮುದ್ರದಲ್ಲಿ ನಾರಾಯಣ ಶೇಷಶಾಹಿಯಾಗಿದ್ದಾನೆ, ಅವನ ನಾಭಿಯ ಕಮಲದಲ್ಲಿ ಬ್ರಹ್ಮ ಕೂತಿದ್ದಾನೆ, ಅವನ ಪಕ್ಕಕ್ಕೆ ಹೋಗಿ ಕೂತ್ಕೊಂಡು ಬಿಡ್ಲಿ ಇವಳು. ಯಾಕೆ ಕಥಮಸಾ ವೇಕಾಕಿನಿ ತಿಷ್ಟತೆ, ಇನ್ನು ಭೂಮಿಲಿ ಯಾರೂ ಗತಿ ಇಲ್ಲ ಇವಳಿಗೆ, ಒಂಟಿಯಾಗಿ ಪಾಪ ಹೆಣ್ಣು ಇರೋದಕ್ಕೆ ಹೇಗೆ ಸಾಧ್ಯ, ಹೋಗಲಿ ಬ್ರಹ್ಮನ ಹತ್ರಕ್ಕೆ ಪಾಪ ಇರಲಿ ಅಂತ. ಅಂದರೆ ಅವನ ಕೊಬ್ಬೇ ಕೊಬ್ಬು, ಅವನ ಪಾಂಡಿತಿ ವೀರವೇ ವೀರ, ಇನ್ನು ಜಗತ್ತಲ್ಲಿ ಯಾರಿಗೂ ಸರಸ್ವತಿ ಅನುಸಂಧಾನದ ಯೋಗ್ಯತೆಯೇ ಇಲ್ಲ ಅಂತನ್ನುವಂಥದ್ದು. ಹೇಳೋ ಪದ್ಯ ತುಂಬ ಚೆನ್ನಾಗಿ ಹೇಳಿದ್ದಾನೆ, ಇನ್ನೇನು ಬರೆದನೋ ಬಿಟ್ನೋ, ಇದೊಂದು ಪದ್ಯ ಮಾತ್ರ ಚೆನ್ನಾಗಿದೆ, ಆ ಅಲಂಕಾರವಾಗಿ ತಗೋಬಹುದು, ವಾಸ್ತವವಾಗಿ ತಗೊಳ್ಳದೇ ಇದ್ರು ಕೂಡ ಆ ತರಹದ್ದು. ಅರೆ, ಸರಸ್ವತಿಯ ಒಂದು ಒಲುಮೆ ಎಲ್ಲರಿಗೂ ಸುಲಭವಾಗಿ ಸಿಗುತ್ತಾ? ಅವಳನ್ನ ತಾಯಿಯಿಂದ ಆಧರಿಸಬೇಕಲ್ಲದೆ ಅವಳು ವಶ್ಯಳಾದಂಥವಳು ಅಂತ ಭಾವಿಸಿಕೊಂಡ್ರೆ ಆಗುತ್ತ? ಆಗುವಂಥದ್ದಲ್ಲ. ಆದರೆ ಇವನು ಹಾಗೆ ಹೇಳ್ಕೊಳ್ತಾನೆ, ಬಹುಮಟ್ಟಿಗೆ ಸಫಲನೂ ಆಗ್ತಾನೆ.
ಅವನು ಹೇಳ್ತಾನೆ ಇನ್ನೊಂದು ಕಡೆ, ಭವೋತಿರ್ನಾಮ ಕವಿ ನಿಸರ್ಗ ಸೌಹೃದೇನ ಭರತೇಶು ವರ್ತಮಾನ ಸ್ವಕೃತಿಂ ಏವಂಗುಣ ಭೂಯಸೀಂ ಅಸ್ಮಾಕಂ ಹಸ್ತೆ ಸಮರ್ಪಿತವಾನ್. ಭರತೇಶು ಸೌಹೃದೇನ ವರ್ತಮಾನ, ನಮ್ಮ ರಂಗಭೂಮಿ ಕಲಾವಿದರ ಜೊತೆ ತುಂಬಾ ಪ್ರೀತಿಯಿಂದ ಇರತಕ್ಕಂಥ ಭವಭೂತಿ ಎನ್ನುವ ಕವಿ ನಿಸರ್ಗ ಸ್ನೇಹ ಇವನದು. ಇವನು ತನ್ನ ಅತಿ ಗುಣಶಾಲಿನಿಯಾದ ಕೃತಿಯನ್ನು ಕೊಟ್ಟಿದ್ದಾನೆ. ಈ ಕೃತಿಯನ್ನು ನೋಡಿ ಅವನೇ ಹೇಳ್ಕೊಳ್ತಾನೆ, ಏನಾಮ ಕೇಚಿ ದೇಹನ ಪ್ರಥೆಯಂತ್ಯವಜ್ಞಾಂ ಜಾನಂತಿತೆ ಕಿಮಪಿ ತಾನ್ ಪ್ರತಿ ನೈಷ ಯತ್ನ ಉತ್ಪತ್ಸ್ಯತೆ ಮಮತು ಕೋಪಿ ಸಮಾನ ಧರ್ಮ ಕಾಲೋಹ್ಯಯಂ ನಿರವಧಿರ್ ವಿಪುಲಾಚ ಪೃಥ್ವಿ. ಅದ್ಭುತವಾದ ಮಾತಿದು. ಎರಡು ಕೃತಿಗಳನ್ನು ಬರೆದ, ಮಹಾವೀರ ಚರಿತ ಮತ್ತು ಮಾಲತಿ ಮಾಧವ, ಎರಡೂ ಕ್ಲಿಕ್ ಆಗಲಿಲ್ಲ. ನಮ್ಮ ಪ್ರೊಡ್ಯೂಸರ್ಗಳು ಅಲ್ಲಿಂದ ಒಂದು ರೀಮೇಕು, ಇಲ್ಲಿಂದ ಒಂದು ಮೇಕ್ ಶಿಫ್ಟ್ ಆದಂಥದ್ದು ಏನೇನೋ ಮಾಡ್ತಾರೆ ಪಾಪ, ಅದು ಯಾವುದು ಕ್ಲಿಕ್ ಆಗೋದಿಲ್ಲ. ಮತ್ತೊಂದು ಸಿನಿಮಾದಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮೋಸ ಮಾಡಿಬಿಟ್ರು, ಯಾರೂ ಸರಿಯಾಗಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಬೈತಾರಲ್ಲ, ಆ ರೀತಿಯಾಗಿ ಭವಭೂತಿ ಕೂಡ ನನ್ನ ಕೃತಿಯನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಇವ್ರಿಗೆಲ್ಲ ನಾನು ಬರೆದಿದ್ದು. ಏನಾಮ ಕೇಚಿತೆ ಹಣ ಪ್ರಥೆಯಂತ್ಯವಜ್ಞಾಂ, ನನ್ನನ್ನು ಕುರಿತು ಯಾರು ಅವಜ್ಞ ಮಾಡ್ತಾ ಇದ್ದಾರೋ ಅವ್ರಿಗಲ್ಲ, ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ಅಲ್ಲ ಬರೆದಿದ್ದು. ಜಾನಂತಿತೆ ಕಿಮಪಿ ತಾನ್ ಪ್ರತಿ ನೈಷ ಯತ್ನ, ಅವ್ರಿಗೇನು ಗೊತ್ತು, ಜಾನಂತಿತೆ ಕಿಮಪಿ ತಾನ್ ಪ್ರತಿ ನೈಷ ಯತ್ನ, ಅವ್ರಿಗೋಸ್ಕರ ನಾನು ಬರೆದಿಲ್ಲ. ಯಾರಾದ್ರೂ ನನ್ನ ಪುಸ್ತಕ ಓದ್ದೇ ಇದ್ರೆ ನಿಮಗೆ ನಾನು ಬರೆದಿದ್ದಲ್ಲ ಅಂತ. ಹೌದು, ಅದಕ್ಕೆ ನಾವು ಓದಲಿಲ್ಲ. ಇದು ಬೇಜವಾಬ್ದಾರಿ ಮಾತು. ಎಂಥ ಕೆಟ್ಟ ಕವಿನ ತಂದಿಟ್ಟು ಮುಂದೆ ಇಡಿ, ನನ್ನ ಕೃತಿ ಎಲ್ಲರೂ ಓದಲಿ ಅಂತಲೇ ಬಯಸ್ತಾನೆ, ಓದಬೇಡ ಅಂತ ಯಾರಿಗೂ ಅವನು ಹೇಳೋದಿಲ್ಲ. ಹಾಗಾಗಿ ಇವನು ಹೇಳಿದ್ದು ಫ್ರಸ್ಟ್ರೇಷನ್ ಎನ್ನುವ ಮಾತು. ಆದರೆ ಉತ್ಪತ್ತ್ಯತೆ ಮಮತು ಕೋಪಿ ಸಮಾನ ಧರ್ಮ, ನನ್ನ ಸಮಾನ ಧರ್ಮಿಯಾದವನು ಯಾರೋ ಮುಂದೆ ಹುಟ್ಟುತ್ತಾನೆ. ಕಾಲೋಹ್ಯಯಂ ನಿರವಧಿ ವಿಪುಲಾಚ ಪೃಥ್ವಿ, ಕಾಲ ಅನಂತ ದೇಶ ಅಪಾರ, ಯಾವನೋ ಒಬ್ಬ ಸಹೃದಯ ಬರ್ತಾನೆ ಅಂತ. ಇದು ದೊಡ್ಡ ಮಾತು. ಯಾಕೆ ದೊಡ್ಡ ಮಾತು ಅಂದರೆ ಅವನು ದೊಡ್ಡ ಕೃತಿ ಬರೆದವನಾದ್ದರಿಂದ. ಇದು ಹೇಳಿದ ಮೇಲೆ ಉತ್ತರಾಂಶರ್ತೆ ಬರೆದ, ಬರೆದದ್ದರಿಂದ ಅವನ ಮಾತು ಗಟ್ಟಿಯಾಯಿತು. ಇಲ್ಲದೇ ಇದ್ರೆ ಈ ಕಳಿಂಗ ಕವಿ ಬಗ್ಗೆ ಹೇಳದಂತೇನೆ ನಾನು ಹೇಳಬೇಕಾಗಿತ್ತು. ಬರೆದದ್ದೇನೋ ಗೊತ್ತಿಲ್ಲ, ಇರೋ ಪದ್ಯ ನೋಡಿದ್ರೆ ಬಂಡವಾಳ ಬೂಟಾಟಿಕೆ ನಿರ್ವಾಹಕವಿಲ್ಲ ಅಂತ ಅನಿಸುತ್ತೆ. ಭವಭೂತಿದು ಹಾಗಾಗಲಿಲ್ಲ. ಕೆಲವರು ಹೇಳಿಕೊಂಡು ಮಾಡ್ತಾರೆ ಕೆಲಸ, ಕೆಲವರು ಹೇಳದೆ ಮಾಡ್ತಾರೆ. ಭಾಸ ಹಲಸಿನ ಮರದ ತರದವನು, ಇವನು ಮಾವಿನ ಮರದ ತರದವನು ಭವಭೂತಿ. ಅದನ್ನು ನಾವು ಒಪ್ಪಿಕೊಳ್ಳಬಹುದು. ಹೀಗೆ ಅವನು ತನ್ನ ಆತ್ಮವಿಶ್ವಾಸದಿಂದ ತನ್ನ ತಾನು ಪೂಂಛಾವಣೆ ಮಾಡಿಕೊಂಡು ಹೇಳ್ತಾನೆ. ಇವನು ಇದನ್ನೆಲ್ಲ ಬರೆದದ್ದು ಯಾವ ರಾಜಸ್ಥಾನಕ್ಕೂ ಅಲ್ಲ, ಕಾಲಪ್ರಿಯಾನಾಥನ ಯಾತ್ರೆಯಲ್ಲಿ. ಕಾಲಪ್ರಿಯಾನಾಥ ದೇವರು ಯಾರು, ಆ ದೇವಸ್ಥಾನ ಎಲ್ಲಿದೆ ಅಂತ ಮಹಾ ಚರ್ಚೆ. ವಿ ವಿ ಮಿರಾಶಿ ಮತ್ತೆ ಪಿ ವಿ ಕಾಣೆ ಇಬ್ಬರೂ ಮಹಾಮಹೋಪಾಧ್ಯಾಯರು, ಮಹಾವಿದ್ವಾಂಸರು, ಹಣಾಹಣಿ ಯುದ್ಧ ಮಾಡಿದ್ದಾರೆ. ಪುಟಗಟ್ಟಲೆ ಸಾಹಿತ್ಯವನ್ನ ಜಾಲಾಡಿ ವರ್ಷಗಟ್ಟಲೆ ಚರ್ಚೆ ಜಗಳ ಮಾಡಿದ್ದಾರೆ. ನಮಗೆ ಆ ವಿವರಗಳು ಜಾಸ್ತಿ ಸದ್ಯಕ್ಕೆ ಬೇಕಿಲ್ಲ. ಕಾಲಪ್ರಿಯಾನಾಥ ಅಂತಂದ್ರೆ ಅದು ಸೂರ್ಯನ ದೇವಸ್ಥಾನ ಅಂತ ಮಿರಾಶಿಯವರು ಅಭಿಪ್ರಾಯಪಟ್ಟರೆ, ಇವರು ಕಾಣೆಯವರು ಅಲ್ಲ, ಅದು ಶಿವನ ದೇವಸ್ಥಾನ ಅಂತ. ಏನೇ ಇದ್ದರೂ ಒಂದು ದೇವಸ್ಥಾನದ ರಥಯಾತ್ರೆಯಲ್ಲಿ ಈ ನಾಟಕಗಳು ಪ್ರಯುಕ್ತವಾದವು. ಆ ನಾಟಕ ಸಾರ್ವಜನಿಕರ ಮೆಚ್ಚುಗೆಗೆ ಬಂತು ಅಂತ. ಮೊದಲಿನಲ್ಲಿ ಇವು ಬರಲಿಲ್ಲ, ಆಮೇಲೆ ಬಂತು. ಅವನ ಐಡಿಯಾ ಇದ್ದಿದ್ದು ಮೊದಲು, ಭೂಮ್ನಾ ರಸಾನಾಂ ಗಹನ ಪ್ರಯೋಗ ಸೌಹಾರ್ದ ಹೃದ್ಯಾನಿ ವಿಚೇಷ್ಟಿತಾನಿ ಔದ್ಧೃತ್ತ ಮಾಯೋಜಿತ ಕಾಮಸೂತ್ರಂ ಚಿತ್ರಾ ಕಥಾ ವಾಚಿ ವಿದಗ್ಧತಾಚ ಅಂತ. ಒಂದು ಕೃತಿ ಚೆನ್ನಾಗಿರಬೇಕು ಅಂದ್ರೆ ಏನು, ಭೂಮ್ನಾಂ ರಸಾನಾಂ ಗಹನ ಪ್ರಯೋಗ, ಅತಿಶಯವಾದ ಅನೇಕ ರಸಗಳ ಆಳವಾದ ಪ್ರಯೋಗ. ಮತ್ತೆ ಔದ್ಧೃತ್ಯ ಮಾಯೋಜಿತ ಕಾಮಸೂತ್ರಂ, ಕಾಮಸೂತ್ರ ಇರಬೇಕು ಅಂದ್ರೆ ಕಾಮತಂತ್ರಗಳು ಶೃಂಗಾರ ಇರಬೇಕು. ಮತ್ತು ಔದ್ಧತ್ಯಂ ವೀರ ರೌದ್ರ ಇವುಗಳಿರಬೇಕು. ಅಂದ್ರೆ ಸೆಕ್ಸ್ ಅಂಡ್ ಕ್ರೈಮ್ ಅಂತೀವಲ್ಲ, ಸೆಕ್ಸ್ ಅಂಡ್ ಆಕ್ಷನ್ ಅಂತ ಕರಿತೀವಲ್ಲ, ಆ ತರ ಮಸಾಲೆ ಇರಬೇಕು ಅಂತ. ಆಮೇಲಿಂದ ಸೌಹಾರ್ದ ಹೃದ್ಯಾನಿ ವಿಚೇಷ್ಟಿತಾನಿ, ಸ್ನೇಹದಿಂದ ಕೂಡಿ ಎಲ್ಲರೂ ಯಾವ ಉತ್ಕಟವಾದ ಕೆಲಸವನ್ನು ಮಾಡಬೇಕು, ಪ್ರತಿ ಪಾತ್ರಗಳು ಕೂಡ ಎಕ್ಸೈಟಿಂಗ್ ಆಗಿ ಬಿಹೇವ್ ಮಾಡಬೇಕು, ಶಾಂತಿಗಿಂತ ಅಬ್ಬರವೇ ಜಾಸ್ತಿ ಇರಬೇಕು. ಆಟಕ್ಕೆ ಅಬ್ಬರ, ತೋಟಕ್ಕೆ ಗೊಬ್ಬರ ಅಂತ ದಕ್ಷಿಣ ಕನ್ನಡದ ಗಾದೆ. ಹಾಗಿರಬೇಕು, ಎಲ್ಲ ಜೈಜಾಂಟಿಕ್ ಸ್ಕೇಲಲ್ಲಿ ಕೋಲಾಹಲವಾಗಿರಬೇಕು. ಚಿತ್ರ ಕಥಾ ವಾಚಿ ವಿದಗ್ಧತಾಚ, ಕತೆ ಚಿತ್ರ ವಿಚಿತ್ರವಾದ ತಿರುವು ಮುರುವುಗಳಿಂದ ಕೂಡಿರಬೇಕು. ಆಮೇಲೆ ಮಾತಿನಲ್ಲಿ ಆಡಂಬರ ಇರಬೇಕು, ದಪ್ಪ ದಪ್ಪದ ಸಮಾಸಗಳು, ದೊಡ್ಡ ದೊಡ್ಡ ಪದ್ಯಗಳು ಇವೆಲ್ಲ ಇರಬೇಕು ಅಂತ. ಹೀಗೆ ಕ್ವಾಂಟಿಟೇಟಿವ್ ಆಗಿ ಯೋಚನೆ ಮಾಡಿದ್ದೆ. ನಾನು ಒಂದು ಕಾಲದಲ್ಲಿ ಇದೇ ತರ ಯೋಚನೆ ಮಾಡ್ತಾ ಇದ್ದೆ. ನಾನು ಒಂದು ಕಾವ್ಯ ಬರೆದೆ ದಕ್ಷಯಜ್ಞಂ ಅಂತ. ಅದನ್ನ ಕುಮಾರಸಂಭವನ್ನ ಕಣ್ಣಲ್ಲಿಟ್ಟುಕೊಂಡು
ಕುಮಾರಸಂಭವದ ಪ್ರಕ್ಷಿಪ್ತ ಆವೃತ್ತಿ ಎಲ್ಲ ನೋಡಿದ್ರೆ 17 ಸರ್ಗ, ನಾನು ಅಷ್ಟೇ ಸರ್ಗದ ಬರೀಬೇಕು. ಮೊದಲನೇ ಸರ್ಗದಲ್ಲಿ ಅವನು 17 ಪದ್ಯದಲ್ಲಿ ಹಿಮಾಲಯದ ವರ್ಣನೆ ಮಾಡಿದ್ರೆ ನಾನು 120 ಪದ್ಯದಲ್ಲಿ ಮಾಡಬೇಕು ಹಿಮಾಲಯದ ವರ್ಣನೆ. ಇಷ್ಟೇ, ಅವನು ಎಷ್ಟು ಮಾಡಿದ ಅದಕ್ಕೊಂದು ಪಕ್ಕ 0 ಹಾಕು ಅಂತ. ಇದು ಜೋಡಾಟ ಅಂತ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತೆ. ಅವರು ಯಾರಿಗೂ ಕೇಳಿಸ್ದಷ್ಟು ಚಂಡೆ ಬಡಿದ್ರೆ ಇವರು ಕಿವಿ ಒಡೆದೋಗೋಷ್ಟು ಚಂಡೆ ಬಡಿಯೋದು. ಆ ರೀತಿಯಾದ ಕ್ವಾಂಟಿಫಿಕೇಶನ್ ಇಂದ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನಮ್ಮ ಪ್ರಾಚೀನ ಕವಿಗಳ ಕಾವ್ಯಗಳನ್ನು ಅನುಕರಣೆ ಮಾಡಿ ಏನೇನೋ ಕಾವ್ಯಗಳು ಬರೀತಾರೆ. ಉದಾಹರಣೆಗೆ ವೇದಾಂತ ದೇಶಿಕರು ಮೇಘದೂತವನ್ನು ಅನುಕರಿಸಿ ಹಂಸ ಸಂದೇಶ ಬರೆದ್ರು. ಹಾಗೇನೆ ನಮ್ಮ ಇವರು ಜಾಲಿಹಾಳ ಶ್ರೀನಿವಾಸಾಚಾರ್ಯರು ವಿಪ್ರ ಸಂದೇಶ ಅಂತ ಬರೆದ್ರು. ಅದನ್ನು ವ್ಯಾಖ್ಯಾನ ಮಾಡುವಾಗ ಕಾಳಿದಾಸನಿಗಿಂತ ಇದು ದೊಡ್ಡದು ಅಂತ ತೋರಿಸುವ ವೃಥಾ ಪ್ರಯಾಸ ಮಾಡ್ತಾರೆ. ಯಾತಕ್ಕೆ ಎರಡು ಕೈ ಸಾರದು ಬಾಯಿ ಬಡ್ಕೊಳ್ಳೋದಕ್ಕೆ ಅವರ ಕೃತ್ಯವನ್ನು ನೋಡಿ ತಲೆ ತಲೆ ಚೆಚ್ಚಿಕೊಳ್ಬೇಕು. ಅದನ್ನೇ ಅನುಕರಿಸೋಕೆ ಹೋದ್ರು ಅಂದ್ರೆ ಇನ್ನೇನರ್ಥ? ಇವ್ರಿಗೆ ಸ್ವತಂತ್ರ ತಾಕತ್ತಿದ್ರೆ ಆ ಮಾಡೆಲ್ನೇ ಬಿಟ್ಟು ಬರೀಬೇಕಾಗಿತ್ತು. ಆ ಮಾಡೆಲ್ ನೆಕ್ಕುವುದರೊಳಗೆ ಗೊತ್ತಾಗುತ್ತೆ ದೇ ಆರ್ ಬೂಟ್ ಲಿಕ್ಕರ್ಸ್ ಆಫ್ ದ ಮಾಸ್ಟರ್ ಪೋಯೆಟ್ ಕಾಳಿದಾಸ. ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಈ ಲೋಪದೋಷಗಳನ್ನು ತೋರಿಸುವ ನಾನು ದೊಡ್ಡವನಾಗೋಲ್ಲ, ಆದರೆ ಆ ಲೋಪದೋಷಗಳನ್ನು ಮೀರ್ತಾರೆ ಎತ್ತರವಾದ ಹಿಮಾಲಯದ ಪಕ್ಕದಲ್ಲಿ ಅಷ್ಟು ಆಳದ ಕಂದರವೂ ಇರೋದಕ್ಕೆ ಸಾಧ್ಯ. ಬ್ಯೂಗಲ್ ರಾಕ್ ಬಂಡೆ ಪಕ್ಕ ಅಷ್ಟು ಆಳದ ಕಂದರ ಇರೋಕ್ಕೆ ಸಾಧ್ಯ ಇಲ್ಲ. ದೊಡ್ಡವರಲ್ಲಿ ಲೋಪದೋಷಗಳಿರುತ್ತವೆ, ಅದು ದೊಡ್ಡ ರೀತಿಯಲ್ಲಿ ಇರುತ್ತೆ, ಆದರೂ ಅದನ್ನು ಮೀರಿದ ಎತ್ತರವೂ ಇರುತ್ತೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಅಂತ ಹೇಳಿ ನಾಳೆ ನೋಡೋಣ. ನಮಸ್ಕಾರ.